ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಪವರ್ ಟಿವಿ ನಾನು ನಿಮ್ಮ ರಾಘವ ಸೂರ್ಯ ಹೇಗಿದ್ದೀರಿ ಶಾಸಕರೇ ಅಂತ ನಾವು ಜನತೆಯ ಪರವಾಗಿ ಕೇಳ್ತಾ ಇದ್ದೀವಿ ಹೇಗಿದ್ದೀರಿ ಶಾಸಕರೇ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವ ಹೇಗಿದೆ ಅನ್ನೋದನ್ನು ಕೂಡ ಸಂಕೇತಿಸುವಂಥ ಒಂದು ವಿಶಿಷ್ಟ ಕಾರ್ಯಕ್ರಮ ಅದು ನಿಮ್ಮ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಯಸ್ ಸ್ನೇಹಿತರೆ ಹೇಗಿದ್ದೀರಿ ಶಾಸಕರೇ ಅಂತ ಹೇಳಿದರೆ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಆಧರಿಸಿ ಪ್ರಜಾಪ್ರಭುತ್ವದ ಆಶಯಕ್ಕೆ ಎಷ್ಟರ ಮಟ್ಟಿಗೆ ಪುಷ್ಟಿ ಕೊಡುವ ನಿಟ್ಟಿನಲ್ಲಿ ಆಯಾ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರಮಿಸ್ತಾ ಇದ್ದಾರೆ ಎಲ್ಲಿಯವರೆಗೂ ಕೂಡ ಅವರು ದೂರದೃಷ್ಟಿಯನ್ನ ಇಟ್ಕೊಂಡಿದ್ದಾರೆ ಅವರ ಮುಂದಿನ ಚಿಂತನೆಗಳೇನು ಸದ್ಯದ ವಾಸ್ತವ ಸಮಸ್ಯೆಗಳನ್ನ ಜ್ವಲಂತ ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸಿದ್ದಾರೆ ಪರಿಹರಿಸಿದ್ದಾರೆ ಅನ್ನುವ ನಿಟ್ಟಿನಲ್ಲಿಯೂ ಕೂಡ ಹೇಗಿದ್ದೀರಿ ಶಾಸಕರೇ ಅನ್ನುವ ಪವರ್ಫುಲ್ ಮೌಲ್ಯಮಾಪನವನ್ನು ನಿಮ್ಮ ಪವರ್ ಟಿ ವಿ ಮಾಡ್ಕೊಂಡು ಬರ್ತಾ ಇದೆ ಅದೇ ರೀತಿ ಇವತ್ತು ಕೂಡ ಒಬ್ಬ ಶಾಸಕರನ್ನು ನಾವು ಮಾತನಾಡಿಸ್ತಾ ಇದ್ದೀವಿ ಯಾವ ಕ್ಷೇತ್ರದ ಶಾಸಕರು ಅನ್ನೋದನ್ನು ನಾವು ಮುಂದಿನ ಹಂತದಲ್ಲಿ ತಿಳಿಯೋಣ ಎಸ್ ಸ್ನೇಹಿತರೆ ಮತ್ತೊಂದು ಸಲ ಹೇಗಿದ್ದೀರಿ ಶಾಸಕರೇ ಅಂತ ನಾವು ಖಂಡಿತವಾಗ್ಲೂ ಕೇಳೋಣ ವೆಲ್ಕಮ್ ಮಾಡೋಣ ಮುಂದಿನ ಹಂತದಲ್ಲಿ ಇದು ನಿಮ್ಮ ಪವರ್ ಟಿವಿಯ ಮಹತ್ವಾಕಾಂಕ್ಷೆಯ ಕಾರ್ಯಕ್ರಮ ಮತ್ತು ಎಲ್ಲ ವಿಭಾಗದಲ್ಲಿಯೂ ಕೂಡ ಒಂದು ರೀತಿಯಾದಂತಹ ಸಮಸ್ಯೆಗೆ ಬೆಳಕನ್ನು ಚೆಲ್ಲುವಂತಹ ಒಂದು ಕಾರ್ಯಕ್ರಮ ಅದುವೆ ಹೇಗಿದ್ದೀರಿ ಶಾಸಕರೇ ಯಸ್ ಸ್ನೇಹಿತರೆ ಬರೀ ಹೇಗಿದ್ದೀರಿ ಶಾಸಕರೇ ಅಂತ ಕೇಳಿದ ತಕ್ಷಣ ಅದು ನಿಮ್ಮ ಆರೋಗ್ಯ ಹೇಗಿದೆ ನಿಮ್ಮ ಉದ್ಯೋಗ ಹೇಗಿದೆ ನಿಮ್ಮ ಕುಟುಂಬ ಹೇಗಿದೆ ಅಂತ ಕೇಳುವ ಪ್ರಶ್ನೆ ಅಲ್ಲ ಇಲ್ಲಿ ನಿಮ್ಮ ಕುಟುಂಬ ಅಂತ ಹೇಳಿದರೆ ನಿಮ್ಮ ವಿಧಾನಸಭಾ ಕ್ಷೇತ್ರ ಅನ್ನೋದನ್ನ ಅರಿವು ಮೂಡಿಸುವಂತಹ ಜವಾಬ್ದಾರಿ ಹೆಚ್ಚಿಸುವಂತಹ ಒಂದು ವಿಶೇಷ ಕಾರ್ಯಕ್ರಮ ಕರ್ನಾಟಕದ ಶಾಸಕರ ಸಾಧನೆಗಳನ್ನು ಹೊರಗೆ ಹಚ್ಚುವಂಥ ಕಾರ್ಯಕ್ರಮ ಶಾಸಕರ ಕ್ಷೇತ್ರಗಳಲ್ಲಿ ನಿರೀಕ್ಷಿತ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗಿದೆಯಾ ಇಲ್ವಾ ಅನ್ನೋದನ್ನ ಪರಾಮರ್ಶೆ ಮಾಡಿಕೊಳ್ಳುವಂಥ ಕಾಲ ಕಳೆದ ಅಧಿಕಾರದ ಅವಧಿಯಲ್ಲಿ ನೀವು ಮಾಡಿದಂಥ ಸಾಧನೆಗಳೇನು ನಿಮ್ಮ ದೂರದೃಷ್ಟಿಗೆ ಪೂರಕವಾಗಿ ಯೋಚನೆಗಳಿಗೆ ಪೂರಕವಾಗಿ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ಶಾಸಕರು ಅಂದುಕೊಂಡಂತೆ ಕೆಲಸ ಮಾಡಲಿಕ್ಕೆ ಸಾಧ್ಯವಾಗಿದೆಯಾ ಅಥವಾ ಸಾಧ್ಯವಾಗದೇ ಇದ್ದರೆ ನಿಜಕ್ಕೂ ಅದು ಸ್ವಯಂಕೃತ ಅಪರಾಧವ ಅಥವಾ ಅಸಹಾಯಕ ಸ್ಥಿತಿಯ ಅಥವಾ ನಿಮಗೆ ಇರುವಂಥ ಸಮಸ್ಯೆಗಳೇನು ಅಂತ ಕೂಡ ನಾವು ಕೇಳ್ಕೊಳ್ಳೋಣ ಹಾಗೆಯೇ ಮುಂದೆ ಮುಂಬರುವ ಚುನಾವಣೆಯವರೆಗೂ ಕೂಡ ನೀವು ಯಾವೆಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರಿ ಕ್ಷೇತ್ರಕ್ಕೆ ಬಂದಿರುವಂಥ ಅನುದಾನವನ್ನು ಸೂಕ್ತವಾಗಿ ನೀವು ಬಳಸ್ಕೊಂಡಿದ್ದೀರಾ ಅಂತ ನಾವೆಲ್ಲವನ್ನು ಕೂಡ ಕೇಳಬೇಕಾಗಿದೆ ಸ್ನೇಹಿತರೆ ಪ್ರಜಾಪ್ರಭುತ್ವ ಅಂತ ಬರೀ ಭಾಷಣ ಬಗಿದ್ರೆ ಸಾಕಾಗಲ್ಲ ಆ ಇಲ್ಲಿ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅಂತ ನಾವು ಹೇಳ್ತಾ ಕೂತ್ಕೊಂಡ್ರೆ ಸಾಕಾಗಲ್ಲ ಹೇಳಿದ ಹಾಗೆ ನಡೆದ್ಕೊಳ್ಳಿಕ್ ಸಾಧ್ಯ ಆಗ್ತಾ ಇದೆಯಾ ಭ್ರಷ್ಟಾಚಾರದ ನೆಪವಡ್ಡೆ ಅಯ್ಯೋ ಈಗೆಲ್ಲ ಕಾಮನ್ ಆಗ್ಬಿಟ್ಟಿದ್ದೀರಿ ಅಂತ ಹೇಳ್ತಾ ಇರ್ತೀವಿ ಬರೀ ಅದನ್ನು ಪುಷ್ಟೀಕರಿಸ್ಕೊಂಡೇ ಇರಬೇಕಾ ಅಥವಾ ಅಲ್ಲಿ ಎದುರಾಗುವಂಥ ಸವಾಲುಗಳನ್ನು ಎದುರಿಸಿ ಮೆಟ್ಟಿ ನಿಂತು ಅದಕ್ಕೆ ಪರಿಹಾರವನ್ನು ಸೂಚಿಸುವಂತ ಕೆಲಸವನ್ನು ಮಾಡಬೇಕಾ ಅನ್ನುವ ಪ್ರಶ್ನೆ ಕೂಡ ಅಲ್ಲಿ ಎದುರಾಗುತ್ತೆ ಹಾಗೆಯೇ ಪತ್ರಿಕಾ ರಂಗದ ಜವಾಬ್ದಾರಿಯೂ ಕೂಡ ಸಹಜವಾಗೇ ಇರುತ್ತೆ ಹೀಗಾಗಿ ನಮ್ಮ ಜವಾಬ್ದಾರಿಯನ್ನು ಕೂಡ ಹೆಚ್ಚಿಸುವಂಥ ಒಂದು ವಿಶೇಷ ಕಾರ್ಯಕ್ರಮ ಅದುವೇ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮ ಮಾಲೂರು ಕ್ಷೇತ್ರದ ಬಗ್ಗೆ ಶಾಸಕ ಕೆ ವೈ ನಂಜೇಗೌಡ ಅವರ ಜೊತೆ ಇವತ್ತು ನಾವು ಮಾತನಾಡ್ತಾ ಇದ್ದೀವಿ ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಅನ್ನುವ ಒಂದು ವಿಶಿಷ್ಟ ಕಾರ್ಯಕ್ರಮಕ್ಕೆ ವಿಭಿನ್ನ ಕಾರ್ಯಕ್ರಮಕ್ಕೆ ಇವತ್ತು ಕೂಡ ಆಗಮಿಸಿದ್ದಾರೆ ಕೆ ವೈ ನಂಜೇಗೌಡ ಹಾಗೆ ಆದರೆ ಮತ್ತಿನ್ಯಾಕೆ ತಡ ಮಾಲೂರು ಕ್ಷೇತ್ರ ಯಾವ ರೀತಿ ಇದೆ ಕ್ಷೇತ್ರದ ಜನತೆಯ ಆಶಯಗಳೇನು ಅವರ ಆಶೋತ್ತರಗಳಿಗೆ ಪೂರಕವಾಗಿ ಸ್ಪಂದಿಸಿದ್ದಾರಾ ಜನಸಂಪರ್ಕಕ್ಕೆ ಸಿಗ್ತಾರಾ ಏನು ಕತೆ ಎಲ್ಲವನ್ನು ಕೂಡ ಕೇಳೋಣ ಅದಕ್ಕಿಂತ ಮುಂಚಿತವಾಗಿ ನಾವು ವೆಲ್ಕಮ್ ಮಾಡೋಣ ಹೇಗಿದ್ದೀರಿ ಶಾಸಕರ ಕಾರ್ಯಕ್ರಮಕ್ಕೆ ಇವತ್ತು ಮಾಲೂರು ವಿಧಾನಸಭಾ ಕ್ಷೇತ್ರದ ನಿಮ್ಮ ಕ್ಷೇತ್ರದ ಶಾಸಕರು ನಮ್ಮ ಪವರ್ ಟಿವಿ ಸ್ಟುಡಿಯೋದಲ್ಲಿ ಎಸ್ ನಂಜೇಗೌಡರನ್ನ ಕೇಳೋಣ ಹೇಗಿದ್ದಾರೆ ಅಂತ ಹೇಳಿ ಸರ್ ನಮಸ್ಕಾರ ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ತೆ ಹೇಗಿದ್ದೀರಿ ಸರ್ ಫೈನ್ ಸರ್ ಫೈನ್ ಸರ್ ಚೆನ್ನಾಗಿದ್ದೀರಿ ಎಸ್ ಹಾಗೆ ಹೇಗಿದ್ದೀರಿ ಅಂತ ಜೊತೆಗೆ ಎಂದಿನಂತೆ ಜಾಯ್ನ್ ಆಗ್ತಾ ಇದ್ದಾರೆ ಪವರ್ ಟಿವಿ ಆರ್ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀ ರಾಕೇಶ್ ಶೆಟ್ಟಿ ಅವರು ಸರ್ ನಮಸ್ಕಾರ ವೆಲ್ಕಮ್ ಟು ಶೋ ಓಕೆ ಈಗಾಗಲೇ ಕರ್ನಾಟಕದ ವಿವಿಧ ಭಾಗಗಳಿಂದ ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಇರುವಂತ ಜ್ವಲಂತ ಸಮಸ್ಯೆಗಳನ್ನ ನಿಮ್ಮ ಮುಂದೆ ಇಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗೆಯೇ ಸರ್ಕಾರದ ಗಮನಕ್ಕೂ ಕೂಡ ತರುವಂತ ಪ್ರಯತ್ನವನ್ನ ಶಾಸಕರ ಮೂಲಕ ನಾವು ಕೂಡ ಮಾಡ್ತಾ ಇದ್ದೀವಿ ಹಾಗೆಯೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವಂಥ ನಮ್ಮ ದೇಶ ನಮ್ಮ ರಾಜ್ಯದಲ್ಲಿ ಈ ಕ್ಷೇತ್ರದ ವಿಶೇಷತೆ ಏನು ಅಥವಾ ಮಾಲೂರು ಅಂದ ತಕ್ಷಣ ಏನು ಆಗ ಏನು ಥಾಟ್ ಬರುತ್ತೆ ಅಂತ ಮೊದಲಿಗೆ ನಾವು ಕೇಳೋಣ ರಾಕೇಶ್ ಶೆಟ್ಟಿ ಅವ್ರನ್ನ ಸರ್ ಮಾಲೂರು ವಿಧಾನಸಭಾ ಕ್ಷೇತ್ರ ಈ ಕಡೆ ಸಿಲ್ಕು ಮಿಲ್ಕುಗೆ ಹೆಸರಾಗಿರುವಂಥ ಕೋಲಾರ ಜಿಲ್ಲೆಯಲ್ಲಿ ಎಷ್ಟರ ಮಟ್ಟಿಗೆ ರಿಸ್ಕ್ ಇದೆ ಅಂತ ಅನಿಸುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಸಿ ಕೋಲಾರ ಮತ್ತು ಮಾಲೂರು ಹೌದು ಇದು ಒಂಥರ ಬಾರ್ಡರ್ ಕರ್ನಾಟಕದ ಬಾರ್ಡರ್ ತಮಿಳುನಾಡಿಗೆ ನೆಕ್ಸ್ಟ್ ಹೊಂದಿಕೊಂಡಿರುವಂತಹ ಕ್ಷೇತ್ರ ಬೆಂಗಳೂರಿಂದ ಐವತ್ತು ಕಿಲೋಮೀಟರ್ ಜಸ್ಟ್ ಅಂತರದಲ್ಲಿರುವುದು ಇಟ್ಸ್ ಇಟ್ಸ್ ಒಂದು ಕಡೆ ನೋಡಿದ್ರೆ ಇನ್ನು ಬೆಂಗಳೂರು ಬೆಳೀತಾ ಬೆಳೀತಾ ಅದು ಒಂದು ಬೆಂಗಳೂರಿನ ಪಾರ್ಟ್ ಆಗುವುದ ಆಗುವಂತಹ ಒಂದು ಸಾಧ್ಯತೆ ಸಾಧ್ಯತೆ ಇದ್ದೇ ಇರುತ್ತೆ ಬೆಂಗಳೂರು ಬೆಳೆದಿದೆ ಈಗ ಬೆಂಗಳೂರು ಒಂದು ಹತ್ತು ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇಲ್ಲ ಇವತ್ತು ಬೆಂಗಳೂರು ಇಸ್ ಗ್ರಾಂಡ್ ಮಚ್ ಮೋರ್ ಅದರಲ್ಲಿ ಮಾಲೂರು ಕ್ಷೇತ್ರ ಕೋಲಾರಕ್ಕೆ ಬಂದಾಗ ಸಮಸ್ಯೆಗಳು ಕೋಲಾರವನ್ನು ಯಾವಾಗ್ಲೂ ಬೆನ್ನು ಬಿಟ್ಟಿಲ್ಲ ಕೋಲಾರ ಯಾವಾಗಲೂ ನೋಡಿ ಬರ ಇದರಲ್ಲಿ ಎಲ್ಲ ರೀತಿಯ ಒಂಥರ ಕೆ ಜಿ ಎಫ್ ಚಿನ್ನದ ಗಣಿತ ಕೋಲಾರ ಇದರಲ್ಲಿ ಮಾಲೂರು ಕ್ಷೇತ್ರ ಮಾಲೂರು ಎಗೈನ್ ರೈತಾಪಿ ವರ್ಗ ರೈತರ ಭವಣೆಗಳು ಅದರ ಮೇಲೆ ಈಗಿನ ಒಂದು ಹಂತದಲ್ಲಿ ವಾಣಿಜ್ಯ ನಗರಿಯಾಗಿ ಪರಿವರ್ತನೆ ಆಗ್ತಾಯಿದೆ ಇದೆ ಕೋಲಾರ ಹಂಗೆ ಆಗ್ತಾ ಇಲ್ಲ ಅಂತಲ್ಲ ಈಗ ನೋಡಿ ಹೈವೇಸ್ ಕೋಲಾರದಿಂದ ಪಾಸ್ ಆಗ್ತವೆ ಈಗ ಪೆರಿಪೆರಲ್ ರಿಂಗ್ ರೋಡ್ಸ್ಗಳು ಆಗ್ತಾ ಇದ್ದಾವೆ ಟ್ರಕ್ ಟರ್ಮಿನಲ್ ಆ ಕಡೆ ಹೋಗ್ತಾ ಇದೆ ಅದೆಲ್ಲ ಸೇರುವಾಗ ಒಂದು ಒಂದು ಪ್ರಾಸ್ಪೆಕ್ಟಿವ್ ಇರುವಂತಹ ಒಂದು ಕ್ಷೇತ್ರ ಬೆಳೆಯುವಂಥ ಕ್ಷೇತ್ರ ಈಸಿ ಇಲ್ಲ ಕೋಲಾರದ ಶಾಸಕರು ಮಾಲೂರು ಶಾಸಕರು ಇಟ್ ಈಸ್ ನಾಟ್ ದ್ಯಾಟ್ ಈಸಿ ಯಾಕಂದರೆ ಟಫ್ ಕಾಂಪಿಟೀಷನ್ಸ್ ಇದೆ ಅಲ್ಲಿ ರಾಜಕೀಯವಾಗಿಯೂ ಕಾಂಪಿಟೀಷನ್ ಇದೆ ಅದರ ವೇಳೆ ಅಭಿವೃದ್ಧಿಗೂ ಕಾಂಪಿಟೀಷನ್ ಕೊಡುವಂಥ ಕ್ಷೇತ್ರ ಯಾಕಂದರೆ ನಿಯರ್ ಬೈ ಬ್ಯಾಂಗ್ಳೂರು ಜನಗಳು ಕಂಪ್ಯಾರಿಸನ್ ಮಾಡ್ತಾರೆ ಏನಂದರೆ ಅಲ್ಲಿಂದ ಜನಗಳು ಸಿಟಿಗೆ ಟ್ರಾವೆಲ್ ಮಾಡ್ತಾರೆ ಡೈಲಿ ಟ್ರಾವೆಲ್ ಮಾಡಿದಾಗ ಸಿಟಿನ ನೋಡಿರ್ತಾರೆ ಇಲ್ಲಿಯ ಡೆವಲಪ್ಮೆಂಟ್ಗಳು ಇನ್ನು ಏಲಾಗುತ್ತೆ ಅಂತ ಅವರು ಸ್ವಲ್ಪ ದೂರ ಹೋದಾಗ ಸಂಜೆ ಹೋದಾಗ ನಮ್ಮಲ್ಲಿ ಏನೂ ಆಗಿಲ್ಲ ಅಂತ ಒಂದು ಭಾವನೆ ಅವರಿಗೆ ಬರಲಿಕ್ಕೆ ಶುರುವಾಗುತ್ತೆ ಈಗ ಒಂದು ಹಾಸ್ಪಿಟಲ್ ಬಗ್ಗೆ ಮಾತಾಡಿ ಶಿಕ್ಷಣದ ಬಗ್ಗೆ ಮಾತಾಡಿ ರೋಡಿನ ಬಗ್ಗೆ ಮಾತಾಡಿ ಅವರು ಹೊಸಕೋಟೆಯಿಂದ ಈ ಕಡೆ ಬರುವಾಗಲೂ ಹೊಸಕೋಟೆಯಿಂದ ಆ ಕಡೆ ಹೋಗುವಾಗ್ಲು ಇಸ್ ಎ ಡಿಫ್ರೆಂಟ್ ವ್ಯತ್ಯಾಸ ಎವ್ರಿ ಡೇ ಟ್ರಾವೆಲ್ ಮಾಡುವಂಥ ಒಂದು ಕ್ಷೇತ್ರ ಅಂಥ ಕ್ಷೇತ್ರದಲ್ಲಿರುವ ನಂಜೇಗೌಡರು ಇವರು ಯು ನೋ ದ್ಯಾಟ್ ಇವರು ರಾಜಕೀಯವಾಗಿ ಏನು ಹೊಸಬ್ರಲ್ಲ ಕಾಂಗ್ರೆಸ್ನ ಯುವ ರಾಜಕಾರಣಿಯಾಗಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಅಲ್ಲಿಂದ ಶುರು ಮಾಡಿದ್ರು ಐ ತಿಂಕ್ ಈ ಪ್ರೋಗ್ರಾಮ್ ನಾವು ಯಾವಾಗಲೂ ಹೇಳ್ತೀವಿ ಹೇಗಿದ್ದೀರಿ ಅಂತ ಇನ್ನು ಎಲೆಕ್ಷನ್ ಪರ್ವಗಳು ಸ್ಟಾರ್ಟ್ ಆಯ್ತು ಸಿಟಿಯಲ್ಲಿ ಸಿಟಿಯಲ್ಲಿ ನೋಡಿದ್ರೆ ನೀವು ಕಾರ್ಪೊರೇಷನ್ ಎಲೆಕ್ಷನ್ ಕ್ಯೂ ಅದರ ಮೇಲೆ ನಾವು ಒಂದು ವರ್ಷಕ್ಕೆ ಕರ್ನಾಟಕ ಎಲೆಕ್ಷನ್ ಡ್ಯೂ ಇದೆ ಅಲ್ಲಿಗೆ ಬರುವಾಗ ಈ ಪ್ರೋಗ್ರಾಮ್ ಯಾಕಂದ್ರೆ ಮತದಾರರಿಗೂ ಮತ್ತು ಶಾಸಕರಿಗೂ ವೆರಿ ಇಂಪಾರ್ಟೆಂಟ್ ಪರೀಕ್ಷಾ ಕಾಲ ಅಂತ ರಿಕನ್ಸಿಲೇಷನ್ ಪ್ರೋಗ್ರಾಮ್ ಸರ್ ಐ ಫೈನ್ ಫಾರ್ ಫಸ್ಟ್ ರಿಯಾಕ್ಷನ್ ಸ್ನೇಹಿತರೆ ಸಾಮಾನ್ಯವಾಗಿ ಜನಪ್ರತಿನಿಧಿಗಳ ಆಗ ಬಯಸುವವರಿಗೆ ಎಷ್ಟು ಪರೀಕ್ಷೆಗಳು ಮತ ಹಾಕೋರಿಗೂ ಕೂಡ ಪರೀಕ್ಷೆ ಇರಬಾರ್ದೆ ಖಂಡಿತವಾಗ್ಲೂ ಪರೀಕ್ಷೆ ಇದ್ದೇ ಇರುತ್ತೆ ನಾವು ಎಂಥವ್ರನ್ನ ಆಯ್ಕೆ ಮಾಡ್ತೀವಿ ಅನ್ನೋ ಅವಲೋಕನ ಮಾಡ್ಕೊಳ್ಬೇಕಾಗತ್ತೆ ಕೊನೆಗೆ ಬರೀ ನಾವು ಮೂದಲಿಸೋದಾ ಅವ್ರು ಸರಿ ಇಲ್ಲ ಇವ್ರ ಸರಿ ಇಲ್ಲ ರಾಜಕೀಯ ಸರಿ ಇಲ್ಲ ಪ್ರಜಾಪ್ರಭುತ್ವ ಸರಿ ಇಲ್ಲ ನಿಯಮಗಳು ಸರಿ ಇಲ್ಲ ಅದು ತಿದ್ದುಪಡಿ ಆಗಬೇಕು ಅಂತ ನಾವು ಬರೀ ಹೀಗಳಿತಾ ಕೂತ್ಕೊಳ್ಬೇಕಾ ಅಥವಾ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ನಾವು ಏನಾದರೂ ಎಚ್ಚೆತ್ಕೊಳ್ಬೇಕಾ ಅನ್ನುವ ನಿಟ್ಟಿನಲ್ಲಿ ನಿಮ್ಮ ಪವರ್ ಟಿ ವಿ ಬಹಳ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಈ ಕೆಲಸವನ್ನು ಮಾಡ್ತಾ ಇದೆ ಹೇಗಿದ್ದೀರಿ ಶಾಸಕರೆ ಅಂತ ಖಂಡಿತವಾಗ್ಲೂ ನಂಜೇಗೌಡ್ರನ್ನ ಕೇಳೋಣ ಅದಕ್ಕಿಂತ ಮುಂಚಿತವಾಗಿ ಆ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಯಥಾವತ್ತು ವರದಿ ಇಲ್ಲಿದೆ ಲಡ್ಸ್ ಅವಲೋಕ್ ಕೋಲಾರ ಜಿಲ್ಲೆಯ ವಾಣಿಜ್ಯ ಚಟುವಟಿಕೆಗಳ ಊರು ಮಾಲೂರು ರಾಜಧಾನಿ ಬೆಂಗಳೂರು ಜಿಲ್ಲೆಗೆ ಐವತ್ತು ಕಿಲೋಮೀಟರ್ ದೂರದಲ್ಲಿನ ಮಾಲೂರು ಕ್ಷೇತ್ರಕ್ಕೆ ಕಾಂಗ್ರೆಸ್ನ ಕೆವೈ ನಂಜೇಗೌಡ ಶಾಸಕರಾಗಿದ್ದಾರೆ ರೈತ ಕುಟುಂಬದ ಹಿನ್ನೆಲೆಯಿಂದ ಪದವಿವರೆಗೂ ಕ್ರಮಿಸಿದ ಕೆ ವೈ ನಂಜೇಗೌಡ ಅವರದ್ದು ಶ್ರಮದಾಯಕವಾದ ಹಾದಿ ಪ್ರಥಮ ಪ್ರಯತ್ನದಲ್ಲಿಯೇ ಶಾಸಕರಾಗಿ ಹೊರಹೊಮ್ಮಿದ ಕೆವೈ ನಂಜೇಗೌಡ ಪ್ರಸ್ತುತ ಮಾಲೂರು ಕ್ಷೇತ್ರದ ರಾಜಕಾರಣದಲ್ಲಿ ಅಜಾತ ಶತ್ರುವಾಗಿ ಗುರುತಿಸಿಕೊಂಡಿದ್ದಾರೆ ಕೆ ವೈ ನಂಜೇಗೌಡ ಅವರು ಮಾಲೂರು ತಾಲೂಕಿನ ಕೊಮ್ಮನಹಳ್ಳಿಯವರು ಈಗಲೂ ಕೊಮ್ಮನಹಳ್ಳಿಯಲ್ಲಿಯೇ ವಾಸಿಸುತ್ತಿರುವ ನಂಜೇಗೌಡ್ರು ಕಾಂಗ್ರೆಸ್ ಮೂಲಕ ರಾಜಕಾರಣಕ್ಕೆ ಪದಾರ್ಪಣೆ ಮಾಡಿದ್ರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿಯೂ ಕರ್ತವ್ಯ ನಿರ್ವಹಿಸಿದ್ದಾರೆ ಮಾಲೂರು ತಾಲೂಕು ಪಂಚಾಯಿತಿ ಸಮಿತಿಯ ಸದಸ್ಯರಾಗಿ ಕೆಲಸ ನಿರ್ವಹಿಸಿರುವ ನಂಜೇಗೌಡ್ರು ಕಾಂಗ್ರೆಸ್ ಮುಖಂಡರ ಬೆಂಬಲದಿಂದಾಗಿ ಮಾಲೂರು ತಾಲೂಕು ಪಂಚಾಯಿತಿ ಸಮಿತಿಯ ಅಧ್ಯಕ್ಷರಾಗಿಯೂ ಒಂದು ಅವಧಿಗೆ ಕೆಲಸ ಮಾಡಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಆ ದಿನಗಳಲ್ಲಿಯೇ ಹೆಸರು ಮಾಡಿದ್ದವರು ನಂಜೇಗೌಡ್ರು ನಂಜೇಗೌಡರ ನಿಷ್ಠೆ ಮತ್ತು ಸಾರ್ವಜನಿಕ ಬದುಕಿನ ಬಗೆಗಿದ್ದ ಬದ್ಧತೆಯನ್ನ ಕಾಂಗ್ರೆಸ್ ಮುಖಂಡರು ಗುರುತಿಸಿ ಅವಿಭಜಿತ ಕೋಲಾರ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿಯೂ ಆಯ್ಕೆ ಮಾಡಿದರು ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ನಂಜೇಗೌಡರ ಕಾರ್ಯವೈಖರಿ ಹೈಕಮಾಂಡ್ ಗಮನ ಸೆಳೆದಿತ್ತು ಮಾಲೂರು ಕ್ಷೇತ್ರ ಮಾತ್ರವಲ್ಲ ಜಿಲ್ಲೆಯ ಬಹುತೇಕ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸಲು ನಂಜೇಗೌಡ ಅವರ ಶ್ರಮ ಕೆಲಸ ಮಾಡಿತ್ತು ಕಾಲಕ್ಕೆ ನೂಟವೇ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರನ್ನಾಗಿ ಪತ್ನಿ ರತ್ನಮ್ಮ ಅವರನ್ನ ಗೆಲ್ಲಿಸಿಕೊಂಡಿದ್ದ ನಂಜೇಗೌಡ್ರು ಒಳ್ಳೆಯ ಕೆಲಸಗಳ ಮೂಲಕ ಪಂಚಾಯಿತಿಯ ಅಭಿವೃದ್ಧಿಗೆ ಶ್ರೀಕಾರ ಹಾಕಿದ್ರು ಹತ್ತು ವರ್ಷಗಳ ಹಿಂದೆ ಕಾಂಗ್ರೆಸ್ನಲ್ಲಿ ಉಂಟಾದ ಭಿನ್ನಾಭಿಪ್ರಾಯದಿಂದಾಗಿ ಪಕ್ಷವನ್ನ ತ್ಯಜಿಸಿ ಜೆಡಿಎಸ್ ಮಡಿಲಿಗೆ ಬಂದ್ರು ಟೇಕಲ್ ಕ್ಷೇತ್ರದ ಜಿಲ್ಲಾ ಪಂಚಾಯಿತಿ ಸದಸ್ಯರನ್ನಾಗಿ ರತ್ನಮ್ಮ ಅವರನ್ನ ಗೆಲ್ಲಿಸಿಕೊಂಡ ಅವರು ಕೋಲಾರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ರೂಪಿಸಿ ರತ್ನಮ್ಮ ಅವರ ಮೂಲಕ ಜಿಲ್ಲೆಗೆ ಉತ್ತಮ ಆಡಳಿತ ಸಿಗುವಂತೆ ನೋಡಿಕೊಂಡ್ರು ಮಾಲೂರು ಕ್ಷೇತ್ರದಲ್ಲಿ ಅಧಿಕಾರದ ಸಮೀಪಕ್ಕೂ ಬಾರದಿದ್ದ ಬಿಜೆಪಿ ಎರಡು ಸಾವಿರದ ನಾಲ್ಕರಿಂದ ಎರಡು ಸಲ ಅಧಿಕಾರಕ್ಕೇರಿದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷಗಳಲ್ಲಿ ನಿರಾಸೆಯ ಮೋಡ ಕವಿದಿತ್ತು ಇಂತಹ ಸಂದರ್ಭದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾಲೂರು ಕ್ಷೇತ್ರದಲ್ಲಿ ಜೆಡಿಎಸ್ ಗೆಲುವಿನ ಬಾವುಟ ಹಾರಿಸಿತು ಜೆಡಿಎಸ್ ಗೆಲುವಿನಲ್ಲಿ ನಂಜೇಗೌಡ ಅವರ ಪಾತ್ರ ಹೆಚ್ಚಾಗಿಯೇ ಇತ್ತು ಆದರೆ ಎರಡ್ ಸಾವಿರದ ಹದಿನೇಳರ ವೇಳೆಗೆ ನಂಜೇಗೌಡರು ಹಾಗೂ ಅಂದಿನ ಜೆಡಿಎಸ್ ಶಾಸಕರ ಮಧ್ಯೆ ಉಂಟಾದ ವಿರಸವು ಗೌಡ್ರು ಪಕ್ಷವನ್ನು ಬಿಡುವಂತೆ ಮಾಡಿತ್ತು ಅಂತಿಮವಾಗಿ ನಂಜೇಗೌಡ ಅವರು ಕಾಂಗ್ರೆಸ್ ತೆಕ್ಕೆಗೆ ವಾಪಸ್ ಆಗಿದ್ರು ಈ ಮಧ್ಯೆ ನಂಜೇಗೌಡ ಅವರು ಕೋಲಾರ ಹಾಲು ಒಕ್ಕೂಟದ ನಿರ್ದೇಶಕರಾಗಿ ಮಾಲೂರು ಕ್ಷೇತ್ರದಿಂದ ಆಯ್ಕೆಯಾಗಿ ಪ್ರಸ್ತುತ ಅಧ್ಯಕ್ಷರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ಕಾಂಗ್ರೆಸ್ಗೆ ಮರಳಿದ ನಂಜೇಗೌಡ ಅವರನ್ನ ಜಿಲ್ಲೆಯ ಸಂಸದ ಕೆಎಚ್ ಮುನಿಯಪ್ಪ ಅವರು ಸ್ವಾಗತಿಸಿದ್ರು ಆ ಸಂದರ್ಭದಲ್ಲಿಯೇ ಎದುರಾದ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ನಂಜೇಗೌಡ ಅವರನ್ನ ಮಾಲೂರು ಕ್ಷೇತ್ರದಿಂದ ಪಕ್ಷದ ಅಭ್ಯರ್ಥಿಯಾಗಿಸಿ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಮಾಲೂರು ಕ್ಷೇತ್ರದಲ್ಲಿ ಮೊದಲಿನಿಂದಲೂ ಕಾಪಾಡಿಕೊಂಡು ಬಂದಿದ್ದ ಜನಸಂಪರ್ಕದಿಂದಾಗಿ ನಂಜೇಗೌಡ ಅವರು ಹದಿನೇಳು ಸಾವಿರ ಮತಗಳ ಅಂತರದಿಂದ ಶಾಸಕರಾಗಿ ಆಯ್ಕೆಯಾದರು ಶಿಲ್ಪಿ ಗ್ರಾಮ ಶಿವಾರ್ ಪಟ್ಟಣದಲ್ಲಿ ಸಮಗ್ರ ಅಭಿವೃದ್ಧಿಗೆ ಅವರಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ ಭಾಷಾ ಪ್ರೇಮ ಸ್ಥಳೀಯ ಒಂದು ಯುವಕರಿಗೆ ಉದ್ಯೋಗ ಅವಕಾಶಗಳು ಅದು ನರಸಾಪುರ ಕೈಗಾರಿಕಾ ಪ್ರದೇಶದಲ್ಲಿರ್ಬೋದು ಮಾಲೂರುದಲ್ಲಿರ್ಬೋದು ಪ್ರತಿನಿತ್ಯ ಒಂದಲ್ಲ ಒಬ್ಬ ವ್ಯಕ್ತಿ ಒಬ್ಬ ಯುವಕನಿಗೆ ಕೆಲಸ ಕೊಡುವ ಒಂದು ಕಾಯಕದಲ್ಲಿ ಇವತ್ತು ನಂಜೇಗೌಡರು ಇರ್ತಕ್ಕಂಥದ್ದು ಮೊನ್ನೆ ಶಾದಿ ಮೇಲೆ ಏನು ನಮ್ಮ ನಮ್ಮ ಊರವರೆಲ್ಲ ಸೇರಿ ಕೊಟ್ಟಿದ್ದರು ಒಂದು ಮೂರು ಮೂರುವರೆ ಕೋಟಿಯಲ್ಲಿ ಮಿಕ್ಕಿದ್ದು ಕೆಲಸ ನಿಂತೋಗಿತ್ತು ಸುಮಾರು ನಾಲ್ಕು ವರ್ಷದಿಂದ ಇವಾಗ ನಮ್ಮ ನಂಜೇಗೌಡರು ಮನೆ ಬಂದು ಸ್ವಂತ ಅವರು ವೈಯಕ್ತಿಕವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡ್ತೀರಂತ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಇನ್ನು ಒಂದು ವಾರ ಹದಿನೈದು ಇನ್ನು ನಾನು ದುಡ್ಡು ನಾನು ತಂದು ಕೊಡ್ತೀನಿ ಅಂತ ಹೇಳಿದರೆ ಆ ಕೆಲಸ ಎಲ್ಲ ಮುಗಿದ್ರೆ ಸುಮಾರು ಬಡ ಜನಗಳಿಗೆ ಆಗ್ತದೆ ಎರಡು ಸಾವಿರದ ಹದಿನೆಂಟರಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದ್ದರಿಂದ ಮಾಲೂರು ಕ್ಷೇತ್ರಕ್ಕೆ ಭರಪೂರ ಅನುದಾನ ದೊರೆಯಿತು ನಂಜೇಗೌಡರ ಬಗ್ಗೆ ವಿಶೇಷ ಅಭಿಮಾನ ಇರಿಸಿಕೊಂಡಿದ್ದ ಅಂದಿನ ಮುಖ್ಯಮಂತ್ರಿ ಡಿ ಕುಮಾರಸ್ವಾಮಿ ಮಾಲೂರು ಕ್ಷೇತ್ರಕ್ಕೆ ಕೋಟಿಗಟ್ಟಲೆ ಅನುದಾನ ನೀಡಿದ್ರು ಕ್ಷೇತ್ರದಾದ್ಯಂತ ರಸ್ತೆಗಳು ಆಸ್ಪತ್ರೆ ಕಟ್ಟಡಗಳು ಹಾಸ್ಟೆಲ್ಗಳು ಶಿಕ್ಷಣ ಸಂಸ್ಥೆಗಳು ವಿವಿಧ ಯೋಜನೆಗಳಲ್ಲಿ ಸರ್ಕಾರಿ ನಿವೇಶನಗಳು ಬಡವರಿಗೆ ಮತ್ತು ಕೃಷಿಕರಿಗೆ ವಿಶೇಷ ಸವಲತ್ತು ಅಲ್ಪಸಂಖ್ಯಾತರು ಸೇರಿದಂತೆ ವಿವಿಧ ಸಮುದಾಯದವರಿಗೆ ಬೇಕಾದಷ್ಟು ಸೌಕರ್ಯಗಳನ್ನ ನಂಜೇಗೌಡ ಅವರ ಅವಧಿಯಲ್ಲಿ ಮಾಲೂರು ಕ್ಷೇತ್ರದಲ್ಲಿ ನೋಡುವಂತಾಯ್ತು ಮಾನ್ಯ ಕೆ ನಂಜೇಗೌಡರು ಸರ್ಕಾರ ಇದ್ದಾಗ ಸುಮಾರು ಇನ್ನೂರ ಇಪ್ಪತ್ತು ಕೋಟಿ ಹಣನ ರಸ್ತೆ ಅಭಿವೃದ್ಧಿ ತಂದಿರುವಂತದ್ದು ಇಡೀ ಕರ್ನಾಟಕದ ಇತಿಹಾಸದಲ್ಲೇ ಮೊದಲು ಅಂತ ನನ್ಗನ್ಸುತ್ತೆ ಇಲ್ಲಿ ಎ ಪಿ ಎಂ ಸಿ ಕಟ್ಟಡ ಮತ್ತು ರೈತರಿಗಾಗಿ ಎ ಪಿ ಎಂ ಸಿ ಮಾರುಕಟ್ಟೆ ತುಂಬಾ ಮುಖ್ಯವಾಗಬೇಕಾಗಿತ್ತು ಅದನ್ನ ಇವ್ರದೇ ಇವ್ರದೇ ಕನ್ನಡದ ಆಸ್ತಿ ಅಂತಕ್ಕಂಥ ಹೆಗ್ಗಳಿಕೆಗೆ ಗುರುತಾಗಿರ್ತಕ್ಕಂಥ ಸನ್ಮಾನ್ಯ ಮಾಸಿ ವೆಂಕಟೇಶ್ವರ ಅಯ್ಯಂಗರ್ ಸಾಹೇಬ್ರ ಹೆಸರಿನಲ್ಲಿ ವಸತಿ ಶಾಲೆ ಮಾಡಿ ಹದಿನೈದು ಕೋಟಿ ಅನ್ನವನ್ನ ನಮ್ಮ ಸಾಹೇಬ್ರ ತಂದು ಅಲ್ಲಿ ವಿದ್ಯಾರ್ಥಿನಿಯರಿಗೆ ಅನುಕೂಲ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದಾದ ಮೇಲೆ ಮಾಸಿ ವೆಂಕಟೇಶ್ವರ ಬಿಟ್ಟು ಶಿವಾರ್ಪಟ್ಟಣ ಅಮರ ಶಿಲ್ಪಿ ಜಕಣಾಚಾರಿ ಅಂತಕ್ಕಂಥ ಅವರ ಹೆಸರಿನಲ್ಲಿ ಸುಮಾರು ಹತ್ತು ಕೋಟಿ ಅನುದಾನದಲ್ಲಿ ಮಾಲೂರು ಕ್ಷೇತ್ರದಲ್ಲಿನ ಅಭಿವೃದ್ಧಿ ಕಾರ್ಯಗಳು ಕೆಸಿವ್ಯಾಲಿ ಯೋಜನೆಯಿಂದ ಮಾಲೂರು ತಾಲೂಕಿನ ಕೆರೆಗಳಿಗೆ ನೀರು ಹರಿಸುವುದರಲ್ಲಿ ಪ್ರಮುಖ ಪಾತ್ರ ಮಾಲೂರು ತಾಲೂಕಿನಲ್ಲಿ ಕುಡಿಯುವ ನೀರಿನ ಬವಣೆ ನೀಗಿಸಲು ಸುಮಾರು ನಾನೂರ ಐವತ್ತು ಕೊಳವೆ ಬಾವಿಗಳನ್ನ ಕೊರೆದಿರುವುದು ಮಾಸ್ತಿಯಲ್ಲಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಸತಿ ಶಾಲೆ ಅಭಿವೃದ್ಧಿಗೆ ಭೂಮಿ ಮಂಜೂರು ಮಾಡಿಸಿ ಇಪ್ಪತ್ತೈದು ಕೋಟಿ ರೂಪಾಯಿ ಅನುದಾನ ಮಾಸ್ತಿ ಗ್ರಾಮಕ್ಕೆ ವಿಶೇಷ ಆದ್ಯತೆ ನೀಡಿ ಸುಮಾರು ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗ್ರಾಮ ವಿಕಾಸ ಯೋಜನೆಯಡಿಯಲ್ಲಿ ಕಾಮಗಾರಿ ಗಡಿನಾಡ ಪ್ರಾಧಿಕಾರದಲ್ಲಿ ರಂಗಮಂದಿರ ನಿರ್ಮಾಣ ಶಿಲ್ಪಗಳ ಗ್ರಾಮ ಶಿವಾರಪಟ್ಟಣದಲ್ಲಿ ಅಮರಶಿಲ್ಪಿ ಜಕಣಚಾರಿ ಶಿಲ್ಪ ಗ್ರಾಮ ನಿರ್ಮಾಣಕ್ಕೆ ಹಿಂದಿನ ಸರ್ಕಾರದ ಬಜೆಟ್ನಲ್ಲಿ ಹತ್ತು ಕೋಟಿಗಳ ಅನುದಾನ ಟೇಕಲ್ ಹೋಬಳಿ ಕೆಜಿಹಳ್ಳಿಯಲ್ಲಿ ಸುಮಾರು ಮೂವತ್ಮೂರು ಎಕರೆ ಜಮೀನು ಮಂಜೂರು ಅತ್ಯಾಧುನಿಕ ಬೈಪಾಸ್ ರಸ್ತೆ ಸ್ಟೇಡಿಯಂ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ ಐಟಿಐ ಕಾಲೇಜು ನಿರ್ಮಾಣಕ್ಕೆ ಮೂರು ಕೋಟಿ ರೂಪಾಯಿ ಮಂಜೂರು ಅಂಬೇಡ್ಕರ್ ಸಮುದಾಯ ಭವನ ನಿರ್ಮಾಣಕ್ಕೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಸ್ತ್ರೀಶಕ್ತಿ ಭವನಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ಮಂಜೂರು ರೈತ ಸಂಪರ್ಕ ಕೇಂದ್ರಕ್ಕೆ ಐವತ್ತು ಲಕ್ಷ ರೂಪಾಯಿ ಮಂಜೂರು ಬಸ್ ನಿಲ್ದಾಣಕ್ಕೆ ಹಣ ಮಂಜೂರು ಟೇಕಲ್ ಕಾಲೇಜಿಗೆ ಮೂರು ಎಕರೆ ಜಮೀನು ಮಂಜೂರು ಮಾಡಿಸಿ ಕಟ್ಟಡ ಕಾಮಗಾರಿ ಪ್ರಾರಂಭ ದೊಡ್ಡಿ ಗ್ರಾಮದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕಾಮಗಾರಿ ಮಾಲೂರು ಪಟ್ಟಣದ ಪ್ರಥಮ ದರ್ಜೆ ಕಾಲೇಜಿಗೆ ಏಳು ಕೋಟಿ ರೂಪಾಯಿ ಸೇರಿದಂತೆ ವಿವಿಧ ಶಿಕ್ಷಣ ಸಂಸ್ಥೆಗಳಿಗೆ ಏಳು ಕೋಟಿ ರೂಪಾಯಿ ಮಂಜೂರು ಮಾಲೂರು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹದಿನೆಂಟು ಕೋಟಿ ರೂಪಾಯಿ ಮಂಜೂರು ನಗರೋತ್ಥಾನ ಯೋಜನೆಯಡಿ ಇಪ್ಪತ್ತು ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಹತ್ತು ಕೋಟಿ ರೂಪಾಯಿ ಬಿಡುಗಡೆ ಸ್ಲಂ ಬೋರ್ಡ್ನಿಂದ ನಾನೂರು ಮನೆ ಮಂಜೂರು ಮಾಡಿಸಿ ಬಡವರಿಗೆ ನಿರ್ಗತಿಕರಿಗೆ ಕೊಡುಗೆ ಅನೇಕ ವರ್ಷಗಳಿಂದ ನೆರೆಗುದಿಗೆ ಬಿದ್ದಿದ್ದ ಬಡವರಿಗೆ ಉಚಿತವಾಗಿ ಸಾವಿರದ ಇನ್ನೂರು ಸೈಟ್ ನೀಡುವ ಯೋಜನೆ ಕೋವಿಡ್ ಸಂದರ್ಭದಲ್ಲಿ ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಮನೆ ಬಾಗಿಲಿಗೆ ಔಷಧಿಗಳ ವಿತರಣೆ ಕೊರೋನಾ ಒಂದು ಮತ್ತು ಎರಡನೇ ಅಲೆಯಲ್ಲಿ ಐವತ್ತು ಸಾವಿರ ಕುಟುಂಬಗಳಿಗೆ ಆಹಾರ ಕಿಟ್ ವಿತರಣೆ ಕೋವಿಡ್ ಸಮಯದಲ್ಲಿ ಪ್ರತಿ ಆರೋಗ್ಯ ಕೇಂದ್ರಕ್ಕೂ ಭೇಟಿ ನೀಡಿ ಪರಿಶೀಲನೆ ಮಾಲೂರು ಕ್ಷೇತ್ರದಲ್ಲಿ ಕೆವೈ ನಂಜೇಗೌಡರು ಮಾಡುವ ಜನಹಿತ ಕಾರ್ಯಗಳಿಗೆ ಪಕ್ಷದ ಹೈಕಮಾಂಡ್ ಸದಾ ಬೆನ್ನೆಲುಬಾಗಿದೆ ಕೋವಿಡ್ ಸಂದರ್ಭದಲ್ಲಿ ನಂಜೇಗೌಡ ಅವರು ಕ್ಷೇತ್ರದಾದ್ಯಂತ ಸಾವಿರಾರು ಮಂದಿಗೆ ಫುಡ್ ಕಿಟ್ಗಳು ಮತ್ತು ವಸ್ತ್ರಗಳನ್ನು ಉಚಿತವಾಗಿ ಹಂಚುವ ಮೂಲಕ ಆಸರೆಯಾಗಿದ್ದರು ಆಸ್ಪತ್ರೆಗಳಿಗೆ ಕೋವಿಡ್ ರೋಗಿಗಳನ್ನು ದಾಖಲು ಮಾಡಿಸಲು ಮತ್ತು ಚಿಕಿತ್ಸೆ ಕೊಡಿಸಲು ಲಕ್ಷಾಂತರ ರೂಪಾಯಿಗಳನ್ನು ವೈಯಕ್ತಿಕವಾಗಿ ಖರ್ಚು ಮಾಡುವ ಮೂಲಕ ಮಾನವೀಯತೆ ಮೆರೆದಿದ್ದನ್ನು ಇಲ್ಲಿನ ಜನರು ಇನ್ನೂ ಮರ್ತಿಲ್ಲ ಅಭಿವೃದ್ಧಿನೇ ಕುಂಠಿತ ಮಾಡ್ತು ಆದರೂ ಆ ಟೈಮಲ್ಲಿ ಜೀವ ಉಳಿದ್ರೆ ಹೆಚ್ಚು ಅಂತ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಲ್ಲಿ ಬಂತು ಆಗ ನಾನು ಕಂಡಂಥ ಒಂದು ಅನುಭವ ಏನು ಅಂತಂದರೆ ಶಾಸಕರು ನಿದ್ದೇನೆ ಮಾಡ್ತಿರಲಿಲ್ಲ ನಮ್ಮ ತಾಲೂಕಿನ ಜನತೆಗೆ ಏನು ಮಾಡಬೇಕು ಏನೇನು ಸ್ಟೆಪ್ಸ್ ತೊಗೊಳ್ಬೇಕು ಆರೋಗ್ಯದ ವಿಷಯದಲ್ಲಿ ಕೋವಿಡ್ ಟೈಮಲ್ಲಿ ಕ್ರಮ ಮೂರು ಮುಕ್ಕಾಲು ವರ್ಷದ ಅವಧಿಯಲ್ಲಿ ಇಷ್ಟೆಲ್ಲಾ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರು ಕ್ಷೇತ್ರಕ್ಕೆ ಮಾಡಬೇಕಾದ ಕೆಲಸಗಳು ಇನ್ನೂ ಬಾಕಿ ಇವೆ ಮಾಲೂರು ಪಟ್ಟಣಕ್ಕೆ ಅತ್ಯಗತ್ಯವಾದ ರಿಂಗ್ ರೋಡ್ ಪ್ರಸ್ತಾವನೆಗೆ ಇನ್ನೂ ಕಾಲ ಕೂಡಿ ಬಂದಿಲ್ಲ ಎಂಬ ಕೊರಗು ಎಲ್ಲಿನ ಜನರಲ್ಲಿದೆ ಮಾಸ್ತಿ ವೆಂಕಟೇಶ್ ಅಯ್ಯಂಗ ರಂಗಮಂದಿರ ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಕಾರ್ಯಾರಂಭ ಮಾಡಿಲ್ಲ ಎನ್ನುವ ಕೊರತೆಯೂ ಎಲ್ಲಿನವರಲ್ಲಿದೆ ಕೈಗಾರಿಕೆಗಳು ಹೇರಳವಾಗಿರುವ ಮಾಲೂರು ಪಟ್ಟಣವು ನೆರೆಯ ತಮಿಳುನಾಡಿಗೆ ಹೊಂದಿಕೊಂಡಿದ್ರೂ ಆರ್ಥಿಕವಾಗಿ ಮುಂದುವರಿಯಲು ವಿಶೇಷವಾದ ಒತ್ತು ಕೊಡಬೇಕು ಎನ್ನುವ ಕೂಗು ಎಲ್ಲಿದೆ ಸುಮಾರು ಎಂಟು ನೂರ ಕೋಟಿ ಅನುದಾನ ತಂದಿದ್ದಾರೆ ತಪ್ಪಾಗ್ಲಾರ್ದು ಅಹ್ ಮತ್ತೆ ಇವರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಎಷ್ಟು ಅನುದಾನ ತರಕಾರಿ ಅವ್ರ ಕ್ಷೇತ್ರಕ್ಕೆ ಅದಕ್ಕಿಂತ ಹೆಚ್ಚಾಗಿ ಪ್ರಯತ್ನ ಮಾಡಿ ತಂದಿದ್ದಾರೆ ಇದರಲ್ಲಿ ಎರಡನೇ ಮತ್ತಿಲ್ಲ ಇನ್ನೂ ಹೆಚ್ಚಾಗಿ ಅಭಿವೃದ್ಧಿ ಮುಂದಿನ ದಿನಗಳಲ್ಲಿ ಅವರೇ ಗೆಲ್ಲೋದು ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆದ್ದು ಇನ್ನ ಅತ್ಯಂತ ತಮ್ಮ ಕ್ಷೇತ್ರದ ಮಗ್ಗಲಲ್ಲಿಯೇ ಬೆಂಗಳೂರು ನಗರವಿದ್ರು ಹುಟ್ಟಿದ ಊರು ಕೊಮ್ಮನಹಳ್ಳಿಯೇ ನಂಜೇಗೌಡ ಅವರು ಸದಾ ಜನರಿಗೆ ಸಿಗೋದು ವಿಶೇಷ ಬೆಳಗಿನ ವೇಳೆ ಮನೆಯ ಬಳಿ ನೂರಾರು ಮಂದಿಯನ್ನ ಭೇಟಿ ಮಾಡುವ ಕೆವೈ ನಂಜೇಗೌಡರು ಸಮಸ್ಯೆಗಳನ್ನು ಆಲಿಸಿ ಪರಿಹಾರಕ್ಕೆ ಮುಂದಾಗುವ ಹೃದಯವಂತಿಕೆ ಹೊಂದಿದ್ದಾರೆ ಮಾಲೂರು ಶಾಸಕ ಕೆವೈ ನಂಜೇಗೌಡ ಅವರು ಪವರ್ ಟಿವಿಯ ಹೇಗಿದ್ದೀರಿ ಶಾಸಕರೇ ಕಾರ್ಯಕ್ರಮದ ಎಂದಿನ ಅತಿಥಿಯಾಗಿ ಆಗಮಿಸಿದ್ದಾರೆ ಅವರಿಗೆ ಪವರ್ ಟಿವಿ ಹೃತ್ಪೂರ್ವಕ ಸುಸ್ವಾಗತ ಆರ್ ಶ್ರೀನಿವಾಸ ಮೂರ್ತಿ ಪವರ್ ಟಿವಿ ಕೋಲಾರ ಸ್ನೇಹಿತರೆ ಈಗಾಗಲೇ ಮಾಲೂರು ವಿಧಾನಸಭಾ ಕ್ಷೇತ್ರದ ಚಿತ್ರಣ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಹೈಲೈಟ್ಸ್ ನೀವು ಗಮನಿಸಿದ್ರಿ ಹಾಗೆಯೇ ಆ ಕ್ಷೇತ್ರದ ನಿವಾಸಿಯೊಬ್ಬರು ಹೇಳ್ತಾ ಇದ್ರು ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಎಷ್ಟು ಅನುದಾನ ತರ್ತಾರೋ ಅದಕ್ಕಿಂತ ಹೆಚ್ಚು ಅನುದಾನ ತಂದಿದ್ದಾರೆ ಅಂತ ಹೇಳಿದ್ರು ಅಂದ್ರೆ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ ಹಾಗಾದರೆ ಇನ್ಯಾಕೆ ತಡ ಮತ್ತೊಮ್ಮೆ ಅವ್ರನ್ನ ಸ್ವಾಗತಿಸೋಣ ಹೇಗಿದ್ದೀರಿ ಶಾಸಕರೇ ಅಂತ ಕೆ ವೈ ನಂಜೇಗೌಡ್ರನ್ನ ಕೇಳೋಣ ನಂಜೇಗೌಡ್ರೆ ನೀವು ಶಾಸಕರಾಗಿ ಹೊಸ ಅನುಭವನ ಪಡೆದಿರ್ಬೋದು ಆದರೆ ರಾಜಕಾರಣಿಯಾಗಿ ಅಲ್ಲ ಅನ್ನೋದನ್ನು ನಿಮ್ಮ ಕೆಲಸ ಕಾರ್ಯಗಳು ರುಜುವಾತು ಮಾಡ್ತಾ ಇದ್ದಾವೆ ಈ ನಿಮ್ಮ ಶಾಸಕ ವೃತ್ತಿಯನ್ನು ಅಲಂಕರಿಸಿರೋದು ಇದು ಅದೃಷ್ಟ ಪ್ರಯತ್ನ ಅನ್ನೋದರಲ್ಲಿ ಯಾವುದ್ರ ಪಾತ್ರ ಎಷ್ಟಿದೆ ಅಂತೀರಿ ನಾನು ಮೊದಲಿಗೆ ನಮ್ಮ ಪವರ್ ಟಿ ವಿಯವರು ಇಂಥ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಆ ಪವರ್ ಟಿವಿಯವರಿಗೆ ಧನ್ಯವಾದ ಹೇಳಬೇಕಾಗ್ತದೆ ನಾನು ಕೂಡ ಒಂದು ಸಾಮಾನ್ಯ ಕುಟುಂಬದ ರೈತರ ಕುಟುಂಬದಲ್ಲಿ ಜನಿಸಿ ನಾನು ವಿದ್ಯಾಭ್ಯಾಸ ಟೇಕಲ್ ಐಸೂಲಿಗೆ ಮುಟಗೊಳಿಸಿ ರ ಮನೆಗೆ ಬಂದಾಗ ನಾನು ರಾಜಕೀಯವಾಗಿ ಫಸ್ಟು ಎಂಬತ್ತು ಮೂರರಲ್ಲಿ ಯುವಕ ರೈತರ ಯುವಕ ರೈತ ಸಂಘ ಅಂತ ನಮ್ಮ ಗ್ರಾಮದಲ್ಲಿ ಪ್ರಾರಂಭ ಮಾಡಿದೆ ಆ ದಿನಕ್ಕೆ ಮರೆಯೋಕ್ಕಾಗಲ್ಲ ನಮ್ಮೂರಲ್ಲಿ ಮೂವತ್ತೈದು ಜನ ಹುಡುಗರು ಯುವಕರಹಿತ ಸಂಘ ಅಂತೇಳಿ ಒಂದು ಸಂಘ ಮಾಡಿ ನಾವು ಒಂದೊಂದು ರೂಪಾಯಿ ಎಲ್ಲರೂ ಮೂವತ್ತು ಒಂದೊಂದು ರೂಪಾಯಿ ಮೂವತ್ತೈದು ರೂಪಾಯಿ ಕಲೆಕ್ಷನ್ ಮಾಡಿ ಆ ಮೂವತ್ತೊಂದು ರೂಪಾಯಿ ಸುಮಾರು ಹತ್ತು ವರ್ಷ ಅದನ್ನು ಸಿಟ್ ಮುಖಾಂತರ ಸಿಟಿ ಮುಖಾಂತರ ಡೆವಲಪ್ ಮಾಡಿ ನಮ್ಮದೇ ಆದ ಒಂದು ಬಿಲ್ಡಿಂಗ್ ನಮ್ಮ ಗ್ರಾಮದಲ್ಲಿ ಒಂದು ಬಿಲ್ಡಿಂಗ್ ಕಟ್ಕೊಂಡು ಅಲ್ಲಿ ಪ್ರಾರಂಭ ಮಾಡಿದ್ದು ಎಂಬತ್ತಾರರಲ್ಲಿ ರಾಜಕೀಯ ನಮ್ಮ ಊರಲ್ಲಿ ನಮ್ಮ ಕೊಂಬಲೆಯಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮನ್ನು ಗುರ್ಸೋಂಥ ನಮ್ಮ ಶ್ರೀಮತಿಯವರು ಆಗಿದ್ದು ಹೊಸ ನನಗೆ ಮಂಡಲ್ ಪಂಚಾಯತಿಗೆ ಪ್ರವೇಶ ಮಾಡಿಸಿದ್ರು ಅವತ್ತು ನನ್ನ ಕೊಮ್ಮನಳ್ಳಿ ಗ್ರಾಮಸ್ಥರು ಯಾವ ಟೈಮಲ್ಲಿ ನನಗೆ ರಾಜಕಾರಣ ಬೇಡ ಅಂದರೂ ಕೂಡ ಬಲಂತ ಮಾಡಿ ನನ್ನ ಗುರುಸಿದ್ರು ವಾಪಸ್ಸೇ ಬರಲಿಲ್ಲ ಎಂಬತ್ತಾರರಲ್ಲಿ ಮಂಡಲ್ ಪಂಚಾಯತಿ ನಮ್ಮ ಶ್ರೀಮತಿಯವರು ತೊಂಬತ್ತೊಂದರಲ್ಲಿ ಪಿ ಎಲ್ ಡಿ ಬ್ಯಾಂಕ್ ಡೈರೆಕ್ಟ್ರು ಇನ್ನೊಂದು ಟರ್ಮ್ ಪಿ ಎಲ್ ಡಿ ಬ್ಯಾಂಕ್ ವೈಸ್ ಪ್ರೆಸಿಡೆಂಟ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ತಾಲೂಕು ಪಂಚಾಯತ್ ಪ್ರೆಸಿಡೆಂಟ್ ಮತ್ತು ನನ್ನ ಶ್ರೀಮತಿ ಅವರು ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟು ಗ್ರಾಮ ಪಂಚಾಯತ್ ಚೇರ್ಮನ್ ಇದ್ದರು ಆಮ್ ಜಿಲ್ಲಾ ಪಂಚಾಯತ್ ಪ್ರೆಸಿಡೆಂಟ್ ಆದರು ಮತ್ತು ನಾನು ಎರಡು ಸಾರಿ ಕೋಲಾರ ಮಿಲ್ಕ್ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಮಿಲ್ಕ್ ನನ್ನ ಡೈರ್ ನಿರ್ದೇಶಕರಾಗಿ ಮತ್ತೆ ಅಧ್ಯಕ್ಷರಾಗಿ ಕೂಡ ಅಧ್ಯಕ್ಷ ಇದೆ ನಾನೇ ಇದ್ದೇನೆ ಮತ್ತೆ ಶಾಸಕರ ಅವಕಾಶ ಕೂಡ ನನಗೆ ನನ್ನ ತಾಲೂಕಿನ ಜನತೆ ಕೊಟ್ಟಿದ್ದು ನಿಜವಾಗ್ಲೂ ತುಂಬ ಮರೆಯ ಮರೆಯಂತಹುದಲ್ಲ ನಾವು ಓಕೆ ಬಹಳ ಇಂಪಾರ್ಟೆಂಟ್ ಕ್ವಶನ್ ಏನಂತ ಹೇಳಿದ್ರೆ ಈಗ ಮದ್ವೆ ಆದ್ರಲ್ಲೇ ನೀವು ನಿಮ್ಮ ಶ್ರೀಮತಿ ರಾಜಕಾರಣಕ್ಕೆ ಧುಮುಕುವಂತೆ ಮಾಡ್ತೀರಿ ಯಾಕಂತ ಹೇಳಿದ್ರೆ ಮದ್ವೆ ಆಗಿ ಕುಟುಂಬ ನೋಡ್ಕೋಬೇಕು ಸಂಸಾರ ನೋಡ್ಬೇಕು ಅಂತ ಇರುತ್ತೆ ಮತ್ತೆ ರಾಜಕಾರಣದ ಕುಟುಂಬ ಏನಾಗಿರ್ಲಿಲ್ಲ ನಿಮ್ದು ಇಲ್ಲ ನಮ್ಮನೆಯಲ್ಲಿ ಹಿಂದೆ ಕೂಡ ನಮ್ಮ ಅಪ್ಪ ಪಟೇಲಿ ಹಾ ನಮ್ಮ ತಾತ ಚೇರ್ಮನ್ ಇದ್ರು ಆದ್ರೆ ಅಷ್ಟೊಂದು ಇದಕ್ಕ ಹೋಗ್ತಾ ಇರಲಿಲ್ಲ ಗ್ರಾಮದಲ್ಲಿ ಗ್ರಾಮಸ್ಥರು ನಮ್ಮ ಮನೇನ ಇಟ್ಕೊಂಡಿದ್ರೆ ಅಷ್ಟೇ ಗೌರವ ಆಯ್ತು ಗೌರವ ಶ್ರೀಮತಿಯವರು ಯಾಕೆ ಬರ್ಬೇಕಾಯ್ತು ಅಂದ್ರೆ ಅಂದ್ರೆ ನಮ್ಮಲ್ಲಿ ರಿಸರ್ವೇಶನ್ ಲೇಡಿ ಆಗ್ಬಿಟ್ಟಿತ್ತು ಅವಾಗ ಒಂದೇ ಒಂದು ಸೀಟ್ ಇತ್ತು ಅವಾಗ ನಮ್ಮ ಮನೆಯವ್ರನ್ನ ರಾಜಕೀಯಕ್ಕೆ ತರಬೇಕಾಯ್ತು ಫಸ್ಟ್ ಟೈಮ್ ರಾಜಕೀಯವಾಗಿ ನಮ್ಮ ಶ್ರೀಮತಿ ರತ್ನಮ್ಮ ನಂಜೇಗೌಡ ರಾಜಕಾರಣಕ್ಕೆ ನಿಮ್ಮ ಮನೆಯವರು ಬಂದ್ರು ಅವ್ರ ಎಸ್ ಬಂದರು ಬಂದರು ನಂಜೇಗೌಡರು ರೈತ ವರ್ಗದಿಂದ ಬಂದವರು ಫಸ್ಟ್ ಟೈಮ್ ಎಮ್ ಎಲ್ ಎ ಪ್ರೋಗ್ರಾಮ್ ಹೆಸ್ರು ಹೇಗಿದ್ದೀರಿ ಶಾಸಕರಿ ಅಂತ ಕೇಳ್ತೀವಿ ನಾವು ನೀವು ಇವತ್ತು ಎಲ್ಲಿಂದ ಬಂದ್ರಿ ವಿಧಾನಸೌಧದಲ್ಲೇ ಮಲಗಿದ್ರ ರೂಮಲ್ಲಿ ಮಲಗಿದ್ರೆ ಎಲ್ಲಿಂದ ಮಲಗಿ ಎದ್ದು ಬಂದ್ರಿ ಸರ್ ನೇರವಾಗಿ ರಾತ್ರಿ ವಿಧಾನಸೌಧದಲ್ಲಿ ಮಲಗಿದ್ದೆ ಬೆಳಗ್ಗೆ ಬಂದು ರೂಮಕ್ಕೆ ಬಂದು ಸ್ನಾನ ಮಾಡಿದೆ ಅಲ್ಲಿಂದ ನಾನು ಪವರ್ ಟಿವಿಗೆ ಬಂದಿದ್ದೀನಿ ಫಸ್ಟ್ ಟೈಮ್ ನಿಮ್ಮ ಗೌರ್ಮೆಂಟ್ ವಿಧಾನಸೌಧದಲ್ಲ ಮಲಗುವ ಅದು ಅದೃಷ್ಟನು ಸಿಗ್ಬಿಡ್ತು ಅಂತ ಹೇಳಿದ್ರು ಅಲ್ಲ ಅದೃಷ್ಟನ ಅಲ್ವಾ ಅಂತ ಕೇಳ್ಬಿಡೋಣ ಸರ್ ಅಲ್ವಾ ನಾವು ಅದೃಷ್ಟ ಹೌದಾ ಹೌದು ಇದೆಲ್ಲ ನಮ್ಮ ಅದೃಷ್ಟನೇ ಅನ್ಬೇಕು ಯಾಕಂದ್ರೆ ಫಸ್ಟ್ ಟೈಮ್ ಎಮ್ ಎಲ್ ಎ ಫಸ್ಟ್ ಟೈಮ್ ಎಂಎಲ್ ಗೆ ಸರ್ಕಾರ ಕೂಡ ನಮ್ದೇ ಸಂಯುಕ್ತ ಸರ್ಕಾರ ಕಾಂಗ್ರೆಸ್ಸು ಜೆಡಿಎಸ್ ಸರ್ಕಾರ ಇದ್ದಿದ್ದು ಒಂದು ಕಾಲ ವರ್ಷ ನೋಡಿದೀನಿ ವಿರೋಧ ಪಕ್ಷದಲ್ಲೂ ಕೂಡ ನೋಡ್ತಾ ಇದ್ದೀನಿ ಒಂದೆಟ್ ಫಸ್ಟ್ ಟೈಮ್ ಗೆ ಹೋರಾಟಗಳಲ್ಲಿ ಎಂತೆಂತ ಹೋರಾಟಗಳ್ ಇತ್ತು ಈ ತರ ಹೋರಾಟದಲ್ಲಿ ನನಗೆ ಸಿಕ್ಕಿದಂತ ಅವಕಾಶ ಮೊದಲ ಅವಧಿಯಲ್ಲಿ ಆಡಳಿತವನ್ನು ನೋಡಿದ್ರಿ ವಿರೋಧ ಪಕ್ಷನವನ್ನು ಕೂಡ ಗಮನಿಸೋ ಎಲ್ಲಾ ರೀತಿಯಲ್ಲಿ ಎಲ್ಲ ಅವಕಾಶ ಸಿಗಿದೆ ನೀವು ರೈತ ವರ್ಗದಿಂದ ಬಂದವರು ರೈತನಿಗೆ ರಾಜಕೀಯ ಎಷ್ಟು ಅನಿವಾರ್ಯ ಯಾಕಂದರೆ ರೈತರ ಭಾವನೆಗಳನ್ನು ನಾವು ನೋಡ್ತಾ ಇದ್ದೀವಿ ರೈತರು ಬೆನ್ನೆಲುಬು ಬೆನ್ನೆಲುಬು ದೇಶದ ಅಂತ ಹೇಳ್ತೀವಿ ಈ ಬಟ್ ರೈತ ಎಲ್ಲೋ ಉಳಿದು ಬಿಟ್ಟಿದ್ದಾನೆ ಈಗ ನಿಮ್ಗೆ ನೀವು ಒಬ್ಬ ರೈತರಾಗಿ ರಾಜಕೀಯಕ್ಕೆ ಬಂದಿದ್ರಿ ಒಬ್ಬ ರೈತನಿಗೆ ರಾಜಕೀಯ ಎಷ್ಟು ಅನಿವಾರ್ಯ ಸರ್ ನಿಜವಾಗ್ಲೂ ಸರ್ ತಾವು ಒಳ್ಳೆಯ ಪ್ರಶ್ನೆ ಕೇಳಿದಿರಿ ರೈತನಿಗೆ ರಾಜಕಾರಣ ರಾಜಕೀಯ ತುಂಬ ಬೇಕಾಗಿದೆ ಸರ್ ಆದರೆ ರೈತನ ಗುರ್ಸಂಥ ರಾಜಕಾರಣಿಗಳು ಬೇಕಾಗ್ತದೆ ಸರ್ ಇವತ್ತು ನಾನು ಕೂಡ ರೈತ ತುಂಬ ಕಷ್ಟದಲ್ಲಿ ರೈತರ ವೃತ್ತಿಯನ್ನು ನಮ್ಮ ಮನೆಯಲ್ಲಿ ಮಾಡಿಕೊಂಡು ನಾನು ಕೂಡ ಎಲ್ಲ ಕೆಲಸ ಮಾಡಿದ್ದೀನಿ ಸರ್ ನೇಗಿಲು ಹುಟ್ಟಿದ್ದೀನಿ ಬಂಡಿ ಹೊಡೆದಿದ್ದೀನಿ ನೀರು ಕಟ್ಟಿದ್ದೀನಿ ಎಲ್ಲ ಕೆಲಸ ಕೂಡ ಮಾಡಿದ್ದೀನಿ ಸರ್ ನಾನು ಶಾಲೆಗೆ ಹೋಗ್ಬೇಕಾದ್ರೆ ನಾನು ಟೇಕಲ್ಲ ಐದು ಕಿಲೋಮೀಟ್ರ್ ಬೆಳಗ್ಗೆಯಿಂದ ಒಂಬತ್ತು ಗಂಟೆವರೆಗೂ ತೋಟದಲ್ಲಿ ಕೆಲಸ ಮಾಡಿಕೊಂಡು ಮನೆ ಮತ್ತೆ ಮನೆಗೆ ಬಂದು ಮನೆಯಲ್ಲಿ ಮತ್ತೆ ತಿಂಡಿ ತಿಂದ್ಬಿಟ್ಟು ಮತ್ತೆ ಕ್ಲಾಸ್ಗೆ ಐದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಮತ್ತೆ ವಾಪಸ್ ಬಂದು ಮತ್ತೆ ಮತ್ತೆ ಸಂಜೆ ಸಂಜೆ ತೋಟಕ್ಕೆ ಹೋಗ್ತಾ ಇದ್ದೆ ಇವನ್ನು ನೋಡ್ತಾ ಇದ್ದೆ ಸರ್ ಇವೆಲ್ಲ ನೋಡಿದಾಗ ಯಾವುದೇ ಸರ್ಕಾರ ಬಂದರೂ ಯಾವುದೇ ಒಬ್ಬ ಜನಪ್ರತಿನಿಧಿ ಕೂಡ ರೈತರ ಪರವಾದಂಥ ಯೋಜನೆಗಳ ಕಾರ್ಯಕ್ರಮಗಳು ಇಲ್ಲಿವರೆಗೂ ಕೂಡ ರೈತರಿಗೆ ಸಿಕ್ಕಲಿಲ್ಲವೇನೋ ಎಸ್ ಸರ್ ಸುಮಾರು ಕಾರ್ಯಕ್ರಮಗಳು ರೈತರಿಗೆ ಬೇಕಾಗಿದೆ ಸರ್ ಇವತ್ತು ಕಷ್ಟಪಡ್ತಾನೆ ತರಕಾರಿ ಬೆಳಿತಾನೆ ಅವ್ರಿಗೆ ಮಾರ್ಕೆಟ್ ಇಲ್ಲ ಸರ್ ಇವತ್ತು ಅದರಿಂದ ಎಷ್ಟು ರೈತರು ಲಾಸ್ ಆಗ್ತಾ ಇದ್ದಾರೆ ಇವೆಲ್ಲ ನೋಡಿದಾಗ ರೈತರ ಪರವಾದ ಒಂದು ರಾಜಕಾರಣಿಗಳು ಬೇಕಾಗ್ತದೆ ರೈತರ ಪರವಾದ ಕಾರ್ಯಕ್ರಮಗಳು ಕೂಡ ಕೊಡುವಂಥ ರಾಜಕಾರಣಗಳು ಬೇಕಾಗ್ತದೆ ಸರ್ ಎಲ್ಲೂ ಚುನಾವಣೆ ಅಂದರೆ ಕುರುಡು ಕಾಂಚಾಣದ್ದೇ ಮಹತ್ವ ದುಡ್ಡಿಲ್ಲದೆ ಎಲೆಕ್ಷನ್ ಮಾಡಲಿಕ್ಕಾಗದ ಒಂದು ಸನ್ನಿವೇಶ ಕ್ಯಾರೆಕ್ಟ್ ಈಗ ಮತದಾರನೂ ಆಗಾಗ್ಬಿಟ್ಟಿದ್ದಾನೆ ಪೊಲಿಟಿಕಲ್ ಕ್ಯಾಂಡಿಡೇಟ್ಸು ಆಗಾಗ್ಬಿಟ್ಟಿದ್ದಾರೆ ಪಕ್ಷಗಳು ಹಾಗಾಗ್ಬಿಡ್ತವೆ ಅಂಥ ಒಂದು ರೈತ ಸಾಮಾನ್ಯನಾದ ರೈತನಿಗೆ ಯಾವುದೇ ಪಾರ್ಟಿ ಗುರುತಿಸಿ ಅವನಿಗೆ ಕ್ಯಾಂಡಿಡೇಟ್ ಮಾಡಿ ಅವನಿಗೆ ಖರ್ಚು ಮಾಡೋ ಒಂದು ಆ ಒಂದು ಕೆಪ್ಯಾಸಿಟಿ ಇರುತ್ತಾ ಚುನಾವಣೆಯನ್ನು ಎದುರಿಸುವ ಕೆಪಾಸಿಟಿ ಇರುತ್ತಾ ಬಹಳ ಇಂಪಾರ್ಟೆಂಟ್ ಕ್ವೆಶನ್ ಸರ್ ಎಲ್ಲರ ಪ್ರಶ್ನೆ ಅದು ಅದಕ್ಕೆ ಉತ್ತರವನ್ನು ನಾವು ನಿರೀಕ್ಷೆ ಮಾಡ್ತೀವಿ ಅದಕ್ಕಿಂತ ಮುಂಚೆ ವಿ ನೀಡ್ ಟು ಟೇಕ್ ಅ ಬ್ರೇಕ್ ಎಸ್ ಸ್ನೇಹಿತರೆ ಒಬ್ಬ ರೈತರಿಗೆ ಅವರ ಕಷ್ಟ ಏನು ಭಾವನೆ ಏನು ಬದುಕೇನು ಜೀವನವನ್ನೇ ಅರ್ಥ ಮಾಡಿಸ್ಬೇಕಾದಂಥ ಒಂದು ಪರಿಸ್ಥಿತಿ ಇರುತ್ತೆ ಅಯ್ಯೋ ಯಾಕಂತ ಹೇಳಿದರೆ ಪ್ರಕೃತಿಯ ಮೇಲೆ ಅವಲಂಬಿತರಾಗಿ ಮಳೆ ಬಂದರೆ ಜೀವನ ಇಲ್ಲದೆ ಹೋದರೆ ಇಲ್ಲ ಅಂತ ಹೇಳ್ತಾ ಇರ್ತೀವಿ ಅಂಥದ್ರಲ್ಲೂ ಈ ಬಯಲು ಸೀಮೆ ಪ್ರದೇಶದಲ್ಲಿ ಅದರ ಕಷ್ಟ ರೈತನಿಗೇ ಗೊತ್ತು ಹೀಗಾಗಿ ರೈತರಾಗಿದ್ದುಕೊಂಡು ಶಾಸಕರಾಗಿದ್ದುಕೊಂಡು ಯಾವ ರೀತಿ ತಮ್ಮ ಕೆಲಸವನ್ನು ನಿಭಾಯಿಸಿದ್ರು ಅನ್ನೋದ್ರ ಬಗ್ಗೆ ಕೇಳೋಣ ಹಾಗೆಯೇ ರಾಕೇಶ್ ಸರ್ ಕೇಳಿದಂಥ ಪ್ರಶ್ನೆಗೂ ಕೂಡ ಅವರು ಉತ್ತರವನ್ನು ಕೊಡ್ತಾರೆ ಕೆ ವೈ ನಂಜೇಗೌಡರನ್ನು ನಾವು ಕೇಳ್ತಾ ಇದ್ವಿ ಬಹಳ ವಿಭಿನ್ನ ಅನುಭವ ಕೂಡ ನಾವು ಇಲ್ಲಿ ಗಮನಿಸ್ಬೋದು ರೈತರೂ ಹೌದು ಉದ್ಯಮಿಯೇ ಹೌದು ಶಾಸಕರೂ ಹೌದು ಇದು ಬಹಳ ಈ ಒಂದು ವಿದ್ಯೆ ಹೇಗೆ ಕರಗತ ಆಯಿತು ಅನ್ನೋದನ್ನು ಕೂಡ ನಾವು ಕೇಳೋಣ ಅದಕ್ಕಿಂತ ಮುಂಚಿತವಾಗಿ ರಾಕೇಶ್ ಶೆಟ್ಟಿ ಅವರು ಕೂಡ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳ್ತಾ ಇದ್ರು ಬಹಳ ಉದ್ಯಮಿ ಆಗಿದ್ರೆ ದುಡ್ಡಿದ್ದರೆ ಜನಬಲ ತೋಳ್ಬಲ ಎಲ್ಲ ಧನಬಲ ಇದ್ರೇನೆ ಈ ಟಿಕೆಟ್ ಕೊಡೋಕ್ಕೆ ಸುಮಾರು ಪರೀಕ್ಷೆ ಮಾಡ್ತಾರೆ ಅಂಥದ್ರಲ್ಲಿ ರೈತರಿಗೆ ಹೇಗೆ ಅವಕಾಶ ಸಿಕ್ತು ಅನ್ನೋದು ಒಂದು ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದರು ಎಸ್ ಸರ್ ಸರ್ ಸಾಹೇಬರು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ ಸರ್ ನಿಜವಾಗ್ಲೂ ಜನ ಮತ್ತು ಓಟರ್ಸು ಭ್ರಷ್ಟರಲ್ಲ ಸರ್ ನಾವು ಅವ್ರನ್ನ ಭ್ರಷ್ಟರಾಗಿ ನಾವು ರಾಜಕಾರಣಿಗಳು ಮಾಡಿದ್ದೀವಿ ಸರ್ ಯಾರು ದುಡ್ಡು ಕೇಳೋದಿಲ್ಲ ಸರ್ ನಾನು ಓಟ್ ಹಾಕ್ಬೇಕಾದ್ರೆ ದುಡ್ಡು ನಿಜವಾಗ್ಲೂ ಸರ್ ನಾನು ಎಲ್ಲ ಕಡೆ ಹೇಳ್ತೀನಿ ಮತ್ತೆ ಇಲ್ಲೂ ಹೇಳ್ತಾ ಇದ್ದೀನಿ ಸರ್ ಅಥವಾ ರಾಜ್ಯದ ಜನ ನೋಡ್ಬೇಕು ಸರ್ ಓಟರ್ಸ್ನ ಭ್ರಷ್ಟರಾಗಿ ಮಾಡಿದ್ದು ಯಾರಂದ್ರೆ ರಾಜಕಾರಣಿಗಳಿವೆ ಸರ್ ನಾವು ಒಬ್ಬ ಐನೂರು ಕೊಡ್ತಾನೆ ಅಂದರೆ ನಾನು ಸಾವಿರ ಕೊಡ್ತೀನಿ ಅಂತ ಹೋಗೋದು ಬೇಡ ಅಂದ್ರೆ ಕೂಡ ದುಡ್ಡು ಕೊಡೋದು ಹಣೆ ಪ್ರಮಾಣ ಹಣೆ ಪ್ರಮಾಣಗಳಿಡ್ಸ್ಕೊಡೋದು ಆಸೆ ಇಡ್ಸೋದು ನಿಮ್ಮ ಕ್ಷೇತ್ರ ಮುಂದೆ ಹೋಗಿ ಲಾಡುಗಳನ್ನು ನಮ್ಮ ಸರ್ ಹಿಂದೆ ಒಂದು ನಾನು ರಾಜಕೀಯ ಪ್ರವೇಶ ಮಾಡಿದ ಮೇಲೆ ನಾನು ಕೂಡ ಎ ನಾಗರಾಜವರು ಎಚ್ ಬಿ ದ್ಯಾವರಪ್ಪನವರು ಮತ್ತು ಕೃಷ್ಣ ಶೆಟ್ರು ಎಚ್ ಮೂರು ಸಾರಿ ನಾಗರಾಜ್ ಸಾಹೇಬ್ರ ಜೊತೆಲಿದ್ದೆ ಕಾಂಗ್ರೆಸ್ಸಿನ ಶಾಸಕರಾಗಿ ಮತ್ತು ಎರಡು ಸಾರಿ ಸೋತಿದ್ರು ನಾನು ಅವ್ರ ಜೊತೆ ಹೋದ್ಮೇಲೆ ಮೂರು ಸಾರಿ ಗೆದ್ದಿದ್ರು ಎಚ್ ಬಿ ದೇವರಪ್ಪನವರು ನಾಲ್ಕು ಸಾರಿ ನಿಂತಿದ್ದರು ಎರಡು ಸಾರಿ ಗೆದ್ದಿದ್ದರು ಜನತಾ ಪಕ್ಷದಲ್ಲಿ ಸರ್ ಇವರು ಯಾರೂ ಕೂಡ ದುಡ್ಡು ಕೊಡ್ತಾ ಇರಲಿಲ್ಲ ಸರ್ ಹಳ್ಳಿಗೆ ಹೋಗೋರು ಅಲ್ಲಿ ಬೇಕಾದವರು ಪಕ್ಷದ ಮುಖಂಡಿಗೆ ಸೇರಿಸ್ಕೊಂಡ್ರು ಓಟ್ ಕೇಳೋರು ಓಟ್ ಹಾಕ್ಸ್ಕೊತಾದರು ಎಲೆಕ್ಷನ್ ಬೂತದ್ದು ನಮ್ಗೆ ಎಷ್ಟು ಚೆನ್ನಾಗಿ ಗ್ಯಾಪ್ ಇದೆ ಸರ್ ಅಂದರೆ ನೂರು ರೂಪಾಯಿ ಕೊಡ್ತದೆ ಒಂದು ಬೂತಕ್ಕೆ ಎಲೆ ಅಡಿಕೆ ಹಂಚೋದಕ್ಕೆ ಆ ನೂರು ರೂಪಾಯಿ ಅಲ್ಲಿ ಓಟ್ ಹಾಕಕ್ಕೆ ಬಂದವ್ರಿಗೆ ಎಲೆ ಅಡಿಕೆ ಟೇಬಲ್ ಮೇಲೆ ಇಟ್ಕೊಂಡು ನಮಸ್ಕಾರ ಹಾಕಿ ನಮ್ಮ ಪಾರ್ಟಿ ಕಾರ್ಯಕರ್ತರು ಎಲೆ ಅಡಿಕೆ ಕೊಟ್ಟು ಓಟ್ ಹಾಕ್ರಿ ಅಂತ ಕೇಳ್ತಾಯಿದ್ದೆವು ದಿನಗಳು ಓಡ್ತಾಯಿದ್ದೆವು ಈ ಬಿ ಜೆ ಪಿ ನಮ್ಮ ಸನ್ಮಾನ್ಯ ಕೃಷ್ಣ ಶೆಟ್ಟಿ ಸಾಹೇಬರು ಬಂದಾದಾಗ ಮಾಲು ತಾಲೂಕು ಕೆಟ್ಟದ್ದು ಸರ್ ಅಲ್ಲಿಂದ ಕೆಡ್ಸ್ಕೊಂಡು ಬರ್ತಾನೇ ಇದೀವಿ ನಾವು ಆ ಜನನ ನಮ್ಮ ತಾಲೂಕಿನ ಜನನ ಕೆಡ್ಸ್ಕೊಂಡು ಬರ್ತಾರವ್ರೆ ನಾವು ಸರ್ ಅಂದರೆ ನಿಮ್ಮ ಪಾತ್ರ ಇದೆ ಅಂತೀರ ಸರ್ ಅದರ ಸರ್ ಏನಾಯಿತು ಅಂದರೆ ಪಾತ್ರ ಅಂದರೆ ನನ್ನ ಪಾತ್ರ ಇಲ್ಲ ಅಂತ ನಾವು ಆಗೋದಿಲ್ಲ ಸರ್ ಕೃಷ್ಣ ಸೆಟ್ರ್ ಬಂದರು ಅವ್ನು ಸೋಲಿಸಬೇಕಂತೇಳಿ ಇನ್ನೂ ಶ್ರೀಮಂತ ಯಾರು ದುಡ್ಡಿರೋನ್ ಯಾರು ಅಂತ ಹುಡುಕಬೇಕಾಯಿತು ಮಂಜುನಾಥ್ ಗೌಡ ತಂದ್ವಿ ಮಂಜುನಾಥ್ ಗೌಡನ ಕರ್ಕೊಂಬಂದು ಮಾಡಬೇಕಾದ ನಮ್ಮ ಪ್ರಯತ್ನ ಏನು ಜೆ ಡಿ ಎಸ್ನಿಂದ ಅವತ್ತು ನಾನು ಜೆ ಡಿ ಎಸ್ ಅಲ್ಲಿದ್ದೆ ಹೊಸಕೋಟೆಯವರು ಮಂಜುನಾಥ್ ಆಗಿದ್ರು ಮಂಜುನಾಥ್ ಗೌಡ್ರು ಇಲ್ಲದಿದ್ದಾಗ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೃಷ್ಣ ಶೆಟ್ಟರ್ ಮಂತ್ರಿ ಇದ್ದಾಗ ಐದು ಜಿಲ್ಲಾ ಪಂಚಾಯತ್ ಒಂದೇ ಒಂದು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ನಮ್ಮ ಶ್ರೀಮತಿಯವರು ಜೆ ಡಿ ಎಸ್ ಸಿಂಬಲಲ್ಲಿ ಕೋಲಾರ ಜಿಲ್ಲಾ ಪ್ರೆಸಿಡೆಂಟ್ ಇದ್ದರು ಆಮೇಲೆ ಮಂಜುನಾಥ್ ಗೌಡನ್ನು ಟಿಕೆಟ್ ಕೊಡುತ್ತೋದಕ್ಕೆ ಪಾತ್ರ ನಾನೇ ವಿಶೇಷವಾದ ಪಾತ್ರವನ್ನು ವಹಿಸಿ ಕುಮಾರಣ್ಣ ಹತ್ರ ಹೋಗಿ ಟಿಕೆಟ್ ಕೊಡಿಸಿ ಎಮ್ ಎಲ್ ಎ ಮಾಡಿ ನಮಗೂ ಅವರು ಕ ಸ್ವಲ್ಪ ಮನಸ್ತಾಪಲು ಬಂದಿದ್ದ ನಾನು ಬಿಡಬೇಕಾಯಿತು ಬಿಡಬೇಕಾದಾಗ ಕಾಂಗ್ರೆಸ್ ಪಕ್ಷ ಇಲ್ಲಿ ಹದಿನೈದು ವರ್ಷ ಆಗಿತ್ತು ಶಾಸಕರು ಇರಲಿಲ್ಲ ಬರೀ ಒಂಬತ್ತುವರೆ ಸಾವಿರಕ್ಕೆ ಇಳಿದಿತ್ತು ಅದು ಡಿಪಾಸಿಟ್ ಕೂಡ ಕಳ್ಕೊಂಡ್ಬಿಟ್ಟಿತ್ತು ಮೂಲತಃ ಇದು ಕಾಂಗ್ರೆಸ್ ಕ್ಷೇತ್ರ ಇತ್ತು ಮೊದಲು ನಾನು ಮತ್ತೆ ಕಾಂಗ್ರೆಸ್ ಸೇರಿಕೊಂಡೆ ಕೆ ಎಚ್ ಮನಿಯಪ್ಪನವರು ನೇತೃತ್ವದಲ್ಲಿ ಎಲ್ಲ ನಮ್ಮ ಮುಖಂಡರುಗಳು ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲಿ ಯಾರೂ ಇಲ್ಲಪ್ಪ ನೀನು ಬರಲೇಬೇಕು ಅಂತ ಸೇರ್ಪಡೆ ಮಾಡಿಕೊಂಡು ನಾನು ಮೂಲತಃ ಕಾಂಗ್ರೆಸ್ಗೆ ಹಾಂ ಸೇರಿದಾದ ಮೇಲೆ ಪಕ್ಷವನ್ನು ಕಟ್ಟುವಂಥ ಕೆಲಸ ಮಾಡಿದೆ ಅಂಥ ಸಂದರ್ಭದಲ್ಲಿ ನಮ್ಮ ಮಂಜುನಾಥ್ ಗೌಡರು ನನಗೆ ಕೊಟ್ಟಂಥ ಕಷ್ಟ ನಮ್ಮ ಕುಟುಂಬ ತಿಂದಂಥ ನೋವು ಇನ್ನೊಬ್ಬರಿಗೆ ಬೇಡ ಅಷ್ಟು ಕಷ್ಟಗಳು ಕೂಡ ಆಯಿತು ಏನಾಯ್ತು ಸರ್ ಯಾಕ ವೈಯಕ್ತಿಕವಾಗಿ ಪರ್ಸನಲ್ ಆಗಿ ಬಿಸ್ನೆಸ್ಗಳು ಅದು ಇದು ಮೇಲೆ ನಿಮ್ಮ ಕ್ರಶರ್ಗಳ ಬಗ್ಗೆ ವೈಯಕ್ತಿಕವಾಗಿ ತಗೋತಿಕ ತುಂಬ ಕಷ್ಟಗಳು ತೊಂದರೆಗಳು ಕೊಟ್ಟಿದ್ದಂಥದು ಅಲ್ಲ ಒಂದು ನಾನು ಇಂಟ್ರಪ್ಟ್ ಮಾಡ್ತಾ ಇದ್ದೀನಿ ಈಗ ನಿಮ್ಮ ಅನುಭವವನ್ನ ಆಧರಿಸಿ ಅಲ್ಲಿ ನಿಮ್ಮನ್ನ ಅಕ್ಷಯ್ ಬರಮಾಡ್ಕೊಳ್ತಾರೆ ಒಂದು ಪಕ್ಷಕ್ಕೆ ಆಮೇಲೆ ಅವರ ಗೆಲುವಿನಲ್ಲೂ ನಿಮ್ಮ ಪ್ರಮುಖ ಪಾತ್ರ ವಹಿಸಿರ್ತೀರಿ ಹಂಗಿದ್ದಾಗ ಯಾಕೆ ಅಲ್ಲಿ ವೈಮನಸ್ಸು ಬಂತು ಅಂತ ಕೇಳ್ಬೋದಾ ಹೌದು ಸರ್ ಯಾಕೆ ಅಂದರೆ ನಾನು ಪಕ್ಷ ಬಿಡೋದು ಅಂತ ತೀರ್ಮಾನ ಮಾಡಿದೆ ಇವರು ಆಡಳಿತ ರೀತಿ ನಮ್ಮ ಮನಸ್ಸು ಸಮಾಧಾನ ಆಗದೆ ಇದ್ದಾಗ ನಾವೆಲ್ಲೋ ಒಂದು ಕಡೆ ತಪ್ಪಾಡಿದ್ವಿ ಮತ್ತೆ ಕಾಂಗ್ರೆಸ್ ಪಕ್ಷಕ್ಕೆ ವಾಪಸ್ ಹೋಗ್ಬೇಕಾಗ್ತದೆ ನಮ್ಮ ಮೂಲತಃ ಪಕ್ಷಕ್ಕೆ ಅಂತೆಲ್ಲ ನಾನು ತೀರ್ಮಾನ ತಗೊಂಡು ತೀರ್ಮಾನ ತಗೊಂಡಾಗ ವೈಯಕ್ತಿಕವಾಗಿ ತೊಂದರೆ ಕೊಡೋಂಥ ಕೆಲಸ ಮಾಡಿದ್ದು ಅಧಿಕಾರ ಫೋವರ್ ಇತ್ತಲ್ಲ ಶಾಸಕರ ಒಂದು ಫೋಲನ್ನ ಬಳಸ್ಕೊಂಡು ತೊಂದರೆಯಲ್ಲಿ ಕೊಟ್ಟಂಥದು ನಂ ನಂಜ ನೀವು ಪಕ್ಷಾಂತರ ರಾಜಕಾರಣವನ್ನು ನೋಡಿದವ್ರೆ ನೀವು ಕಾಂಗ್ರೆಸ್ಸಲ್ಲಿದ್ದು ಜಿಲ್ಲಾ ಪಂಚಾಯತ್ ಮೆಂಬರು ಎಲ್ಲ ಅನುಭವಿಸಿ ತದನಂತರ ನೀವು ಜೆ ಡಿ ಅಲ್ಲಿ ಏಳು ವರ್ಷ ಅಂತ ಹೇಳಿದ್ರಿ ಕೂಡ ಈಗ ಕಾಂಗ್ರೆಸ್ಗೆ ಬಂದ್ರೆ ಶಾಸಕರಾದ್ರಿ ಈ ಅವಕಾಶವಾದಿ ರಾಜಕಾರಣ ಮತ್ತೆ ಪಕ್ಷಾಂತರಿ ರಾಜಕಾರಣದ ಬಗ್ಗೆ ನಿಮ್ಮ ನಿಲುವೆ ಸರ್ ನಾನು ಅವಕಾಶವಾದಿ ಅಲ್ಲ ಪಕ್ಷ ಇರೋದಿಕ್ ಕೂಡ ಅಂತಲ್ಲ ನಾನು ನಾನು ಒಪ್ಪೋದಿಲ್ಲ ಅದು ಯಾಕಂದ್ರೆ ನಾನು ಮುಳುಥ ಅಲ್ಲ ನಿಮ್ಮ ಬಗ್ಗೆ ಅಂತಲ್ಲ ಜನರಲ್ ಜನರಲ್ ಆಗಿ ಸರ್ ಅದನ್ನು ನಾನು ಪಕ್ಷವನ್ನು ಕಾ ಜೆಡಿಎಸ್ ಪಕ್ಷವನ್ನ ಬಿಡಬೇಕಾದ್ರೆ ನನಗೆ ಕುಮಾರಸ್ವಾಮಿ ತೊಂದರೆ ಕೊಟ್ಟರು ಇಲ್ಲ ಪಾರ್ಟಿ ತೊಂದರೆ ಕೊಟ್ಟರು ಅಂತ ಬಿಟ್ಟಿಲ್ಲ ಅವತ್ತು ಕೂಡ ನಾನು ಮಾಡಿದಂಥ ಶಾಸಕ ನಾನು ಹೊಸ್ಕೋಟೆಯಿಂದ ಕರ್ಕೊಂಡೋಗಿ ಕುಮಾರಸ್ವಾಮಿ ಅವ್ರನ್ನ ಕೈ ಇಟ್ಕೊಂಡು ಬೀಪಾನಮ್ ಕೊಡಿಸಿ ಶಾಸಕರು ಮಾಡಿದ ಮೇಲೆ ನಮ್ಮ ವೈಯಕ್ತಿಕವಾಗಿ ನಮಗೆ ತೊಂದರೆಗಳು ಕೊಟ್ಟಾಗ ನಾನು ಇವ್ರ ಜೊತೆಲಿ ಇರೋದು ಬೇಡ ಅಂತೇಳಿ ಕುಮಾರಸ್ವಾಮಿ ಅವರಿಗೆ ನೇರವಾಗಿ ಹೇಳಿ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾ ಇದ್ದೀನಿ ಅಂತೇಳಿ ನಾನು ಓದೋನು ನಾನು ಅದು ಸರ್ ಇಲ್ಲಿ ಪರಿಸ್ಥಿತಿ ತಾವು ಒಳ್ಳೆಯ ಒಂದು ವಿಷಯ ಕೇಳಿದೆ ಸರ್ ಈ ರಾಜಕಾರಣದ ಸಮಯಕ್ಕೆ ತಕ್ಕಂಗೆ ಸಂದರ್ಭ ತಕ್ಕಂಗೆ ಬೇರೆ ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದೆ ನೀವು ನೋಡಿದಿ ನಾವು ಕೂಡ ನೋಡಿದ್ವಿ ಸರ್ ನಾನು ಕೂಡ ಫಸ್ಟ್ ಟೈಮ್ ಎಮ್ ಎಲ್ ಎ ಆದ ಶಾಸಕರು ಆದಮೇಲೆ ಸಂಯುಕ್ತ ಸರ್ಕಾರ ಮಾಡೋ ಟೈಮಲ್ಲಿ ತಮಗೆ ಗೊತ್ತಿದೆ ಕುಮಾರಸ್ವಾಮಿ ಅವರನ್ನು ಮುಖ್ಯಮಂತ್ರಿ ಮಾಡೋದು ಅಂತ ಆಯ್ಕೆ ಮಾಡಿ ತೀರ್ಮಾನ ತಗೊಂಡಾಗ ಬಿ ಜೆ ಪಿ ಯಾವ ಶಾಸಕರಿಗೆ ಆವಾಗಲೇ ಬ ಗಾಳ ಹಾಕಿದ್ರು ಅದರಲ್ಲಿ ನನ್ನ ಹೆಸರು ಕೂಡ ಎಲ್ಲ ಟಿ ವಿಗಳಲ್ಲಿ ಬಂತು ಮಾಲೂರು ಎಮ್ ಎಲ್ ಎ ಕೂಡ ಒಡ್ಬಿಡ್ತಾರೆ ಅಂತ ಅದನ್ನು ನೇರವಾಗಿ ನಾನು ಹೇಳಿದೆ ಯಾವುದೇ ಕಾರಣಕ್ಕೂ ನನ್ನ ತಾಲೂಕಿನ ಜನತೆ ಜನ ಬಡವರು ನಾನು ಕೊಟ್ಟಂಥ ಅವಕಾಶ ನಾನು ಮಾರಾಟಕ್ಕೆ ಇಡೋದಿಲ್ಲ ನಾನು ಅದರಲ್ಲಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಒಂದು ನಾನು ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದೆ ಅದು ಕೆಲವರು ನಮ್ಮ ಸ್ನೇಹಿತರುಗಳು ಫಿಕ್ಸ್ ಆದರು ಸರ್ಕಾರ ಸಂಯುಕ್ತ ಸರ್ಕಾರ ಆದ ಮೇಲೆ ಮತ್ತೆ ಪಕ್ಷವನ್ನು ಬಿಟ್ಟು ಪಕ್ಷ ಅವಕಾಶವನ್ನು ಕೊಟ್ಟದನ್ನು ಬಿಟ್ಟು ಮತ್ತೆ ತಾವೆಲ್ಲ ನೋಡಿದ್ದೀರಿ ಒಂದು ರೀತಿ ಮಾರಾಟವೇ ಅನ್ಬೋದು ಅದು ಆ ರೀತಿಯಲ್ಲಿ ತೀರ್ಮಾನ ತಗೊಂಡು ಪಕ್ಷವನ್ನು ಬಿಟ್ಟು ವ್ಯಾಪಾರ ನಿಜವಾಗ್ಲೂ ಅದು ಜನ ರಾಜಕಾರಣಿಗಳ ಮೇಲೆ ಜನಕ್ಕೆ ನಂಬಿಕೆ ಇಲ್ಲದೆ ರಾಜಕಾರಣಿಗಳು ಅಂದರೆ ಇವರೆಲ್ಲ ಭ್ರಷ್ಟರು ಮತ್ತೆ ಬಂದರೆ ಅವನು ಬೇಕಾದ ಸಂಪಾದನೆ ಮಾಡಿದ್ದಾರೆ ಅಲ್ಲಿ ಲಂಚ ತಗೊಂಡಿದ್ದಾರೆ ಆ ಈ ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋಗೋ ದುಡ್ಡು ತಗೊಂಡಿದ್ದಾರೆ ಕೊಡಲಿ ಬಿಡ್ರಿ ದುಡ್ಡು ಅನ್ನೋ ಮಟ್ಟಿಗೆ ಸೇವೆ ಮಾಡಲಿ ಕೆಲಸ ಮಾಡಲಿ ನಮ್ಮ ಕ್ಷೇತ್ರದ ಕೆಲಸ ಮಾಡಲಿ ಅದಕ್ಕಾಗಿ ನಾವು ಅವ್ರನ್ನ ಆಯ್ಕೆ ಮಾಡಬೇಕು ಅನ್ನೋದು ಜನಗಳಲ್ಲಿ ನಂಬಿಕೆ ಇಲ್ಲದಾಗ್ಬಿಟ್ಟಿದೆ ಸ ಅಂಥ ಒಂದು ವಾತಾವರಣವನ್ನು ನಾವು ರಾಜಕಾರಣಿಗಳು ನಾನು ಅವಾಗ್ಲೂ ಕೂಡ ಹೇಳಿದೆ ಇದನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರೋದು ಒಳ್ಳೆ ಅಲ್ಲ ಸರ್ ನಾನು ಅದಕ್ಕೆ ವಿರೋಧ ಮಾಡ್ತೇನೆ ಓಕೆ ಒಳ್ಳೆ ಬೆಳವಣಿಗೆ ಆಗಬೇಕು ಅಂದರೆ ಈ ಪರಿಸ್ಥಿತಿಯನ್ನು ಹೋಗಲಾಡಿಸ್ಬೇಕು ಅಂದರೆ ಈ ಸಂಪ್ರದಾಯಕ್ಕೆ ಬ್ರೇಕ್ ಹಾಕಬೇಕು ಅಂದರೆ ನೀವೇನು ಮಾಡಬೇಕು ಅಂತಿದ್ದೀರಿ ಏನು ಮಾಡ್ತೀರಿ ಸರ್ ಸರ್ ಈ ಯಾವುದೇ ಪಕ್ಷದಲ್ಲಿ ಮೇಲೆ ಆ ಪಕ್ಷದ ಸಿಂಬಲಲ್ಲಿ ನಾವು ಆಯ್ಕೆ ಆದಮೇಲೆ ಇನ್ನೊಂದು ಪಕ್ಷಕ್ಕೆ ನಾವು ಬೇರೆ ಬೇರೆ ರೀತಿಯಲ್ಲಿ ಈಗ ಏನೇನಾಯಿತು ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಏನಾಗ್ತಾ ಇದೆ ಇದಕ್ಕೆ ಒಂದು ಕಾನೂನು ರೀತಿಯಲ್ಲಿ ಒಂದು ಒಂದು ಸಂವಿಧಾನದಲ್ಲಿ ಅವಕಾಶ ತಗೊಂಡು ಮಾತನ್ನು ಹೇಳ್ತಾರೆ ಹೌದು ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾರೆ ಆದ್ರೆ ಏನು ಆಕ್ಷನ್ ತಗೊಳ್ತೀರಿ ನೀವು ಅದಕ್ಕೆ ಕೈ ಜೋಡಿಸ್ತೀರಾ ಏನು ಮಾಡಂಗಿಲ್ಲ ರೀ ನಾವು ಗೆಲ್ಬೇಕು ಅಂದ್ರೆ ಇರಲೇಬೇಕು ಅಂತ ನೀವು ಅದೇ ಪರಿಸ್ಥಿತಿ ಮುಂದುವರ್ಸ್ಕೊಂಡು ಹೋಗುದಿಲ್ಲ ಎಲ್ಲರೂ ಅದೇ ಪರಿಸ್ಥಿತಿ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಸರ್ ಕೆಲವರು ಅಂತವ್ರು ಇರ್ತಾರೆ ಅಂತವರಿಂದ ಎಲ್ಲರಿಗೂ ಕೂಡ ಓಕೆ ಕೆಟ್ಟ ಕುಟುಂಬದಿಂದ ಬಂದವರು ಅಷ್ಟು ಎಜುಕೇಷನನ್ನು ಏನು ನೀವು ಹತ್ತನೇ ಕ್ಲಾಸ್ಗೆ ಮುಗಿಸಿದೆ ಅಂತ ಹೇಳ್ತೀರಿ ಬಟ್ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಮತ್ತು ಸಕ್ಸಸ್ಫುಲ್ ಪಾಲಿಟೀಷಿಯನ್ ಕೂಡ ಪಾಲಿಟಿಕ್ಸಲ್ಲೂ ನೀವು ಸಕ್ಸಸ್ಫುಲ್ ಇದ್ದೀರಿ ನಿಮ್ಮ ಹೆಂಡತಿ ಬಗ್ಗೆ ಮಾತಾಡ್ತೀರಿ ಅವರು ಕೆಲವು ಪದವಿಗಳನ್ನು ನೋಡಿದವರು ನೀವು ಕೋಲಾರ ಬಗ್ಗೆ ನಿಮ್ಮ ಮಾಲೂರು ಬಗ್ಗೆ ಅನಿಸು ಕ್ಷೇತ್ರದ ಬಗ್ಗೆ ಬಂದಾಗ ಮಾಲೂರನ್ನು ಸಕ್ಸಸ್ಫುಲ್ ಮಾಡಬೇಕಾದ್ರೆ ನಿಮ್ಮ ಮಾಸ್ಟರ್ ಪ್ಲ್ಯಾನ್ ಯಾವ ರೀತಿ ಸರ್ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಮಾಲೂರು ತಾಲೂಕಿನ ಜನತೆಯನ್ನು ಕೊಟ್ಟಂಥ ಅವಕಾಶ ನಮ್ಮದೇ ಸರ್ಕಾರ ಎರಡೂ ಸರ ಪಕ್ಷಗಳ ಸರ್ಕಾರ ರಚನೆ ರಚನೆ ಆದಾಗ ನನ್ನದೇ ಆದ ಯೋಜನೆಗಳು ಕಾರ್ಯಕ್ರಮಗಳು ರೂಪಿಸ್ಕೊಂಡಿದ್ದೆ ಸರ್ ಆದರೆ ನಾನು ಒಂದು ಕಾಲ ವರ್ಷ ನಮ್ಮ ಸ ಅದೇ ನಮ್ಮ ಸರ್ಕಾರ ಇದ್ದಾಗ ಮ್ಯಾಕ್ಸಿಮಮ್ ರೀಚ್ ಆದ ಇನ್ನೂ ಬೇಕಾದಷ್ಟು ಇತ್ತು ಸರ್ ಮಾಲೂರು ಮಾಡುತ್ತಾವೆ ಅವಾಗಲೇ ಹೇಳಿದ್ರಿ ಬೆಂಗಳೂರು ಪಕ್ಕದಲ್ಲಿ ಒಂದು ಕಡೆ ಇದ್ದೀವಿ ನಾವು ಹೊಸಕೋಟೆ ನಮಗೆ ಬರೀ ಹದಿನೈದು ಕಿಲೋಮೀಟರ್ ಇದೆ ಬೆಂಗಳೂರು ಬಾರ್ಡರ್ ಇನ್ನೊಂದು ಕಡೆ ಹೊಸೂರು ಬಾರ್ಡ್ರಲ್ಲಿದ್ದೀವಿ ತಮಿಳ್ನಾಡು ಬಾರ್ಡ್ರಲ್ಲಿದ್ದೀವಿ ನಮ್ಮ ಸಂಪೆಂಗೇರಿ ಬಿಟ್ಟರೆ ಒಂದು ಮೂರು ಕಿಲೋಮೀಟ್ರಲ್ಲಿ ಬಾ ಬಾ ಬಾಗ್ಲೂರಿದೆ ಈ ಮಧ್ಯದಲ್ಲಿ ನಾವು ಮಾಲೂರು ತಾಲೂಕಿನ ಒಳ್ಳೆ ಒಳ್ಳೆ ಇಂಡಸ್ಟ್ರೀಸ್ ಇದೆ ಅದರಲ್ಲಿ ನಮ್ಮಲ್ಲಿ ರೈತರು ಮಾಲೂರು ಮತ್ತು ಕೋಲಾರ ಜಿಲ್ಲೆಯಲ್ಲಿ ಸರ್ ನಮ್ಮಲ್ಲಿ ಕೊಡೋಂಥ ತರಕಾರಿ ನಿಜ ರಾಜ್ಯದಲ್ಲಿ ಎಲ್ಲಿ ಕೊಡೋದಿಲ್ಲ ಸರ್ ಯಾವುದೇ ರೀತಿಯೆಲ್ಲ ತರಕಾರಿ ಕೊಡೋದಿರ್ಬೋದು ರೇಷ್ಮೆ ಕೊಡೋದಿರ್ಬೋದು ಮಿಲ್ಕ್ ಕೊಡೋದಿರ್ಬೋದು ನಮ್ಮ ನೋಡಿ ನಾನು ಕೂಡ ಕೋಲಾರ ಮಿಲ್ಕ್ ಯುನ ಒಬ್ಬ ಚೇರ್ಮನ್ ಇದ್ದೀನಿ ನಮ್ಮಲ್ಲಿ ಕುಡಿಯೋಕ್ಕೆ ನೀರು ಇಲ್ಲ ಸರ್ ಈಗ ತಾನೇ ನಮ್ಮ ಸಿದ್ದರಾಮಯ್ಯವರು ಕೆ ಸಿ ಯು ಅಲ್ಲಿ ಕೊಟ್ಟಿರೋದ್ರಿಂದ ಇವತ್ತು ಅಂತರ್ಜಲ ನಾವು ಸಾವಿರದ ಆರುನೂರ ಅಡಿ ಇದ್ದಿತ್ತು ಇವತ್ತು ಮುನ್ನೂರು ಅಡಿಗೆ ಬಂದಿದ್ದೆವು ಸರ್ ಆದರೆ ಆಗ ಕೆ ಸಿ ವಾಲ್ಗೆ ಮೊದಲು ನಮ್ಮಲ್ಲಿ ಸಾವಿರದ ಆರುನೂರ ಅಡಿ ನೀರಿಲ್ಲ ಇದ್ದರೂ ಗ್ಯಾರಂಟಿ ಇಲ್ಲ ಆದರೆ ಹಾಲು ಮಾತ್ರ ಕರ್ನಾಟಕ ರಾಜ್ಯದ ಎರಡನೇ ಸ್ಥಾನದಲ್ಲಿದ್ದವು ನಾವು ಹಾಲು ಉತ್ಪಾದನೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಬಿಟ್ಟರೆ ಹಾಸನಕ್ಕಿಂತ ಹೆಚ್ಚಿಗೆ ಬರ್ತಾ ಇದ್ದಿದೆ ಯಾವುದನ್ನ ಹಾಲು ಉತ್ಪಾದನೆ ಕೋಲಾರ ಕೋಲಾರ ಒಕ್ಕೂಟ ಅಂಥ ಕಷ್ಟ ಜೀವಗಳು ರೈತರು ನಮ್ಮಲ್ಲಿರೋರು ಎಕ್ಸಾಕ್ಟ್ಲಿ ಕೋಲಾರ ಮತ್ತು ಮಾಲೂರು ರೈತರ ಬಗ್ಗೆ ಮಾತಾಡುವಾಗ ಕರ್ನಾಟಕದಲ್ಲಿ ಶ್ರಮಜೀವಿಗಳು ಅಷ್ಟು ಮಾತ್ರ ಅಲ್ಲ ಧೈರ್ಯವಂತರು ಯಾಕಂದರೆ ನೀವು ನೋಡಿ ಟೊಮೆಟೊ ಬೆಲೆಗಳು ಎರಡು ರೂಪಾಯಿಗೆ ಒಂದು ರೂಪಾಯಿಗೆ ಬಿಸಿದಾಗ ರೋಡಲ್ಲಿ ಬಿಸಾಕಿ ಹೋದ್ರೂ ನೆಕ್ಸ್ಟ್ ಟೈಮ್ ಕೂಡ ಪುನಃ ಅದನ್ನೇ ಬೆಳೆದು ಅದರಲ್ಲೇ ಪುನಃ ಪ್ರಾಫಿಟನ್ನು ತೆಗೆದ್ರ ರೈತರುಗಳು ರೈತರ ಬವಣೆ ತಪ್ಪೇ ಇಲ್ಲ ಮಾಲೂರಲ್ಲಿ ನೋಡಿದರೆ ನೀವು ನೀರಿನ ಅಭಾವಗಳು ಈಗ ನೀವು ಹೇಳ್ತೀರಿ ಕೆ ಸಿ ವ್ಯಾಲ್ಯೂ ಬಗ್ಗೆ ಮಾತಾಡ್ತೀರಿ ಅದರಷ್ಟು ವಶಾತ್ ನೀವು ಬಂದಾಗ ಸಮ್ಮಿಶ್ರ ಸರ್ಕಾರ ಬರುತ್ತೆ ನಿಮಗೆ ಕುಮಾರಸ್ವಾಮಿ ಅವರ ಹತ್ರನೂ ಒಳ್ಳೆ ರಿಲೇಷನ್ಶಿಪ್ ಇರುತ್ತೆ ಈ ಕಡೆ ನಿಮ್ಮದೇ ಇನ್ನೊಂದು ಪಕ್ಷ ನೀವು ಗೆದ್ದ ಪಕ್ಷ ಪಕ್ಷ ಇರುತ್ತೆ ಇದು ಎಷ್ಟು ಪ್ರಯೋಜನವಾಯಿತು ನಿಮಗೆ ಸರ್ ಇದು ತಮ್ಮ ಪ್ರಶ್ನೆ ತುಂಬ ಚೆನ್ನಾಗಿದೆ ಸರ್ ನಾನು ಶಾಸಕನಾಗಿ ಮೊದಲು ಕುಮಾರಸ್ವಾಮಿ ಅವ್ರ ತುಂಬ ಚೆನ್ನಾಗಿದೆ ಅದೇ ಪಕ್ಷದಲ್ಲಿದೆ ನಾನು ಮತ್ತು ಜೆ ಡಿ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ಗೆ ಹೋಗಬೇಕಾದರೂ ಕೂಡ ನಾನು ಕುಮಾರಸ್ವಾಮಿ ವಿರೋಧ ಮಾಡ್ಕೊಂಡು ಹೋದನಲ್ಲ ಅವರು ಆಶೀರ್ವಾದ ತಗೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಹೋದನು ಆಕಸ್ಮಿಕವಾಗಿ ಮುಖ್ಯಮಂತ್ರಿಗಳಾಗಬೇಕಾಯಿತು ಕುಮಾರಣ್ಣವರು ಆ ಸಂದರ್ಭದಲ್ಲಿ ನನಗೆ ಒಳ್ಳೆ ಒಳ್ಳೆ ಅವಕಾಶಗಳು ಕೂಡ ಸಿಕ್ತು ಅವಕಾಶ ಸಿಕ್ಕ ಕಾರಣ ಕೂಡ ಎಲ್ಲ ಎಮ್ ಎಲ್ ಎ ಬೇರೆ ಬೇರೆ ರೀತಿಯಲ್ಲಿ ಏನೇನು ಬೇಕೋ ತೀರ್ಮಾನ ತಗೊಂಡ್ರು ಕೂಡ ನಾನು ಅದಕ್ಕೆ ಅವಕಾಶ ಒಂದು ದಿವಸ ಕೂಡ ಮಾತಾಡೋಕ್ಕೂ ಇರೋದು ಪಕ್ಷದ ನನ್ನ ಹತ್ರ ಮಾತಾಡಕ್ಕೆ ಅವಕಾಶ ಮಾಡಿಕೊಡಲಿಲ್ಲ ನಂದು ಒಂದೇ ಅಜೆಂಡಾ ಇದ್ದಿದ್ದು ನಿನಗೆ ಮಂತ್ರಿಗಿರಿ ಬೇಡ ನಿಮ್ಮ ದುಡ್ಡು ಬೇಡ ನನ್ನ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ಸ್ಗೆ ನನಗೆ ಅನುದಾನಗಳು ಒಂದೇ ಹೇಳ್ತಾ ಇದ್ದೇನೆ ನಾನು ನನಗೆ ಸುಮಾರು ಜನ ಆಸೆಯಲ್ಲಿ ಮಂತ್ರಿ ಮಾಡ್ತೀವಿ ಇಷ್ಟು ಕೋಟಿ ಕೊಡ್ತೀವಿ ಸುಮಾರು ನೇರವಾಗಿ ಮಾತಾಡಿದ್ದು ಬರಲೇ ಇಲ್ವಾ ಸರ್ ಈಗ ಒಂದು ದಿವಸ ಒಂದು ಪಾಯಿಂಟ್ ವಿಷಯದಲ್ಲೂ ಕೂಡ ಅದರ ಕಡೆ ಗಮನ ಕೊಡಕ್ಕೆ ಗೌಡ್ರ ನಾನು ಇಲ್ಲಿ ಹೇಳೋದು ನಿಮಗೆ ನೀವು ಕೋಟಿ ನೋಡಿ ಬಿಟ್ಟವರು ಹಾಂ ಸರ್ ಮನುಷ್ಯನಿಗೆ ಆಸೆ ಅನ್ನೋದು ಇದ್ದೇ ಇರುತ್ತೆ ಅದರ ಮೇಲೆ ದುರಾಸೆ ಏನಿರುತ್ತೆ ನೀವು ಕೋಟಿ ನೋಡಿ ನೋಡಿಬಿಟ್ಟವರು ಬಿಸ್ನೆಸ್ಸಲ್ಲೂ ಯಾವ ರೀತಿಯಲ್ಲಿ ಈಗ ಒಂದು ಸಾಮಾನ್ಯ ಎಮ್ ಎಲ್ ಎ ಆಗಿ ಬರ್ತಾನೆ ಎಲೆಕ್ಷನಲ್ಲಿ ದುಡ್ಡು ಖರ್ಚು ಮಾಡಿಬಿಟ್ಟು ಬರ್ತಾನೆ ಅವನಿಗೆ ಒಂಥರ ಒತ್ತಡ ಇರುತ್ತೆ ಹಣದ ಒತ್ತಡ ಇರುತ್ತೆ ಅವನಿಗೆ ಕೋಟ್ಯಾಂತರ ರು ಆಫರ್ಗಳು ಹೋದಾಗ ನೀನು ಐದು ಕೋಟಿ ಹತ್ತು ಕೋಟಿ ಮಂತ್ರಿ ಪದವಿ ಅಂತೇಳುವಾಗ ಎಲ್ಲೋ ಒಂದು ಮನಸ್ಸು ಚಂಚಲಾಗುವ ಸಾಧ್ಯತೆ ಆಯ್ತಲ್ಲ ಸರ್ ಸುಮಾರು ಜನ ನಮ್ಮ ಸ್ನೇಹಿತರಿದೆ ಆಯ್ತಲ್ಲ ಸರ್ ಅಲ್ಲ ತಮ್ಮ ಅನುಭವ ಕೇಳ್ತಾರೆ ನನ್ನ ಇದೆ ಸರ್ ನೀವು ಹೇಳೋದು ನಿಜ ಅವರು ಪರ್ಸ್ನಲ್ಲಿ ಅವರು ಮೆಂಟಲಿ ವೀಕು ಅಂತ ಹೇಳ್ಬೋದು ನಾವು ಅವ್ರನ್ನ ಅಂಥವರು ಆ ರೀತಿ ತೀರ್ಮಾನ ತಗೊಂಡ್ಬಿಡ್ತಾರೆ ಆಸೆ ಅಂಶಗಳಿಗೆ ಒಳಗಾಗಿ ತೀರ್ಮಾನ ತಗೊಂತಾರೆ ಸರ್ ಆದರೆ ನನಗೆ ಒಂದು ದಿವಸ ಕೂಡ ಅದು ಮನಸ್ಸು ಬರಲಿಲ್ಲ ಸರ್ ನನಗೆ ತಾಲೂಕಿನ ಅಭಿವೃದ್ಧಿಗೆ ಅವಕಾಶ ಬೇಕು ಅನ್ನೋದನ್ನೇ ಬಹುಶಃ ಅವರಿಗೆ ಆಗಿರಬಹುದು ಸರ್ ಕೋಟಿ ವಿದ್ಯೆಯಲ್ಲಿ ಮೇಟಿ ವಿದ್ಯೆನೆ ಮೇಲು ಅಂತಿರುವಾಗ ನಮ್ಮ ಕೋಟಿ ಬೇಡ ಅಂತ ಬಹುಶಃ ಅವರು ಧಿಕ್ಕರಿಸಲಿಕ್ಕೆ ಸಾಧ್ಯವಾಯ್ತೇನೋ ಮಾತನಾಡೋಣ ನಿಮ್ ಜೊತೆಗೆ ವಿಜೇಂದ್ರ ಅಂತ ಹೇಳಿ ನಿಮ್ಮ ಕ್ಷೇತ್ರದ ನಿವಾಸಿಯೊಬ್ರು ಕಾಲ್ ಮಾಡಿದ್ದಾರೆ ವಿಜೇಂದ್ರಮಸ್ಕಾರ ನಮಸ್ಕಾರ ನಮಸ್ಕಾರ ಮಾತಾಡ್ತಾ ಇದೀರಿ ಮಾಲೂರಿಂದ ನಂಜೇಗೌಡರ್ ನಂಜೇಗೌಡ್ರಿದ್ದಾರೆ ಮಾತಾಡಿ ಸರ್ ಸರ್ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನೀವು ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀರಿ ಮಾಲೂರ್ ತಾಲೂಕ್ ಅಭಿವೃದ್ಧಿ ಪಥದಲ್ಲಿ ತಗೊಂಡು ಹೋಗ್ತಾ ಇದೀರಿ ಅದು ನಮ್ಗೆ ತುಂಬಾ ನಿಮ್ಗೆ ತುಂಬಾ ಧನ್ಯವಾದ ಯು ಆಮೇಲೆ ಇವಾಗ ಮಾಲೂರ್ ಕೋಲಾರ ರಸ್ತೆ ಇದೆಯಲ್ಲ ಸರ್ ಏಕಮುಖ ರಸ್ತೆ ಮಾಡ್ಬೇಕು ಸರ್ ಅದು ತುಂಬಾ ಯಾಕಂದ್ರೆ ತುಂಬಾ ಅಪಘಾತ ವಲಯ ಅಂತ ಪರಿಗಣಿಸಿ ಅದನ್ನ ಹೆಚ್ಚಾಗಿ ಆಕ್ಸಿಡೆಂಟ್ ಆಗುತ್ತೆ ತುಂಬಾ ರಶ್ ಆಗಿರುತ್ತೆ ರೋಡ್ ಅದು ಅದನ್ನ ಏಕಮುಖ ರಸ್ತೆ ಮಾಡಿ ಅಲ್ಲಿ ರೋಡ್ ಅಗ್ಲ ಮಾಡಿ ಏಕಮುಖ ರಸ್ತೆ ಮಾಡಿದ್ರೆ ನೀವು ನಿಮ್ ಕೈಯಿಂದ ನಾವು ಸರ್ ಅದ ನಿಮ್ ಹೆಸರು ಶಾಶ್ವತ ಉಳಿಯುತ್ತೆ ಇಲ್ಲಿ ರಾಜೇಂದ್ರ ಅವರೇ ಈಗ ಅಪೆಂಡಿಕ್ ವಿಜೇಂದ್ರ ಅವರೇ ಅದು ಅಪೆಂಡಿಕ್ ಸಿಇಿನಲ್ಲಿ ಸ್ಯಾಂಕ್ಷನ್ ಆಗಿದೆ ಈಗ ಅದು ಟೆಂಡರ್ ಕೂಡ ಆಗಿದೆ ನನ್ನ ಪ್ರಕಾರ ಇನ್ನೊಂದು ಒಂದು ತಿಂಗಳಲ್ಲೇ ಟೆಂಡರ್ ಓಪನ್ ಆಗ್ತಾರೆ ಯಾರು ಏಜೆನ್ಸಿ ಫಿಕ್ಸ್ ಆಗ್ತಾರೆ ನೋಡ್ಬಿಟ್ಟು ಕೆಲಸ ಸ್ಟಾರ್ಟ್ ಮಾಡ್ತಾರೆ ಮಾಲೂರಿಂದ ನಮ್ಮ ಬಾರ್ಡರ್ ಇದೆಲ್ಲ ಕೋಲಾರ ಬಾರ್ಡರ್ ಅಲ್ಲಿ ಒಂದೂವರೆ ಒಂದು ಆರು ತಿಂಗಳಲ್ಲಿ ಕೆಲಸ ಮುಗಿಬಹುದು ಅಂತ ಅನ್ಕೊಂಡಿದೀನಿ ನಾನು ಥ್ಯಾಂಕ್ ಯು ವಿಜೇಂದ್ರ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಧನ್ಯವಾದ ಇನ್ನು ಅನೀಶ್ ಖಾನ್ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದಿಂದ ನಮಸ್ಕಾರ ಖಾನ್ ಅವರೇ ನಮಸ್ತೆ ಸರ್ ನಮಸ್ಕಾರ ಯಾವ ಅನೀಶ್ ಖಾನ್ ಅವ್ರದ್ದು ಮಾಲೂರ್ ತಾಲೂಕು ಓಕೆ ಎಮ್ ಎಲ್ ಎ ಇದಾರೆ ನಂಜೇಗೌಡರು ಮಾತಾಡ ಅನೀಶ್ ಖಾನ್ ನಮಸ್ತೆ ಆಯ್ತಪ್ಪ ಆಯ್ತಪ್ಪ ಹೇಳಿಪ್ಪ ಗ್ರಾಮದಲ್ಲಿ ಸ್ವಲ್ಪ ಕುಂದು ಕೊರತೆಗಳಿತ್ತು ಲಾಸ್ಟ್ ಟೈಮ್ ನಿಮ್ ಬಂದು ಹೋಗಿದ್ರು ನಾವು ಇದು ಡ್ರೈನೇಜ್ ತುಂಬಾ ಪ್ರಾಬ್ಲಮ್ ಆಗಿದೆ ನಡೀತಾ ಇದೆ ವ್ಯವಸ್ಥೆ ನಡೆದ ಸರಿಯಾಗಿ ಒಂದೇ ಜಾಗದಲ್ಲಿ ನೀರು ಎಲ್ಲ ಸ್ಟಾಕ್ ಆಗ್ತಾ ಇದೆ ಹೋಗೋಕೆ ಮೇನ್ ಹೌದು ಮತ್ತೆ ಬೇರೆ ಸ್ವಲ್ಪ ಜನ ಜನರ ಮನಸ್ಸಲ್ಲಿ ಸ್ವಲ್ಪ ಇದಾಗಿದ್ರೆ ನೀವು ಬಂದು ಒಂದ್ ಟೈಮ್ ಗ್ರಾಮ ವಾಸ್ತವ್ಯ ಮಾಡಿ ಜನರ ಹತ್ರ ನೀವು

ಮಾಡ್ತಾರೆ ಬರ್ತೀನಿ ಗ್ಯಾರಂಟಿ ಬರ್ತಾರೆ ಥ್ಯಾಂಕ್ ಯು ಅನೀಸ್ ಖಾನ್ ಅವರೇ ಧನ್ಯವಾದ ಇನ್ನು ಶ್ರೀಧರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀಧರ್ ಅವರೇ ನಮಸ್ಕಾರ ಸರ್ ಮಾತಾಡಿ ನೀವು ಮಾಲೂರು ಕ್ಷೇತ್ರನಾ ಹೌದು ಸರ್ ಓಕೆ ಹಾ ನಿಮ್ಮ ಕ್ಷೇತ್ರದ ಶಾಸಕರಿದ್ದಾರೆ ನಂಜೇಗೌಡರು ಮಾತಾಡಿ ಹೇಳಿ ಶ್ರೀಧರ್ ಅವರೇ ನಮಸ್ತೆ ನಮಸ್ತೆ ಸರ್ ನಮ್ಮ ಹೆಸರು ಶ್ರೀಧರ್ ಅಂತ ಹೇಳಿ ಶ್ರೀಧರ್ ಅವರೇ ಸರ್ ನಾವು ರೈತರ ಕುಟುಂಬದಿಂದ ಬಂದಿದ್ದೀವಿ ಓಕೆ ಆ ಮೇನ್ ರೋಡ್ ಹೊಸ್ಕೋಟೆ ಬೆಂಗಳೂರು ಇಂದ ಬರುತ್ತಲ್ಲ ಸರ್ ಆ ರೋಡ್ ಒಂದ್ ಸ್ವಲ್ಪ ಅದ ಗಟ್ಟಿದೆ ಹೌದೌದು ಆ ಅದೊಂದ ಸ್ವಲ್ಪ ಇದ್ ಮಾಡ್ಕೊಡ್ಬೇಕಾಗತ್ತಲ್ಲ ಸರ್ ಅದು ಸಿದ್ದಾರಾಧರ್ ವರ್ಕ್ ಸ್ಟಾರ್ಟ್ ಆಗಿದೆ ಎಲ್ಲ ನೋಡಿದ್ರಲ್ಲ ಜಲ್ಲಿ ಎಲ್ಲ ಹೊಡಿತಾ ಇದಾರಲ್ಲ ನೋಡಿದ್ರ ಆ ಹೌದು ಸರ್ ಆಗಿದೆ ವರ್ಕ್ ಸ್ಟಾರ್ಟ್ ಆಗ್ತದಮ್ಮ ಓಕೆ ಅಂದ್ರೆ ರೋಡಿಗೆ ಸಂಬಂಧಪಟ್ಟ ಹಾಗೆ ಬಹಳ ಸಮಸ್ಯೆಗಳನ್ನ ಮೇನ್ ರೋಡ್ ಮಳೆ ಜಾಸ್ತಿ ಆಯ್ತಲ್ಲ ಮನೆ ಆ ಮಳೆ ಜಾಸ್ತಿ ಆದಾಗ ತುಂಬಾ ಅತಿವೃಷ್ಟಿ ಆಯ್ತು ಆಗ ಕೆಲವು ರಸ್ತೆಗಳಲ್ಲ ಹೋಗಿದೆ ಸರ್ ನಮ್ಗೆ ಇಂಪಾರ್ಟೆಂಟ್ ಈಗ ಮಾಲೂರಿಂದ ಹೊಸಕೋಟೆ ನಮ್ಮ ಬಾರ್ಡರ್ ಓಕೆ ಏನೊಂದು ಐದಾರು ಕಿಲೋಮೀಟರ್ ಇದೆ ತುಂಬಾ ವರ್ಷ ಇದೆ ಅದು ವರ್ಕ್ ಸ್ಟಾರ್ಟ್ ಆಗಿದೆ ಈಗ ವರ್ಕ್ ಮಾಡ್ತಾರೆ ಓಕೆ ಥ್ಯಾಂಕ್ ಯು ಶ್ರೀಧರ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಮತ್ತೊಬ್ಬರು ಕಾಲರ್ ರೆಡಿ ಇದ್ದಾರೆ ಹರೀಶ್ ಅಂತ ಹೇಳಿ ನಮಸ್ಕಾರ ಹರೀಶ್ ಅವರೇ ಹರೀಶ್ ಅವರೆಲ್ಲ ಮಾತಾಡೋದು ಹೌದು ಸರ್ ಹರೀಶ್ ಅವರು ಮಾತಾಡ್ತಾರೆ ಮಾತಾಡಿ ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಿ ಸರ್ ಮಾಲೂರಿಂದ ಸರ್ ಮಾಲೂರಿಂದ ಮಾತಾಡಿ ಶಾಸಕರಿಂದ ಹೇಳಿ ಹರೀಶ್ ಸರ್ ನಮ್ ಬಂದು ಚಿಕ್ಕಾಪುರ ಬೊಪ್ಪನಹಳ್ಳಿ ಅದೇ ಸರ್ ನಿಮ್ಮ ಕಾರ್ಯಕರ್ತರ ಒಬ್ರು ಬೊಪ್ಪನಹಳ್ಳಿ ಶಾಲೆ ಬಳಿ ಅವರು ಮೂವತ್ತು ವರ್ಷದಿಂದ ಸರ್ಕಾರಿ ಜಾಗ ಅಶ್ವತ್ ಕಟ್ಟೆ ಲೆಫ್ಟ್ ಅಶ್ವತ್ ಕಟ್ಟೆ ಬಲದಲ್ಲಿ ಸರ್ಕಾರಿ ಶಾಲೆ ಇದೆ ಆಯ್ತಾ ಮಲ್ಲಿಕಾರ್ಜುನಪ್ಪುರ ಅಂತ ಮೊನ್ನೆ ರೀಸೆಂಟ್ ಆಗಿ ನಿಮ್ಮ ಹತ್ರ ಬಂದಿದೆ ಸರ್ ಅವರು ದಾಖಲೆಗಳು ತಗೊಂಡು ಬಟ್ ಆದ್ರೆ ಅದು ಸರ್ಕಾರಿ ಸ್ಥಳ ಅದು ಊರಿನ ಗ್ರಾಮಸ್ಥರೆಲ್ಲ ಹೋಗಿ ಪ್ರೊಟೆಸ್ಟ್ ಮಾಡಿದ್ವಿ ಎಲ್ಲಿ ಪಂಚಾಯತ್ ಪ್ರೊಟೆಸ್ಟ್ ಮಾಡಿದ್ವಿ ಗ್ರಾಮ ಪಂಚಾಯತ್ ಆಯ್ತಾ ಪ್ರೊಟೆಸ್ಟ್ ಮಾಡಿದಾದ್ಮೇಲೆ ಅಧಿಕಾರಿಗಳೆಲ್ಲ ಬಂದು ಅವ್ರ ದುಡ್ಡು ತಗೊಂಡಿದ್ದಾರೆ ಫಸ್ಟ್ ಲಂಚ ತಗೊಂಡಿದ್ದಾರೆ ಗ್ರಾಮ ಪಂಚಾಯತಿ ಮೆಂಬರ್ಸ್ ಯಾರೋ ಅವರೆಲ್ಲ ತಗೊಂಡಿದ್ದಾರೆ ಹುಡುಗರೆಲ್ಲ ಹೋಗಿರೋದು ಆಲ್ಮೋಸ್ಟ್ ಗ್ರಾಮ ಪಂಚಾಯತಿ ಎಲ್ಲಾ ಮೆಂಬರ್ಸ್ ಎಲ್ಲಾ ಈಗ ಬಿಜೆಪಿ ತೆಕ್ಕಿಲ್ಲಿದೆ ಅದು ಓಕೆ ಮ ಹೇಳು ಹೇಳಿ ಹೇಳಿ ಐತೆ ಮೆಂಬರ್ಸ್ ಎಲ್ಲಾ ಒಗ್ಗಟ್ಟಾಗಿ ಏನ್ ಮಾಡಿದ್ರೆ ಅವ್ರ ಅವರು ದುಡ್ಡು ತಗೊಂಡು ಸರ್ಕಾರಿ ಸ್ಥಳ ಅದು ನಾವು ಏನ್ ಗೊತ್ತಾ ಸರ್ಕಾರಕ್ಕೆ ಶಾಲೆಗೆ ಆ ಸ್ಥಳ ಬಿಟ್ಟು ಕೊಡ್ಬೇಕಂತ ಅಂತ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಒಂದು ಕೆಲಸ ಮಾಡಿ ಅರಿಶೋರೆ ಹಾ ನೀವ್ ಅದು ಏನಿದೆ ಅದು ಪೇಪರ್ಸ್ ಇದೆಯೋ ನೀವು ದಯವಿಟ್ಟು ದಿನ ಪ್ರತಿ ದಿವಸ ಸಿಕ್ತಿನಲ್ಲ ಹೌದು ಸರ್ ಹೌದು ಸರ್ ಅದು పేಪರ್ಸ್ ಬಂದು ಏನಂದ್ರು ಸರ್ ಅದೇನಾದರೂ ಇಲ್ಲ ಒಂದು ಮಾತು ಹೇಳ್ತೀನಿ ಟಿವಿ ನಲ್ಲಿ ಇಷ್ಟೊಂದು ಚರ್ಚೆ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ ನಾನು ನಿಮಗೆ ಪ್ರತಿ ದಿವಸ ಸಿಗ್ತೀನೋದು ತಾಲೂಕಿನ ಜನರಿಗೆ ಎಲ್ಲರಿಗೂ ಗೊತ್ತಿದೆ ನಂಜೇಗೌಡರು ಎಮ್ ಎಲ್ ಅವರು ನೋಡಬೇಕಾದ್ರೂ ಪ್ರತಿ ದಿವಸ ಸಿಗ್ತಾರೆ ಅಂತೇಳಿ ಫಿಕ್ಸ್ ಆಗಿದೆಯಲ್ಲ ಪ್ರತಿ ದಿವಸ ಬೆಳಗ್ಗೆಯಿಂದ ಹನ್ನೊಂದು ಗಂಟೆವರೆಗೂ ಕೂಡ ಪ್ರತಿ ದಿವಸ ನಾನು ಜನ ನೋಡಿದೆ ಬೇರೆ ಕಡೆ ಹೋಗೋದು ಒಂದು ರಾತ್ರಿ ಆಟ ಇಲ್ಲ ಈಗೇನು ಎರಡು ರಾತ್ರಿ ಇಲ್ಲಿ ಆಲ್ಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ನೀವು ಸೋಮವಾರದ ಮೇಲೆ ನೀವು ಏನೇನಿದೆ ಪೇಪರ್ಸು ಏನು ಪ್ರಾಬ್ಲಮ್ಸ್ ಇದು ನೇರವಾಗಿ ಬರ್ರಿ ಸಂಬಂಧಪಟ್ಟ ಪಿ ಡಿ ಒ ಮತ್ತು ಒನ ಕರೆಸ್ಕೊಂತೀನಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ ಏನಪ್ಪ ಸರ್ ಅದು ಇನ್ನೊಂದ್ ಏನಂದ್ರೆ ಅದು ಬಂದು ನಿಮ್ಮ ಕಾರ್ಯಕರ್ತರ ಸರ್ ಅದು ಯಾರೇ ಕಾರ್ಯಕರ್ತರ ನಮ್ಮ ಕಾರ್ಯಕರ್ತ ನಿಮ್ ಕಾರ್ಯ ನಿಮ್ ಸ್ವಂತ ಕೇಳ್ತಾರೆ ಸಾರ್ವಜನಿಕ ಮಲ್ಲಿಕಾರ್ಜುನಪ್ಪ ಅಂತ ನಿಮ್ ಕಾರ್ಯ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರು ನಿಮ್ಮ ಹತ್ರ ದಾಖಲೆ ತಗೊಂಡ್ಬಂದಿದ್ದಾರೆ ಹರೀಶ್ ಅವ್ರ ಏನ್ ಹೇಳ್ತಿದ್ದಾರೆ ಯಾರೇ ಇದ್ರೂ ಕೂಡ ಪರವಾಗಿಲ್ಲ ನಾವು ಖಂಡಿತವಾಗ್ಲು ವಿಚಾರಿಸೋಣ ಅಲ್ಲಿ ಪರಾಮರ್ಶೆ ಮಾಡೋಣ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ಹೇಳ್ತಾ ಇದ್ದಾರೆ ಆಗ್ಬಹುದಾ ಅಂತ ಕೇಳ್ತಾ ಇದ್ದಾರೆ ಅವರು ಈಗ ಇದು ನಿನ್ನ ಸ್ವಂತ ಕೇಳ್ತಾ ಇಲ್ಲ ಸಾರ್ವಜನಿಕರ ಅನುಕೂಲಕ್ಕಂತಾನೆ ಕೇಳ್ತಾ ಇದ್ದಿ ನೀನು ಮ ಸೋಮವಾರ ಬಿಟ್ಟು ಮಂಗಳವಾರಕ್ಕೆ ಬೆಳಗ್ಗೆ ಬಾ ನೀನು ಒ ಮತ್ತು ಪಿ ಡಿಒನ್ ಕರ್ಸ್ಕೊತೇನೆ ಓಕೆ ಥ್ಯಾಂಕ್ ಯು ಹರೀಶ್ ಅವರೇ ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ ಸ್ನೇಹಿತರೆ ಒಂದು ಕ್ಷೇತ್ರ ಅಂತ ಹೇಳಿದ ತಕ್ಷಣ ಅಲ್ಲಿ ಎಷ್ಟೇ ಸಂಪರ್ಕದಲ್ಲಿ ಇದ್ದರೂ ಕೆಲವೊಂದು ಸಲ ಕೆಲವೊಂದು ಸಮಸ್ಯೆಗಳು ಗಮನಕ್ಕೆ ಬರ ಬಂದಿರಲ್ಲ ಹಾಗಾಗಿ ಈ ಮೂಲಕ ಅಂಥದ್ದನ್ನು ಕೂಡ ಅಡ್ರೆಸ್ ಮಾಡಿ ಅದನ್ನು ಬಗೆಹರಿಸಬೇಕು ಅಂತ ಇಲ್ಲಿ ಶಾಸಕರು ಕೂಡ ಹೇಳ್ತಾ ಇದ್ದಾರೆ ಹಾಗೆಯೇ ಅವರ ಆಪ್ತ ಸಹಾಯಕರಿಗೂ ಕೂಡ ನೋಟ್ ಮಾಡಿಕೊಳ್ಳುವಂತೆ ಅವರು ಸೂಚಿಸ್ತಾ ಇದ್ದರು ಹಾಗಾಗಿ ತಕ್ಷಣವೇ ಕಾರ್ಯಪ್ರವೃತ್ತರಾಗಬೇಕು ಅನ್ನುವ ನಿಮ್ಮ ಮನವಿಯನ್ನು ಕೂಡ ನಾವು ಕೂಡ ಇಲ್ಲಿ ಶಾಸಕರ ಮುಂದೆ ಇಡ್ತಾ ಇದ್ದೀವಿ ಹಾಗಾಗಿ ಶಾಸಕರು ನಿಮ್ಮ ಕೆಲಸ ಕಾರ್ಯಗಳನ್ನು ಕ್ಷೇತ್ರದ ಜನತೆಯ ಪರವಾಗಿ ಖಂಡಿತವಾಗ್ಲೂ ಮಾಡಿಕೊಡ್ತಾರೆ ಅನ್ನುವ ನಂಬಿಕೆ ಭರವಸೆ ಈ ಮೂಲಕ ಕೊಡ್ಬೋದು ಅಂತ ಅನಿಸುತ್ತೆ ಇಲ್ಲಿವರೆಗೂ ಯಾವ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ಕೂಡ ಕೇಳೋಣ ರಾಕೇಶ್ ಸರ್ ಗೌಡ್ರ ನೀವು ನನಗೆ ಮೂರು ವರ್ಷದ ಸೆಗ್ಮೆಂಟ್ ವೈಸ್ ನೀವು ಮಾಡಿದ ಡೆವಲಪ್ಮೆಂಟ್ಗಳು ನಿಮ್ಮ ಮಾಸ್ಟರ್ ಪ್ಲಾನನ್ನು ಎಷ್ಟು ಇಂಪ್ಲಿಮೆಂಟೇಷನ್ ಮಾಡಿದ್ರಿ ಈಗ ರೈತರಿಗಿರ್ಬೋದು ಮಹಿಳೆಗಿರ್ಬೋದು ಮಕ್ಕಳಿಗಿರ್ಬೋದು ರೋಡ್ಗಿರ್ಬೋದು ಶಿಕ್ಷಣಕ್ಕಿರ್ಬೋದು ಹೆಲ್ತ್ ಸೆಕ್ಟರ್ ಆಗಿರ್ಬೋದು ಇದರಲ್ಲೆಲ್ಲ ನೀವು ಮಾಡಿದ ಮೂರು ವರ್ಷದ ಕಾರ್ಯಕ್ರಮಗಳೇನು ಸರ್ ಇದು ನಮ್ಮ ತಾಲೂಕಲ್ಲಿ ಐದು ವರ್ಷ ಏನು ಡೆವಲಪ್ಮೆಂಟ್ಸ್ ಆಗದೆ ತುಂಬ ಕಷ್ಟ ಆಗಿತ್ತು ಸರ್ ರಸ್ತೆಗಳು ವಿಶೇಷವಾದ ರಸ್ತೆಗಳು ಬೆಂಗಳೂರು ಪಕ್ಕದಲ್ಲಿ ಮಾಲೂರಿದೆ ಆ ರಸ್ತೆಗಳು ತುಂಬ ಹದಗೆಟ್ಟಿದ್ದಿರ್ಬೋದು ಮತ್ತು ಮೂಲಭೂತ ಸೌಕರ್ಯಗಳು ಕೊಡುವಂಥದ್ದು ಇರ್ಬೋದು ಮತ್ತು ಗ್ರಾಮಾಂತರ ಪ್ರದೇಶಗಳು ಹಳ್ಳಿಗಳನ್ನು ಅಭಿವೃದ್ಧಿ ಮಾಡೋ ಕಡೆ ಹೆಚ್ಚಿಗೆ ಹೊಲವಂತು ತೋರಿಸದೇ ಇರ್ಬೋದು ಏನಾಗಿತ್ತು ಪ್ರಾಬ್ಲಮ್ಸು ನಮ್ಗೆ ಹದಿನೈದು ವರ್ಷ ಲೋಕಲ್ಲು ಎಲೆಕ್ಟೆಡ್ ಒಬ್ಬ ಇವರು ಇರಲಿಲ್ಲ ಸರ್ ಮಾಲವರಿಗೆ ಬೇರೆ ಕಡೆ ಅವರಿದ್ದರು ಅವರು ವಾರಕ್ಕೂ ಅದನ್ನ ದಿವಸ ಒಂದು ಸಾರಿ ಬರೋರು ಯಾವ ಹಳ್ಳಿ ಯಾವ ಯಾವ ಹೋಬಳಿಯಲ್ಲಿದೆ ಯಾವ ಹಳ್ಳಿಯಿಂದ ಯಾವ ಹಳ್ಳಿಗೆ ರಸ್ತೆ ಹೋಗ್ತದೆ ಅಂತ ಗೊತ್ತಿರಲಿಲ್ಲ ಆಮೇಲೆ ಗ್ರ್ಯಾಂಡ್ಸು ತರುವಂಥ ಒಂದು ಪ್ರಯತ್ನ ಕೂಡ ನಡೆದಿಲ್ಲ ಅದು ಕಷ್ಟ ಕೂಡ ಆಯಿತು ನನ್ನ ನನಗೆ ಸಿಕ್ಕಿದಂಥ ಅವಕಾಶ ಇವತ್ತು ರಸ್ತೆಗಳು ನಮ್ಮ ತಾಲೂಕಲ್ಲಿ ಸುಮಾರು ರಸ್ತೆಗಳನ್ನು ನಾವು ಮಾಡಂಥ ಅಭಿವೃದ್ಧಿಪಡಿಸಿದಿರಿ ಫೈಟ್ ಬಂತು ನಮಗೆ ಯಾಕಂದರೆ ಮಾಡಿರಲಿಲ್ಲ ಅದರಿಂದ ನಾವೇ ಮಾಡಬೇಕಾಯಿತು ಅಂತ ಒಂದು ಅವಕಾಶ ಕೂಡ ನಾನು ತಗೊಂಡೆ ಒನ್ ಟೈಮ್ ಒಂದು ದಿವಸ ಇನ್ನೂರು ಇಪ್ಪತ್ತು ಕೋಟಿಯನ್ನು ನಮ್ಮ ಸರ್ಕಾರ ಇದ್ದಾಗ ಸ್ಯಾಂಕ್ಷನ್ ಮಾಡಿಸಿದೆ ಗ್ರಾಮಾಂತರ ರಸ್ತೆಗಳಿರ್ಬೋದು ಅಪೆಂಡಿಕ್ಸ್ ಏನೇಲಿರ್ಬೋದು ಎಸ್ ಎಸ್ ಟಿ ಪಿ ಇರ್ಬೋದು ತರ್ಟಿ ಫಿಫ್ಟಿ ಫೋರ್ ಇರ್ಬೋದು ಆ ರಸ್ತೆಗಳನ್ನು ಅಭಿವೃದ್ಧಿ ಮಾಡೋದರಲ್ಲಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ಸರ್ ನಮ್ಮ ತಾಲೂಕಿನ ಜನತೆಗೆ ಸುಮಾರು ಜನ ಪಕ್ಷಾತೀತವಾಗಿ ಎಲ್ಲ ಟಿ ವಿ ನೋಡ್ತಾ ಇರ್ತಾರೆ ಇವತ್ತು ನಾನು ಒಂದು ಹೇಳ್ತೀನಿ ಅದು ಜನ ಕೇಳ್ಬೋದು ನಾನು ಕೆಲವು ರಸ್ತೆಗಳನ್ನ ಮಾಡಿದ್ದೀನಿ ಆ ರಸ್ತೆಗಳು ಇತಿಹಾಸದಲ್ಲಿ ಯಾರಾದರೂ ಆ ರೀತಿ ರಸ್ತೆಗಳನ್ನ ಮಾಡಿದರೆ ಹೇಳಿ ಸರ್ ಸುಮಾರು ಒಂದು ಅರವತ್ತೈದು ಕಿಲೋಮೀಟ್ರ್ ಒಂದು ರಸ್ತೆ ಲಿಂಕ್ ರಸ್ತೆ ಕೊಟ್ಟಿದ್ದೀನಿ ಮಾಲೂರಿಗೆ ಬೇರೆ ಬೇರೆ ಕಡೆ ಎಲ್ಲ ರಸ್ತೆಗಳಾಗಿದೆ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಎಲ್ಲ ಆಗಿದೆ ಅದೆಲ್ಲ ಬಿಟ್ಟರೆ ಒಂದು ರಸ್ತೆ ಹೇಳ್ತೀನಿ ಸರ್ ಮಾಲೂರಿಂದ ಮಾಸ್ತಿಗೆ ಒಂದು ರಸ್ತೆ ಕೊಟ್ಟೆ ಸರ್ ಮಾಲೂರಿಂದ ಮಾಸ್ತಿ ಮತ್ತು ಮಾಸ್ತಿ ರಸ್ತೆಯಿಂದ ಈಗ ಇಗ್ಗಲೂರು ಮತ್ತು ದೊಡ್ಡಕಲ್ಲಳ್ಳಿ ರಾಜೇನಹಳ್ಳಿ ನಲ್ಲಂಡಳ್ಳಿ ಹಾಲಹಳ್ಳಿ ಮತ್ತು ಜಿನಗ ತಿಮ್ಮನಹಳ್ಳಿ ಅಮ್ಮನೇಹರಿಸ ಹೋದ್ರಳ್ಳಿ ತಿಮ್ನಕ್ಕನಳ್ಳಿ ವೆಂಕಟರಾಜ್ನಹಳ್ಳಿ ದೊಡ್ಡಮಲ್ಲೆ ಸಾಕನಹಳ್ಳಿ ಅರಳೇರಿ ಮತ್ತು ಮಾಲೂರು ಒಂದು ರಸ್ತೆ ಅದೇ ರಸ್ತೆ ಯಲುಗುಳಿ ಪುಡುಚೆಟ್ನಹಳ್ಳಿ ಪರ್ಮಾಕ್ನಹಳ್ಳಿ ಕ ಕೊಡಚೆಟ್ನಳ್ಳಿ ತೋಟಗೌಡನಳ್ಳಿ ಸೆಂಬೆ ಕುಂಟನಹಳ್ಳಿ ಪಾರ್ಸಿನೆ ಅದೇ ರಸ್ತೆ ನಕ್ಕನಹಳ್ಳಿ ಕಾರಂಗುಟ್ಟೆ ಆನೆಯಾಪುರ ಆನೆಯಾಪುರದಿಂದ ನೀರಮಂಗ್ಲ ಗೇಟ್ ಮತ್ತು ಈಜುಗನಹಳ್ಳಿ ಸೆಂಕ್ಲಿಪುರ ನಮಗ್ಯಾನಿ ಮತ್ತು ಕೋಲಾರ ಮುಖ್ಯ ರಸ್ತೆ ಒಂದೇ ರಸ್ತೆನ ಮಾಲೂರಿಂದ ಹೆಡ್ ಕ್ವಾರ್ಟ್ರಿಂದ ಈ ರಸ್ತೆಯನ್ನು ಫುಲ್ ಲೆಂತ್ ಅರವತ್ತೆರಡು ಕಿಲೋಮೀಟ್ರ್ ಲೆಂತ್ ರಸ್ತೆಯನ್ನು ಕೊಟ್ಟಿದ್ದು ಯಾವ ಹಳ್ಳಿಗೆ ಎಲ್ಲಿ ರಸ್ತೆ ಹೋಗ್ತದೆ ಯಾವ ರಸ್ತೆ ಕೆಟ್ಟಿತ್ತು ಅಂತ ಒಂದು ಐಡಿಯಾ ಇದ್ದಿದ್ದಕ್ಕೆ ನಾನು ಕೂಡ ಸುಮಾರು ಮೂವತ್ತಾರು ವರ್ಷ ರಾಜಕೀಯವಾಗಿ ಮಾಲೂರು ತಾಲೂಕಲ್ಲಿ ಎಲ್ಲ ಅವಕಾಶ ನನ್ನ ತಾಲೂಕಿನ ಜನತೆ ಕೊಟ್ಟಿದ್ದರು ಶಾಸಕರ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಈ ರಸ್ತೆಗಳು ಎಲ್ಲಿಂದ ಎಲ್ಲಿ ಹೋಗ್ತದೆ ಯಾವ ರಸ್ತೆನ ನಾವು ಮೊದಲು ಆದ್ಯತೆ ಕೊಡಬೇಕು ಅಂತ ಒಂದು ತೀರ್ಮಾನ ತಗೊಂಡು ಆ ರಸ್ತೆ ಆರೋಗ್ಯ ಕ್ಷೇತ್ರದಲ್ಲಿ ಹೇಳೋದಾದರೆ ಆರೋಗ್ಯ ಕ್ಷೇತ್ರದಲ್ಲೂ ಕೂಡ ಅಷ್ಟೇ ಸರ್ ತೊಳ್ಳಕ್ಕಿ ಹಾಸ್ಪಿಟಲ್ ಒಂದು ಅವಕಾಶ ತಗೊಂಡ್ವಿ ಟೇಕಲಾ ಹಾಸ್ಪಿಟಲ್ ತಗೊಂಡ್ವಿ ಮತ್ತು ಇವತ್ತು ಲಕ್ಕೂರಿಗೆ ನೂ ಒಂದು ಕೋಟಿ ಎಂಬತ್ತು ಲಕ್ಷ ಇವತ್ತು ಹಾಸ್ಪಿಟಲ್ ಒಂದು ಕಟ್ಟುವಂಥದ್ದಿರ್ಬೋದು ಇವತ್ತು ಈ ಸರ್ಕಾರ ಕೂಡ ನಮ್ಮ ಮಾಲೂರು ಹಾಸ್ಪಿಟಲ್ ಅಂಡ್ರೆಡ್ ಬೆಡ್ ಇದೆ ಸರ್ ಅದು ಅರವತ್ತೈದು ವರ್ಷ ಆಗಿದೆ ಈಗ ಒಂದು ಹೊಸದ ಬಜೆಟಲ್ಲಿ ಸೇರಿಸ್ಬೇಕು ಅಂತ ಹೇಳಿ ಕೂಡ ನಾನು ಪ್ರಸ್ತಾವನೆ ಕೊಟ್ಟಿದ್ದೇನೆ ಇವತ್ತು ಆರೋಗ್ಯ ಇಲಾಖೆ ಇರ್ಬೋದು ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಶಾಲೆಗಳಿಗೆ ಗೌರ್ಮೆಂಟ್ ಶಾಲೆಗಳಿಗೆ ಸುಮಾರು ಹದಿನಾಲ್ಕು ಕೋಟಿ ಒನ್ ಟೈಮ್ ನಾವು ಸ್ಯಾಂಕ್ಷನ್ ಮಾಡ್ಕೊಂಡಿರ್ಬೋದು ಅದು ಮಾಸ್ತಿ ಡಿಗ್ರಿ ಕಾಲೇ ಕಾಲೇಜ್ ಇರ್ಬೋದು ಮತ್ತು ಡಿಗ್ರಿ ಕಾಲೇಜ್ ಮಾಲೂರು ಇರ್ಬೋದು ಜೂನಿಯರ್ ಕಾಲೇ ಕಾಲೇಜ್ ಇರ್ಬೋದು ಲಕ್ಕೂರು ಇರ್ಬೋದು ಟೇಕಲ್ಲಿ ಇರ್ಬೋದು ಈ ಕಡೆ ಎಲ್ಲ ಕಡೆ ಕೂಡ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲೆಲ್ಲೇ ಪ್ರಾಬ್ಲಮ್ಸ್ ಇತ್ತು ಅದಕ್ಕೆ ಸುಮಾರು ಹದಿನಾಲ್ಕು ಕೋಟಿ ಒನ್ ಟೈಮಲ್ಲಿ ತಂದಿರೋದು ಮತ್ತು ಈಗ ಕೂಡ ಬಂದಿದೆ ಅಂದ್ರೆ ಈಗ ಉದ್ಯೋಗ ಸಿಗದೆ ಕೂಡ ಬಹಳಷ್ಟು ಯುವಕರು ಪರಿತಪಿಸ್ತಾ ಇರ್ತಾರೆ ಯಾವುದೇ ಒಬ್ಬ ಶಾಸಕರಾಗಬೇಕು ಅಂತ ಅಭ್ಯರ್ಥಿ ಆಗಿ ಜನರ ಮುಂದೆ ಹೋದಾಗ ನಮ್ಗೆ ಉದ್ಯೋಗ ಇಲ್ಲ ರೀ ಅಂತ ಬಹಳ ನೀವು ಕೇಳಿರ್ತೀರಿ ಆ ಸಮಸ್ಯೆ ಅಲ್ಲಿ ಸರ್ ಆ ವಿಷಯಕ್ಕೂ ಬರ್ತೇನೆ ಇವತ್ತು ಬೇರೆ ಬೇರೆ ಡೆವಲಪ್ಮೆಂಟ್ಸ್ ತಾವು ಕೇಳಕ್ಕೆ ಹೋದಾಗ ಇವತ್ತು ರಸ್ತೆಗಳ ಒಂದು ಕಡೆ ಸ್ಕೂಲ್ ಬಿಲ್ಡಿಂಗ್ಸ್ ಒಂದು ಕಡೆ ಇನ್ನೊಂದು ಕಡೆ ಗ್ರಾಮಾಂತರ ಪ್ರದೇಶಗಳ ಹಳ್ಳಿಗಳಲ್ಲಿ ಎಸ್ ಸಿ ಪಿ ಮತ್ತು ಟಿ ಎಸ್ ಪಿನಲ್ಲಿ ಒನ್ ಟೈಮ್ ಇಪ್ಪತ್ತೆರಡು ಕೋಟಿಯನ್ನು ಸ್ಯಾಂಕ್ಷನ್ ಮಾಡಿಸ್ಕೊಂಡು ಕಾಂಕ್ರೀಟ್ ರಸ್ತೆ ಮತ್ತು ಡ್ರೈನ್ ಅನ್ನು ಕೊಡೋದಿರ್ಬೋದು ಕುಡಿಯ ನೀರು ಯೋಜನೆ ಕಾರ್ಯಕ್ರಮ ನಿಮ್ಮ ಕಾರ್ಯಕ್ರಮಗಳನ್ನು ನೋಡಿದ್ದು ವಸತಿ ಬಗ್ಗೆ ಬಂದಾಗ ಒಂದು ಸಾವಿರದ ಇನ್ನೂರು ಸೈಟ್ಗಳು ಮತ್ತು ನಾಲ್ಕುನೂರು ಮನೆಗಳು ಬಗ್ಗೆ ಸರ್ ಆ ವಿಷಯಕ್ಕೆ ಬಂದಾಗ ಸರ್ ಇದೇನಾಯಿತು ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಮ್ಮ ನಾಗರಾಜ್ ಸಾಹೇಬರು ಅವಾಗ ಎಮ್ ಎಲ್ ಎ ಇದ್ದಾಗ ಫ್ರೀ ಸೈಟ್ ಅನ್ನು ಕೊಡಬೇಕು ಅಂತೇಳಿ ಎಲ್ಲ ಅಪ್ಲಿಕೇಶನ್ಸ್ ಕಾಲ್ ಮಾಡಿದ್ರು ಯಾರು ಮಾಲೂರು ಟೌನ್ ಅಲ್ಲಿ ಸೈಟ್ ಲೆಸ್ ಯಾರ ಕುಟುಂಬಗಳಿದ್ರೆ ಒಂದು ಅರ್ಜಿ ಕೊಡಿ ಅಂತ ಸಾವಿರದ ಇನ್ನೂರು ಅಪ್ಲಿಕೇಶನ್ಸ್ ಬಂದಿತ್ತು ಅವ್ರ ಜಾಗವನ್ನು ಗುರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದು ಸ್ವಲ್ಪ ಜಾಗ ಗುರ್ಸಿದ್ರು ಅವರು ಚೇಂಜ್ ಆಗ್ಬಿಟ್ರು ಮತ್ತು ಬಿ ಜೆ ಪಿ ಬಂತು ಸನ್ಮಾನ್ಯ ಕೃಷ್ಣ ಶೆಟ್ಟಿಯವರು ಬಂದರು ಆ ಜಾಗವನ್ನು ಏನು ಹತ್ತೊಂಬತ್ತು ಇಪ್ಪತ್ತು ಎಕರೆ ಬೇಕಾಯಿತು ಜಾಗವನ್ನು ಸರ್ಕಾರಿ ಜಾಗ ಗುರ್ಸೋಕ್ಕಾಗಲಿಲ್ಲ ಅವಾಗ ಸನ್ಮಾನ್ಯ ಕೃಷ್ಣ ಶೆಟ್ಟಿ ಅವರು ನಾನು ಪ್ರೈವೇಟ್ ಜಾಗವನ್ನು ತೆಗೆದು ಲೇಔಟ್ ಮಾಡಿ ನಿಮ್ಗೆ ಸೈಟ್ಗಳು ಕೊಡ್ತೀನಿ ಅಂತೇಳ್ಬಿಟ್ಟು ನಲವತ್ತು ನಲವತ್ತು ಸಾವಿರ ರೂಪಾಯಿ ಒಂದೊಂದು ಅಪ್ಲಿಕೇಶನ್ ದುಡ್ಡು ಕಟ್ಸ್ಕೊಂಬಿಟ್ಟು ಮುನ್ಸಿಪಾಲ್ಟಿಗೆ ಇವತ್ತು ಸುಮಾರು ನಾಲ್ಕೂವರೆಂದ ಐದು ಕೋಟಿ ಅದು ಅಕೌಂಟಲ್ಲಿದೆ ಸರ್ ಅದು ಪ್ರೈವೇಟ್ ಜಾಗನೂ ಕೊಡಲಿಲ್ಲ ತೆಗಿಲಿಲ್ಲ ಆ ಲೇಔಟ್ನೂ ಮಾಡಲಿಲ್ಲ ಆ ಬಡವರು ಏನು ಸಾವಿರದಿಂದ ಜನ ಅಪ್ಲಿಕೇಶನ್ಸ್ ಅದು ಹಂಗೆ ಪೆಂಡಿಂಗ್ ಇತ್ತು ಪಾಪ ಅವರು ಹೋರಾಟ ನಡೀತಾ ಇತ್ತು ನಮ್ಮತ್ತ ದುಡ್ಡು ಕಟ್ಸ್ಕೊಂಡಿದ್ರಿ ನಮ್ಮ ಮಾಂಗಲ್ಯ ಇಟ್ಟಿದ್ದೀವಿ ಕಿವಿ ವಾಲೆ ಇಟ್ಟಿದ್ದೀವಿ ನಾವು ದುಡ್ಡು ಕಟ್ಟಿದ್ದೀವಿ ನಮ್ಗೆ ದುಡ್ಡು ಬರಲಿಲ್ಲ ವಾಪಸ್ಸು ಮತ್ತು ಸೈಟು ಕೊಡಲಿಲ್ಲ ಅಂತ ಹೋರಾಟಗಳು ಸಂಘ ಸಂಸ್ಥೆಗಳು ಹೋರಾಟಗಳು ನಾನು ಶಾಸಕನಾದ ಮೇಲೆ ಕೂಡ ಒಂದು ಹೋರಾಟ ನಾನೇ ಹೋಗಿ ಭಾಗವಹಿಸ್ದೆ ನಾನಲ್ಲಿ ಅವ್ರು ಮಾತುಕೊಟ್ಟೆ ನಾನು ಸರ್ಕಾರಿ ಜಾಗವನ್ನು ಗುರಿಸಿ ಲೇಔಟ್ ಮಾಡಿ ನಿಮಗೆ ಫ್ರೀ ಸೈಟ್ ಕೊಟ್ಟು ನಿಮ್ಮ ದುಡ್ಡು ನಲವತ್ತು ಸಾವಿರ ರೂಪಾಯಿ ಏನು ನೀವು ಅವತ್ತು ಕಟ್ಟಿದ್ದೀರಿ ಏನು ಬ್ಯಾಂಕಲ್ಲಿದೆ ಆ ಬ್ಯಾಂಕ್ ಇಂಟ್ರೆಸ್ಟ್ ಸೇರಿ ಸೇರಿಸಿ ನಿಮ್ಗೆ ನಿಮ್ಮ ದುಡ್ಡನ್ನು ವಾಪಸ್ ಕೊಡಿಸೋಂಥ ಕೆಲಸ ಮಾಡ್ತೀನಿ ಅಂತೇಳಿ ನಾನು ಹತ್ತೊಂಬತ್ತುವರೆ ಎಕರೆಯನ್ನು ಡಿ ಸಿ ಮಂಜುನಾಥ್ ಅವರಿದ್ದಾಗ ಹತ್ತೊಂಬತ್ತುವರೆ ಎಕರೆಯನ್ನು ಮಂಜೂರು ಮಾಡಿಸಿ ಇವತ್ತು ಲೇಔಟ್ ಮಾರ್ಕನ್ನು ಮಾಡ್ತಾ ಇರೋದು ಇವತ್ತು ಫ್ರೀ ಸೈಟ್ ಕೊಡೋದಕ್ಕೆ ಆದಷ್ಟು ಬೇಗ ಅಕ್ಕಪತ್ರ ಇಶ್ಯೂ ಮಾಡಬೇಕು ಅಂತ ಒಂದು ತೀರ್ಮಾನ ತಗೊಂಡಿರ್ಬೋದು ಮತ್ತು ಮಾಲೂರು ಟೌನ್ಗೆ ಹದಿನೆಂಟು ಕೋಟಿ ಪ್ರೆಸಲ್ ಗ್ರಾಂಟನ್ನು ತಂದು ಮುಖ್ಯಮಂತ್ರಿ ವಿಶೇಷ ಅನುದಾನದಲ್ಲಿ ಹದಿನೆಂಟು ಕೋಟಿಯನ್ನು ತಂದು ವಾರ್ಡ್ವರ್ ಮೊದಲು ಏನಾಗಿತ್ತು ಸರ್ ಅಂತಂದರೆ ವಾರ್ಡು ಆ ವಾರ್ಡಲ್ಲಿ ಯಾರು ಸ್ವಲ್ಪ ಬಲಿಷ್ಠ ಇರ್ತನ ಕೌನ್ಸ್ಲರು ಅಲ್ಲಿ ಆ ದುಡ್ಡನ್ನು ಹಾಕ್ಕೊಂಬಿಡೋರು ಎಲ್ಲೆಲ್ಲಿ ಸಮ್ಮೇಳಗಳಿತ್ತು ಬಡವರಿದ್ದರು ಅಂಥ ವಾರ್ಡನ್ನು ಗುರುಸದೇ ಇದ್ದಾಗ ನೇರವಾಗಿ ನಾನೇ ಯಾವ ಯಾವ ವಾರ್ಡಲ್ಲಿ ಬಡವರಿದ್ದಾರೆ ಅಲ್ಲಿ ಡೆವಲಪ್ಮೆಂಟ್ಸ್ ಆಗಿಲ್ಲ ಎಲ್ಲೆಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲ ಒಂದೊಂದು ಕೋಟಿ ಕೊಟ್ಟಿದ್ದೀನಿ ಒಂದೊಂದು ವಾರ್ಡಿಗೆ ಒಂದೊಂದು ವಾರ್ಡ್ಗೆ ಒಂದು ಕೋಟಿ ಕೊಟ್ಟಿದ್ದೀನಿ ಒಂದು ವಾರ್ಡ್ಗೆ ಹತ್ತು ಲಕ್ಷ ಕೊಟ್ಟಿದ್ದೀನಿ ಈ ರೀತಿ ನಾನೇ ಹಂಚಿಕೆ ಮಾಡಿದ್ದಿರ್ಬೋದು ಅವಕಾಶ ಬಂದಾಗ ಯುವಕರಿಗಾಗಲಿ ಎಸ್ ಸರ್ ನಮ್ಗೆ ಅವಕಾಶ ಅಂದರೆ ಇವತ್ತು ಮಾಲೂರು ತಾಲೂಕಲ್ಲಿ ತಮ್ಗೆ ಗೊತ್ತಿದೆ ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಎಲ್ಲ ಬಂದುಬಿಟ್ಟಿದೆ ಮಾಲೋರಿಗೆ ಇವತ್ತು ಅದಕ್ಕೆ ನಮ್ಮ ನನ್ನ ಪ್ರಕಾರ ಅದಕ್ಕೆ ಕೊರತೆಯೇ ಇಲ್ಲ ಆದರೆ ಐಟೆ ಕಾಲೇಜ್ ಇರಲಿಲ್ಲ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ನಡೀತಾ ಇತ್ತು ಒಂದು ಪ್ರೈವೇಟ್ ಬಿಲ್ಡಿಂಗಲ್ಲಿ ನಡೀತಾ ಇತ್ತು ಇವಾಗ ಅದಕ್ಕೆ ನಾಲ್ಕು ಎಕರೆ ಜಾಗ ಮಂಜೂರು ಮಾಡಿಸಿ ಇವತ್ತು ಮೂರು ಕೋಟಿಯನ್ನು ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸಿದ್ವಿ ಸುಮಾರು ಜನ ಇವತ್ತು ಐ ಟಿ ಐ ಮಾಡ್ಕೊಂಡಿರೋರಿಗೆ ಕೆಲಸ ಸಿಗ್ತದೆ ಇಂಜಿನಿಯರಿಂಗ್ ಕೆಲಸ ಸಿಗ್ತದೆ ಈಗ ಕೆಲಸದ್ದು ಉದ್ಯೋಗಕ್ಕೆ ಮೊದಲು ಏನು ಬೆಂಗಳೂರಿಗೆ ಬರ್ತಾ ಇದ್ರು ಹಾ ಇದು ಇವತ್ತು ನಮ್ಮ ಲೋಕಲಲ್ಲಿ ಸಿಕ್ಕುವಂಥ ಕೆಲಸ ಕೂಡ ಆಗಿದೆ ಸರ್ ರೈತರಿಗೆ ಮಾಡಿದ ಇರಿಗೇಷನ್ ನೀರಾವರಿಯಲ್ಲಿ ನೀವು ಹೇಳಿದಿರಿ ಕೆರೆ ಅಭಿವೃದ್ಧಿ ಇದರಲ್ಲಿ ಯಾವ ರೀತಿಯ ಕೆಲಸಗಳನ್ನು ಮಾಡಿದ್ರಿ ಸರ್ ಇವತ್ತು ನಮ್ಮ ಕೋಲಾರ ಜಿಲ್ಲೆ ಅಂದರೆ ನಮ್ಗೆ ಗೊತ್ತಿದೆ ಬರಡು ಭೂಮಿ ಸರ್ ನಮ್ಮದು ಯಾವುದೇ ಸರ್ಕಾರ ಬರಲಿ ಅಂತ ಒಂದು ಒಳ್ಳೆಯ ಅವಕಾಶ ಆ ಬರಡು ಭೂಮಿಗೆ ಕೊಡಲಿಲ್ಲ ಸರ್ ನೀರಾವರಿ ವಿಷಯದಲ್ಲಿ ನಾವೆಲ್ಲ ಪಕ್ಷಾತೀತವಾಗಿ ಸಿದ್ದರಾಮಯ್ಯವರು ಸ್ವಾಗತ ಮಾಡಬೇಕಾಗ್ತದೆ ಸರ್ ಸ್ವತಂತ್ರ ಬಂದ ಮೇಲೆ ಫಸ್ಟ್ ಟೈಮ್ ಬಜೆಟ್ ಸಾವಿರದ ಮುನ್ನೂರೈವತ್ತು ಕೋಟಿ ರಿಸರ್ವ್ ಮಾಡಿ ಕೆ ಸಿ ವ್ಯಾಲಿಗೆ ಆ ಕೆ ಸಿ ವ್ಯಾಲಿ ನೀರು ಕೊಟ್ಟಿದ್ದರಿಂದ ಸರ್ ಬೆಂಗಳೂರಲ್ಲಿ ಗೊತ್ತಿದೆ ಸರ್ ಅದು ರಚ ನೀರು ಅಂತೇಳಿ ಆದರೆ ಬಹಳ ದೊಡ್ಡ ಸುದ್ದಿ ಕೂಡ ಕೋಲಾರಿಗೆ ರಚನೆ ಒಂದು ಗೊತ್ತಿಲ್ಲ ಸರ್ ತಾವು ಬಂದು ನೋಡ್ಬೋದು ಸರ್ ಎರಡು ಕಡೆ ಅದೆಲ್ಲ ಇದು ಮಾಡಿ ಕಳಿಸ್ಕೊಡ್ತಾರೆ ಆದರೆ ಆ ನೀರು ಇವತ್ತು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕೆರೆಗಳು ತುಂಬಿಕೊಂಡಿದ್ದು ಆ ಕೆಸಿಯು ಅಲ್ಲು ಮೊನ್ನೆ ಮಳೆ ಆಗಿದ್ದು ಕೂಡ ಸೇರಿ ಇವತ್ತು ಆಲ್ಮೋಸ್ಟ್ ಆಲ್ ಎಲ್ಲ ಕೆರೆಗಳು ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚಿನ ಕೆರೆಗಳು ಎಲ್ಲಿದೆ ಅಂತ ಅದು ಕೋಲಾರ ಜಿಲ್ಲೆಯಲ್ಲ ಸರ್ ನಿಮ್ಮ ಮಾಲೂರು ಎ ಪಿ ಎಮ್ ಸಿ ಆರೋಗ್ಯ ಯಾವ ರೀತಿ ಇದೆ ಬರ್ತೀನಿ ಸರ್ ಇವತ್ತು ಎಲ್ಲಾ ಕೆರೆಗಳು ತುಂಬಿಕೊಂಡಿದ್ದರಿಂದ ಇವತ್ತು ನಾವ್ ಅಂತರ್ಜಲ ಜಾಸ್ತಿ ಮಾಡಿಕೊಂಡು ಇವತ್ತು ಅದನ್ನ ನಮ್ಗೆ ಕುಡಿಯ ನೀರು ಕುಡಿಯೋ ನೀರಿ ಕೂಡ ತೊಂದರೆ ಇಲ್ಲ ರೈತರು ವ್ಯವಸಾಯ ಮಾಡೋದು ಕೂಡ ಬೋರ್ಲೆ ನೀರು ಬರ್ತಾ ಇದೆ ಇವತ್ತು ಎ ಪಿ ಎಂ ಸಿಡ್ ಸರ್ ಎ ಪಿ ಎಂ ಬಗ್ಗೆ ನಿಮ್ ಜೊತೆ ಮುಂದಿನ ಹಂತದಲ್ಲಿ ಮಾತನಾಡ್ತೀನಿ ಒಬ್ಬ ಕಾಲರ್ ಅಲ್ಲಿಂದ ಕಾಯ್ತಾ ಇದ್ದಾರೆ ನಮಸ್ಕಾರ ತಮ್ಮ ಹೆಸರು ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ ಸರ್ ನಾನು ವೆಂಕಟೇಶ್ ಅಂತ ಮಾತಾಡೋದು ಬೆಂಗಳೂರಿಂದ ಫೋನ್ ಮಾಡ್ತಾ ಇದ್ದೀನಿ ಬಟ್ ನಾನು ಹುಟ್ಟಿ ಬೆಳೆದಿದ್ದು ಓದಿದ್ದಲ್ಲ ಓದಿದ್ದೆಲ್ಲ ಮಾಸ್ತಿಯಲ್ಲೇ ಹಾಗಾಗಿ ಸೊ ಮಾಸ್ತಿಗೂ ನನ್ಗೂ ಒಂದು ಅವಿನಾಭಾವ ಸಂಬಂಧ ಇದೆ ಹಾಗಾಗಿ ಅದ್ರ ಬಗ್ಗೆ ಮಾತಾಡೋಣ ಅಂತ ನಾನು ಶಾಸಕರಿದ್ದಾರೆ ನಮಸ್ಕಾರ ನಮಸ್ಕಾರ ನಂಜೇ ನಮಸ್ತೆ ನಮಸ್ತೆ ಸರ್ ಏನು ಇಲ್ಲ ಈ ಮಾಸ್ತಿಯಿಂದ ಬೇರ್ಕೆಗೆ ಒಂದು ರೋಡ್ ಇದೆ ಸರ್ ಅದು ನಮ್ಮ ತಮಿಳ್ನಾಡ್ಗೆ ಕನೆಕ್ಟ್ ಆಗತ್ತೆ ಆ ರೋಡ್ ಮಾತ್ರ ಯಾವಾಗು ಮಳೆ ಬಂದ್ರೆ ಸಾಕು ಇಲ್ಲಾಂದ್ರೆ ಮೈಂಟೈನ್ ಕರೆಕ್ಟ್ ಆಗಿರಲ್ಲ ತಮಿಳ್ನಾಡು ಕರ್ನಾಟಕಕ್ಕೆ ಬಾರ್ಡ್ರಿಗೂ ಚೆನ್ನಾಗಿರುತ್ತೆ ಬೇರ್ಕೆಯಿಂದ ಬರೋವಾಗ ಆಮೇಲೆ ಬೇರ್ಕೆಯಿಂದ ಮಾಸ್ತಿಗೆ ಬರೋ ರೋಡ್ ಯಾವಾಗು ಪ್ರಾಬ್ಲಮ್ ತಮಿಳ್ ಎಷ್ಟು ದಿವಸ ಬಂದು ಎಷ್ಟು ದಿವಸ ಆಗಿದೆ ತಾವು ಬೇರೆಗೇರಿಗೂ ಹೇಳೋದು ನೋಡ್ಕೊಂಡ್ ರೋಡ್ ಹೆಂಗಿದೆ ಅಂತ ದಯವಿಟ್ಟು ತುಂಬಾ ದಿವಸ ಆಗಿರ್ಬೋದು ನೀವ್ ಆ ರೋಡ್ ನೋಡ್ಕೊಂಡ್ ಒಳ್ಳೆ ಹೈವೇ ತರ ಆಗಿದೆ ದಯವಿಟ್ಟು ನೋಡಿ ಆಮೇಲೆ ಅದೊಂದು ರೋಡೇ ಅಲ್ಲ ನೀವು ಮಾಸ್ತಿ ಮಾಲೂರ್ಗೆ ಹೋಗಿ ಅವರಲ್ಲಿ ಒಂದು ಖಚಿತತೆ ಎಷ್ಟಿದೆ ಅಂತ ಒಂದು ವಿಶ್ವಾಸವನ್ನ ಗಮನಿಸಬಹುದು ಕೆಲಸ ಮಾಡಿದಾಗ ಆ ವಿಶ್ವಾಸವೇ ಒಂದು ವಿಭಿನ್ನವಾಗಿರುತ್ತೆ ಥ್ಯಾಂಕ್ ಯು ಮತ್ತೊಬ್ಬರು ರೆಡಿ ಇದಾರೆ ನಾಗರಾಜ್ ಅಂತ ಹೇಳಿ ನಮಸ್ಕಾರ ನಾಗರಾಜ್ ಅವರೇ ನಾಗರಾಜ್ ಅವರೇ ನಮಸ್ಕಾರ ಶಾಸಕರಿದ್ದಾರೆ ಮಾತಾಡಿ ಇದ್ದಾರೆ ನಮಸ್ತೆ ಹೇಳಿ ಹೇಳಿ ನಾಗರಾಜ್ ಅವರೇ ಹೇಳಿಪ್ಪ ಯಾವ ಊರು ಹೇಳಿ ನಾಗರಾಜ್ ನಾಗರಾಜವರ ಪ್ರಶ್ನೆ ಕೇಳಿ ನಿಮ್ಮ ಅಭಿಪ್ರಾಯ ಹೇಳಿ ನಿಮ್ಮ ಮಾತಾಡಿ ಮಾತಾಡಬೇಕಾಗಿ ಮಾತಾಡ್ತಾ ಇದ್ದಾರೆ ನಂಜೇಗೌಡ್ರೆ ಮಾತಾಡ್ತಾ ಇದ್ದಾರೆ ನಿಮ್ ಜೊತೆ ದಯವಿಟ್ಟು ಮಾತಾಡಿ ಅಣ್ಣ ನಮಸ್ತೆ ಹಾ ಹೇಳಿಪ್ಪ ನಮಸ್ಕಾರ ಈ ರೋಡ್ ಕೆಲಸ ಎಲ್ಲಾ ಮುಗಿತಾಣಾ ಚೆನ್ನಾಗಿ ನಡೆಯತಾ ಆ ಈ ಬದರದ ಎಲ್ಲಾ ಮುಗಿತೈತಾಣಾ ಇನ್ನ ಏನ್ ಪ್ರಾಬ್ಲಮ್ ಅಂದ್ರೆ ಅಣ್ಣ ನಮ್ಮ ಜಾರ್ ಸ್ವಲ್ಪ ಸ್ವಲ್ಪ ಇದು ಮಾಡ್ಕೊಳ್ಳಬೇಕ ಅಣ್ಣ ಹಬ್ಬ ಮಾಡ್ಸಬೇಕಾ

ಸಂಕ್ರಮಣಕ್ಕೆ ಅದರದೇ ಒಂದು ವಿಶೇಷತೆ ಇಲ್ಲ ಸರ್ ಇಷ್ಟು ಇದೆ ಸರ್ ಆಲೋರ್ ತಾಲೂಕಲ್ಲಿ ಮಾಸ್ತಿ ಹೋಬಳಿ ಮತ್ತೆ ಟೇಕಲ್ ಏರಿಯಾ ಈ ಸಂಕ್ರಾಂತಿ ಹಬ್ಬ ಈ ಸಂಕ್ರಾಂತಿ ತಿಂಗಳ ಬಂದ್ರೆ ವಿಶೇಷವಾದ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಕೋರ್ಟು ಮತ್ತೆ ರಾಜ್ಯ ಸರ್ಕಾರ ಅದಕ್ಕೆ ಏನೋ ಒಂದು ಇದು ಮಾಡಿಬಿಟ್ಟಿದ್ದಾರೆ ಅದು ಸಡಿಲಗೊಳಿಸಿ ನಾವು ಹಿಂದಿನ ಸಂಪ್ರದಾಯವನ್ನು ಆಚರಣೆ ಮಾಡಬೇಕು ಮಾಡಬೇಕು ಹೇಳಿ ಅವರು ಡಿಮ್ಯಾಂಡ್ ಕೇಳಿದ್ದಾರೆ ಎಸ್ ಸ್ನೇಹಿತರೆ ದೇವರಾಜ್ ಅಂತ ತಂಬಿಹಳ್ಳಿಯಿಂದ ತಂಬಿಹಳ್ಳಿಯ ಒಂದು ಕಿಲೋಮೀಟರ್ ಒಳಗಡೆ ಸರ್ಕಾರಿ ಆಸ್ಪತ್ರೆ ಕಟ್ಟಿಸಬೇಕಾಗಿದೆ ಅನ್ನೋದು ಅವರ ಒಂದು ಆಶಯ ಮತ್ತು ಆ ಕ್ಷೇತ್ರದ ಜನತೆಯ ಆಶಯ ನಮ್ಮೂರಿಗೆ ಸರ್ಕಾರಿ ಬಸ್ ಬರ್ತಾ ಇತ್ತು ಈಗ ನಿಲ್ಲಿಸಿದ್ದಾರೆ ಓಕೆ ಇದು ಸರಿ ಹೋಗಬೇಕು ಅನ್ನೋದು ಅವರ ಒಂದು ವಿಚಾರ ನಮ್ಮೂರಿಗೆ ಒಂದು ಹಾಲಿನ ಡೈರಿ ಬೇಕಾಗಿದೆ ಡೈರಿ ವ್ಯವಸ್ಥೆ ಕೂಡ ಆಗಬೇಕಾಗಿದೆ ಇದು ಆ ಕ್ಷೇತ್ರದ ಜನತೆಯ ಪರವಾಗಿ ಆ ಊರಿನ ಪರವಾಗಿ ತಂಬಿಹಳ್ಳಿಯ ನಿವಾಸಿ ದೇವರಾಜ್ ಅವರು ಕೇಳ್ತಾ ಇದ್ದಾರೆ ಇಷ್ಟೆಲ್ಲ ಸಮಸ್ಯೆಗಳನ್ನು ಸರಿಪಡಿಸಬೇಕಾಗಿ ವಿನಂತಿ ಅಂತ ಕೇಳ್ತಾ ಇದ್ದಾರೆ ಇನ್ನು ತಿರುಮಲಹಟ್ಟಿ ನಿವಾಸಿ ಒಬ್ಬರು ಕೇಳ್ತಾ ಇದ್ದಾರೆ ಐದು ವರ್ಷದಿಂದ ರಸ್ತೆ ಮಧ್ಯೆ ಚರಂಡಿ ನೀರು ಹರಿದು ನೀರು ಹರಿತಾ ಇದ್ದು ಹದಗೆಟ್ಟಿದೆ ರಸ್ತೆ ಎಲ್ಲ ಹದಗೆಟ್ಟು ಹೋಗಿದೆ ಚರಂಡಿ ಮತ್ತು ಸಿಸಿ ರಸ್ತೆಗಳ ಅವಶ್ಯಕತೆ ನಮ್ಮ ಗ್ರಾಮಕ್ಕೆ ಇದೆ ದಯವಿಟ್ಟು ಗಮನ ಹರಿಸಬೇಕು ಅಂತ ಕೇಳ್ತಾ ಇದ್ದಾರೆ ತಿರುಮಲಹಟ್ಟಿ ನಿವಾಸಿಯೊಬ್ಬರು ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಮತ್ತು ಹುಣಸಿಕೋಟೆಯ ಮಂಜುನಾಥ್ ಆರ್ ಅವರು ಕೇಳ್ತಾ ಇದ್ದಾರೆ ಟಿಪ್ಪರ್ ಲಾರಿಗಳ ಸಂಚಾರದಿಂದ ಟೇಕಲ್ ಸುತ್ತಮುತ್ತ ರಸ್ತೆಗಳು ಹದಗೆಟ್ಟಿವೆ ಜನ ನಿತ್ಯ ಧೂಳಿನಲ್ಲಿ ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ನೇಹಿತರೆ ಅಭಿವೃದ್ಧಿ ಕಾರ್ಯಗಳಲ್ಲಿ ರಸ್ತೆಗಳಾದರೆ ಸುಸಜ್ಜಿತವಾದಂಥ ರಸ್ತೆಗಳಿದ್ದರೆ ಬಹಳ ವಿಶ್ವಾಸ ಆ ಕ್ಷೇತ್ರದ ಜನತೆಗೆ ಮತ್ತು ಜನಪ್ರತಿನಿಧಿಗಳಿಗೆ ಟಿಪ್ಪರ್ ಲಾರಿಗಳ ಓಡಾಟಕ್ಕೆ ಯಾವಾಗ ಬ್ರೇಕ್ ಹಾಕ್ತೀರಾ ಮಾನ್ಯ ಶಾಸಕರೇ ಅಂತ ಕೇಳ್ತಾ ಇದ್ದಾರೆ ಹುಣಸಿಕೋಟೆಯ ನಿವಾಸಿ ಮಂಜುನಾಥ್ ಅವರು ಇನ್ನು ರಾಜೇಶ್ ಎಲ್ವಿ ಕೇಳ್ತಾ ಇದ್ದಾರೆ ಕೋಡಿಹಳ್ಳಿ ಗೇಟಿಂದ ಚಿಕ್ಕ ತಿರುಪತಿ ಹೋಗೋ ರಸ್ತೆ ಕಿತ್ತು ಹೋಗಿದೆ ಮಳೆಯಿಂದಾಗಿ ಮನೆ ಕಳೆದುಕೊಂಡವರಿಗೆ ಸಹಾಯಧನ ತಲುಪಿಲ್ಲ ಓಕೆ ಸಹಾಯಧನ ತಲುಪಿಲ್ಲ ಪರಿಹಾರಧನ ಬೇಕಾಗಿದೆ ತಾಲೂಕು ಮಟ್ಟದ ಅಧಿಕಾರಿಗಳಿಗೆ ಆದೇಶ ನೀಡಿದರೂ ಕೂಡ ಕ್ರಮ ಕೈಗೊಂಡಿಲ್ಲ ಯಾಕಿದು ಯಾವಾಗ ಸರಿ ಹೋಗುತ್ತೆ ಯಾವಾಗ ನಮ್ಮ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಅಂತ ಮತ್ತು ಕೆ ಸಿ ವ್ಯಾಲಿ ನೀರು ಹರಿಸಿದರೆ ಲಕ್ಕೂರು ಭಾಗಕ್ಕೆ ಅನುಕೂಲವಾಗುತ್ತೆ ಮಾಲೂರು ಕೆರೆಗೆ ಇನ್ನು ನಾಗರಾಜ್ ಮಾಲೂರು ನಿವಾಸಿ ಕೇಳಿದ್ದಾರೆ ಸುಭಾಷ್ ನಗರ ವಾರ್ಡ್ ನಂಬರ್ ಇಪ್ಪತ್ತೈದರಲ್ಲಿ ಕಳೆದ ಆರು ವರ್ಷಗಳಿಂದ ಚರಂಡಿ ಸಮಸ್ಯೆ ಇದೆ ದಯಮಾಡಿ ಈ ಸಮಸ್ಯೆ ಬಗೆಹರಿಸಬೇಕು ಅಂತ ಅವರು ವಿನಂತಿಸ್ಕೊಳ್ತಾ ಇದ್ದಾರೆ ಎಸ್ ಓಕೆ ಸರ್ ಈಗ ರಸ್ತೆ ಸಮಸ್ಯೆ ಆಮೇಲೆ ಅಲ್ಲಿ ಚರಂಡಿ ನೀರು ಬಂದ್ಬಿಟ್ಟು ರಸ್ತೆಗಳು ಹದಗೆಡ್ತಾ ಇದ್ದಾವೆ ಅನ್ನೋದು ಒಂದು ಆಮೇಲೆ ಡೈರಿ ವ್ಯವಸ್ಥೆ ಆಗಬೇಕು ಅನ್ನುವ ಒಂದು ಪ್ರಶ್ನೆ ಅಲ್ಲ ತಂಬಳ್ಳಿ ಸರ್ಕಾರಿ ಏನು ಬಸ್ ನಿಲ್ದಾಣದ ಒಂದು ವ್ಯವಸ್ಥೆ ತಂಬಳ್ಳಿ ಅವರು ಡೈರಿ ಬೇಕು ಅಂತ ಕೇಳಿದ್ರೆ ತಂಬಳಿ ಇದೆ ಆಲ್ ಡೈರಿ ಇದೆ ಈಗ ರಸ್ತೆ ಮಾಡ್ತಾ ಇದೀವಿ ತಂಬಳ್ಳಿ ಅವರು ನಮ್ಮ ಸ್ನೇಹಿತರ ಯಾರು ಕಳಿಸ್ಕೊಟ್ಟಿದಾರ ತಂಬಳ್ಳಿ ಹೊಸ ರಸ್ತೆ ಆಗ್ತಾ ಇದೆ ಆ ರಸ್ತೆ ಡಾಂಬರ್ ಆದಮೇಲೆ ಆದ್ಮೇಲೆ ಬಸ್ ಕೂಡ ವ್ಯವಸ್ಥೆ ಮಾಡ್ಕೊಡ್ತೇನೆ ಈಗ ರಸ್ತೆ ತುಂಬಾ ಹದಗೆಟ್ಟಿದೆ ಕೆಲಸ ಮಾಡ್ತಾ ಇದೆ ಸಿಂಗಲ್ ರೋಡ್ ಅದು ಆ ಬಸ್ ಹೋಗಕ್ಕೆ ಆಗ್ತಾ ಇಲ್ಲ ಅದಕ್ಕೆ ತಾತ್ಕಾಲಿಕವಾಗಿ ತಿಳಿಸಿದಾರೆ ಅದು ಸರ್ ಈ ಕಾರ್ಯಕ್ರಮದಲ್ಲಿ ತುಂಬಾ ನಮಗೆ ರಿಕ್ವೆಸ್ಟ್ ಗಳು ಬರ್ತವೆ ಪ್ರಾಬ್ಲಮ್ಗಳು ಬರ್ತವೆ ನಾವೇನ್ ಮಾಡ್ತೀವಿ ಎಲ್ಲದನ್ನು ನಿಮ್ಗೆ ತೋರ್ಸಲಿಕ್ಕೆ ಆಗಲ್ಲ ಕಲೆಕ್ಟಿವ್ ಆಗಿ ನಿಮಗೆ ತಲುಪಿಸುವಂತಹ ಒಂದು ಕೆಲಸವನ್ನು ಮಾಡ್ತೀವಿ ನಾವು ಎಷ್ಟೆಲ್ಲ ನಮ್ಗೆ ವಾಟ್ಸ್ಆಪ್ ಕೂಡ ಈ ರಸ್ತೆ ಆಗಲಿ ಡೈರಿ ಆಗ್ಲಿ ಏನಾದ್ರೆ ಅದರ ಬಗ್ಗೆ ಪವರ್ ವಿಯಿಂದ ನೀವು ಕಾರ್ಯಕ್ರಮಗಳನ್ನು ಮಾಡಬೇಕು ಅಂತ ಒಂದು ರಿಕ್ವೆಸ್ಟ್ ಜನಗಳಿಗೆ ಏನು ಹೇಳಿದ್ರೆ ಇಂಥ ಎಲ್ಲ ಪ್ರಶ್ನೆ ಏನು ಇವಾಗ ತಾವು ವಾಟ್ಸಪ್ ಮುಖಾಂತರ ನಮ್ಮ ಪವರ್ ಟಿ ವಿದ ಕಳಿಸ್ಕೊಟ್ಟಿದ್ರಿ ದಯವಿಟ್ಟು ಅದೆಲ್ಲ ನೋಡಬೇಕಾದ್ರೆ ತೋರಿಸ್ಬೇಕಾದ್ರೆ ತುಂಬ ಸಮಯ ತಗೊತದೆ ನೀವೇನು ನಮ್ಮ ಪವರ್ ಟಿವಿಗೆ ಕಳಿಸ್ಕೊಟ್ಟಿದ್ರಿ ಅದನ್ನು ನಾನು ಎಲ್ಲ ಮಾಹಿತಿ ತಗೊಂತಾನೆ ತಗೊಂಬಿಟ್ಟು ನಾನು ಯಾವ ಊರಿಂದ ಬಂದಿದೆ ನೇರವಾಗಿ ನಿಮ್ಮನ್ನು ಸಂಪರ್ಕಿಸ್ತೇನೆ ಆ ಕೆಲಸವನ್ನು ಮಾಡಿಕೊಡೋಂಥ ಪ್ರಯತ್ನ ಮಾಡ್ತೇನೆ ಮ್ಯಾಕ್ಸಿಮಮ್ ಎಲ್ಲ ಕೆಲಸಗಳು ಮಾಡಿಕೊಡ್ತೇನೆ ನಾನು ಒಂದು ರಿಕ್ವೆಸ್ಟ್ ಮಾಡ್ತೇನೆ ನೀವು ಕಳಿಸ್ಕೊಟ್ರೋದು ಏನೇನಿದು ಎಲ್ಲ ನಾನು ತಗೊಳೋ ಜೊತೆಗೆ ನಾನು ಪ್ರತಿ ದಿವಸ ನಿಮ್ಮ ಕೈಗೆ ಸಿಕ್ಕುವಂಥ ಎಮ್ ಎಲೆ ನೀವು ಕೂಡ ನೇರವಾಗಿ ಬರ್ಬೋದು ನನ್ನ ಹತ್ರ ಏನೇ ಪ್ರಾಬ್ಲಮ್ಸ್ ಇದು ಕೂಡ ಬಸ್ ಫೋನ್ ಅಥವಾ ನೇರವಾಗಿ ಬಂದು ನೀವು ಹೇಳಿದ್ರು ಕೂಡ ನಾನು ಆ ಕೆಲಸವನ್ನು ಮಾಡಿಕೊಡ್ತೇನೆ ನನಗೆ ಈ ಪವರ್ ಟಿ ವಿನಲ್ಲಿ ನೀವೇನೇನು ಕಳಿಸ್ಕೊಟ್ಟಿದ್ದು ಅದೆಲ್ಲ ಮಾಹಿತಿನ ತಗೊಂಡು ಫಸ್ಟ್ ನಾನು ಇವತ್ತು ಇಲ್ಲಿಂದ ಹೊರಟ್ರೆ ಆ ಕೆಲಸವನ್ನು ಪ್ರಾರಂಭ ಮಾಡೋದು ಎಲ್ಲೆಲ್ಲಿ ಟಿಮಿ ಏನು ಪ್ರಾಬ್ಲಮ್ಸ್ ಇದೆ ಅನ್ನೋದನ್ನ ನಾನು ಈ ಮೂಲಕ ಆಶ್ವಾಸನೆ ಸರ್ ಎ ಪಿ ಎಮ್ ಸಿ ನಮ್ಮಲ್ಲಿ ಮಾರ್ಕೆಟ್ ಇದೆ ಸರ್ ಈಗ ಆ ಎ ಪಿ ಎಮ್ ಸಿ ಮಾರ್ಕೆಟ್ಟು ತುಂಬ ವರ್ಷಗಳಿಂದ ನಮಗೆ ಮಾಲೂರು ತಾಲೂಕಲ್ಲಿ ತರಕಾರಿ ಹೆಚ್ಚಿಗೆ ಬೆಳೆದು ಕೂಡ ಮಾರ್ಕೆಟ್ ಇರಲಿಲ್ಲ ನಾವು ಕೋಲಾರ ಹೋಗ್ಬೇಕಾಗಿತ್ತು ಚೆನ್ನೈ ಹೋಗಬೇಕಾಯಿತು ಹೊಸೂರು ಹೋಗ್ಬೇಕಾಗಿತ್ತು ನಾನು ಶಾಸಕನಾದ ಮೇಲೆ ಅದನ್ನು ಮಾರ್ಕೆಟ್ ಮಾಡಬೇಕು ಹೊಟ್ಟೆ ಅದಕ್ಕೆ ಆ ಜಾಗ ಕೋರ್ಟಲ್ಲಿ ಸುಬ್ರೀಂ ಕೋರ್ಟಲ್ಲಿತ್ತು ಅದನ್ನ ಕ್ಲಿಯರ್ ಮಾಡಿಸ್ಕೊಂಬಂದು ಒಂದು ಒಳ್ಳೆಯ ಎ ಪಿ ಎಂ ಸಿ ಯಾರ್ಡನ್ನು ಮಾಡಿದ್ದೀವಿ ಒಳ್ಳೆ ಮಾರ್ಕೆಟ್ ರೈತರಿಗೆ ಇವತ್ತು ತರಕಾರಿ ಬೆಳೆದಂಥ ನೇರವಾಗಿ ನಮ್ಮ ಮಾಲೂರಿಗೆ ತರಕಾರಿ ಇದು ಎ ಪಿ ಎಮ್ ಸಿ ಯಾರ್ಡನ್ನು ಒಂದು ಮಾಡಿ ಅನುಕೂಲ ಆಗಿದೆ ಇವತ್ತು ಅದು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ತುಂಬ ಡೆವಲಪ್ ಆಗಬೇಕಾಗ್ತದೆ ಹೆಚ್ಚಿಗೆ ತರಕಾರಿ ಬೆಳೆಯೋದ್ರಿಂದ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಹೇಳಿದೆ ಸರ್ ನೋಡಿ ಕೋವಿಡ್ ತಮಗೆಲ್ಲ ಗೊತ್ತಿದೆ ಆ ಕೊರೋನಾ ಟೈಮಲ್ಲಿ ತುಂಬ ಕಷ್ಟ ಕೂಡ ಆಯಿತು ನಮ್ಮ ಮಾಲೂರು ತಾಲೂಕಿನ ನನ್ನ ಪ್ರಕಾರ ರಾಜ್ಯದಲ್ಲಿ ನಾವಷ್ಟು ಕೊಟ್ಟಂಥ ಕಾರ್ಯಕ್ರಮಗಳು ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಲಾಕ್ಡೌನ್ ಆದ ಸಂದರ್ಭದಲ್ಲಿ ನಾನು ಮತ್ತು ನಮ್ಮ ಪಕ್ಷ ನಂದಂತೂ ಬಿಟ್ಟರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ರಾತ್ರಿ ಸ್ವಲ್ಪ ಸ್ವಿಚ್ ಆಪ್ ಮಾಡ್ತಾರಲ್ಲ ಯಾರೇ ಬಡವ ಪಾಸಿಟಿವ್ ಆಯಿತು ನನಗೆ ಬೆಡ್ ಬೇಕು ಆಕ್ಸಿಜನ್ ಬೆಡ್ ಬೇಕು ಐ ಸಿ ಯು ಬೆಡ್ ಬೇಕು ಅಂದರೆ ಅದು ಅಟೆಂಡ್ ಮಾಡೋಂಥ ಕೆಲಸ ಮತ್ತು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಕ್ಸ್ಟ್ರಾ ಬೆಡ್ಗಳು ಕೊಡಿಸಿದ್ದು ಆಕ್ಸಿಜನ್ ಬೆಡ್ಗಳು ಕೊಡಿಸಿದ್ದು ಮತ್ತು ಪ್ರೈವೇಟ್ ಆಸ್ಪಿಟ್ಲ್ಗಳನ್ನು ಕೋವಿಡ್ ಹಾಸ್ಪಿಟ್ಲಿಂದ ಡಿಕ್ಲೇರ್ ಮಾಡಿದ್ದು ಕೋವಿಡ್ ಸೆಂಟ್ರನ್ನು ಮಾಡಿದ್ದು ಸುಮಾರು ಅರವತ್ತು ಸಾವಿರ ಕುಟುಂಬಗಳಿಗೆ ನಾನ್ನೂರೈವತ್ತು ಟನ್ ರೇಷನನ್ನು ನನ್ನ ವೈಯಕ್ತಿಕವಾಗಿ ಸ್ನೇಹಿತರ ಸಹಕಾರವನ್ನು ತಗೊಂಡು ಮನೆ ಮನೆ ಕಳಿಸ್ಕೊಡಂಥದ್ದು ತರಕಾರಿ ಬೆಳೆದಂಥ ಮಾರ್ಕೆಟ್ ಮಾಡೋಕ್ಕಾಗ್ದಾಗ ಅವ್ರು ನೇರವಾಗಿ ಅವ್ರ ತೋಟಕ್ಕೆ ಹೋಗೋದು ಅವರು ಪರಿಹಾರ ಕೊಡೋದು ಆ ತರಕಾರಿನ ಹಳ್ಳಿಗಳಿಗೆ ಮತ್ತು ಟೌನ್ಗೆ ಹಂಚಿಕೆ ಮಾಡಿಸಿದ್ದು ಇದು ಸಿದ್ದರಾಮಯ್ಯನ ಕರೆಸಿದ್ದೆ ಡಿ ಕೆ ಓವನ್ನು ಕರೆಸಿದ್ದೆ ಈ ಕಾರ್ಯಕ್ರಮ ನಿರಂತರ ಮಾಡ್ತಾಯಿದ್ದೆ ಸರ್ ನಾನು ಅದೇ ಆ ರೀತಿ ಜನಗಳಲ್ಲಿ ಸೇರಿದ್ರಿಂದ ಟೋಟಲ್ ನಮ್ಮ ಮನೇಲಿ ಹನ್ನೆರಡು ಜನ ಕೊರೋನಾ ಆಯಿತು ಸರ್ ಹನ್ನೆರಡು ಜನ ನನ್ನ ಮೊಮ್ಮಕ್ಕಳು ಇಬ್ಬರು ಎರಡು ಮಕ್ಕಳು ಎರಡು ವರ್ಷ ನಾಲ್ಕು ವರ್ಷ ಮಕ್ಕಳು ಕೂಡ ಪಾಸಿಟಿವ್ ಆಯಿತು ಅದು ಕೂಡ ಭಯ ಬೀಳಿದೆ ಆತ ಅಂಥ ಟೈಮಲ್ಲಿ ಎಲ್ತರ ಬಗ್ಗೆ ವಿಶೇಷವಾದ ಒಂದು ಜವಾಬ್ದಾರದ ಪರಿಸ್ಥಿತಿ ನೀವು ಶಾಸಕ ಅಂತ ಗೊತ್ತಿದೆ ನೀವು ಹೇಳಿದ್ರಿ ನಾನು ಈ ಎರಡು ದಿನ ಮಾತ್ರ ಬೆಂಗಳೂರಲ್ಲಿ ಕಳೀತಾ ಇದ್ದೀನಿ ವಿಧಾನಸೌಧ ಮಲಗುವ ಪ್ರೋಗ್ರಾಮ್ ಇಲ್ಲಿಲ್ಲ ಅಂದ್ರೆ ನಾನು ಅಲ್ಲೇ ಇರ್ತೀನಿ ಟ್ವೆಂಟಿ ತ್ರೀಗೆ ಕೆ ವೈ ಪುನಾ ಮಾಲೂರನ್ನು ವಿನ್ ಮಾಡಬೇಕಾದ್ರೆ ನಿಮ್ಮನ್ನು ಸೆಲೆಕ್ಟ್ ಮಾಡಬೇಕಾದ್ರೆ ಜನಗಳು ನಾವು ಕೇಳ್ತಾ ಇರುವ ಕ್ವಶನ್ ವೈ ಕೆ ವೈ ಗೌಡ ಇನ್ ಟ್ವೆಂಟಿ ಟ್ವೆಂಟಿ ತ್ರೀ ಸರ್ ನನ್ನ ತಾಲೂಕಿನ ಜನತೆ ಸೇವೆ ಮಾಡಿದ್ದೇನೆ ನನಗೆ ಕೊಟ್ಟಂಥ ಅವಕಾಶ ನೆಕ್ಸ್ಟು ಕಾಂಗ್ರೆಸ್ ಸರ್ಕಾರ ಬರ್ತದೆ ಮೆಜಾರಿಟಿ ಸರ್ಕಾರ ಬರ್ತದೆ ರಾಜ್ಯದಲ್ಲಿ ಅಲ್ಲ ಎಲ್ಲ ಪಕ್ಷದವರು ಅದೇ ವಿಶ್ವಾಸ ಇರುತ್ತೆ ಸರ್ ಎಲ್ಲ ಪಕ್ಷಗಳಿರೋದಕ್ಕಿಂತ ಈ ಬಿ ಜೆ ಪಿ ಆಡಳಿತ ಯಾವ ರೀತಿ ಇವತ್ತು ದೇಶ ಮತ್ತು ರಾಜ್ಯದಲ್ಲಿ ಕೊಡ್ತಾ ಇದೆ ಅಂತ ಸಾಮಾನ್ಯ ಒಬ್ಬ ಬಡವನಿಗೆ ಗೊತ್ತಿದೆ ಸರ್ ಇವತ್ತು ಬಡವ ಮತ್ತೆ ಕಾಂಗ್ರೆಸ್ ಸರ್ಕಾರ ಬೇಕು ಅವನಿಗೆ ಇವತ್ತು ಸಿದ್ದರಾಮಣ್ಣ ಕೊಟ್ಟಂಥ ಕಾರ್ಯಕ್ರಮ ಯೋಜನೆಗಳು ಇವತ್ತು ಎಲ್ಲ ತೆಗೆದಿದ್ದಾರೆ ಇವತ್ತು ಆ ಬಡವನಿಗೆ ಆ ಕಷ್ಟ ಗೊತ್ತಾಗ್ತದೆ ಮತ್ತೆ ರಾಜ್ಯದಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂದೇ ಬರ್ತದೆ ಆ ಸರ್ಕಾರದಲ್ಲಿ ನನ್ನ ತಾಲೂಕಿನ ಜನತೆ ಆಶೀರ್ವಾದ ಮಾಡ್ತಾರೆ ಅಂತ ನಂಬ್ಕೊಂಡಿದ್ದೀನಿ ನನ್ನ ತಾಲೂಕಿನ ಗುರಿನ ನನ್ನ ಯೋಜನೆಗಳು ನಾನು ಪೂರ್ತಿ ನಾನು ಮಾಡಬೇಕಾದ್ರೆ ನನ್ನ ಆಸೆ ಏನಿತ್ತು ಅದು ಆಗಲಿಲ್ಲ ಈ ಸರ್ಕಾರದ ಬಿ ಜೆ ಪಿ ಸರ್ಕಾರದಲ್ಲಿ ಬರೀ ಒಂದು ಕಾಲು ವರ್ಷ ನನ್ನ ಸರ್ಕಾರ ಇತ್ತು ನೆಕ್ಸ್ಟ್ ನಮ್ಮ ಸರ್ಕಾರದ ನಮ್ಮ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದರೆ ನನ್ನದೇ ಆದ ಯೋಜನೆಗಳು ಕಾರ್ಯಕ್ರಮಗಳನ್ನು ನಾನು ಯಶಸ್ವಿ ಮಾಡಿ ಮಾಡ್ಬೋದು ಅವಕಾಶ ನನಗೆ ಸಿಕ್ಕೇ ಸಿಗ್ತದೆ ನನ್ನ ತಾಲೂಕಿನ ಜನ ಸಾಮಾನ್ಯ ಜನ ಬಡವರು ನನ್ನ ಎಮ್ ಎಲ್ ಎ ಮಾಡ್ಕೊಬೇಕಾದ್ರು ಕೂಡ ಅಷ್ಟೇ ಎಲ್ಲಾ ಜಾತಿ ಜನಾಂಗದ ಬಡವರು ನನ್ನ ಕೈ ಹಿಡಿದ್ರು ಈ ಸಾರಿ ಕೂಡ ಅಷ್ಟೇ ನನಗೆ ನಂಬಿಕೆ ಇದೆ ಸರ್ ಯಾವ ಬಣದಲ್ಲಿ ಬಣ್ಣ ಅದೇ ಸರ್ ನನ್ನ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಯಾವ ಬಣ ಅಂತ ಹೇಳ್ತೀವಿ ನಾವು ಇಲ್ಲ ಸರ್ ನನಗೆ ಕಾಂಗ್ರೆಸ್ ಸರ್ ಕಾಂಗ್ರೆಸ್ ಪಾರ್ಟಿ ನನಗೆ ವಿಶೇಷವಾಗಿ ಅವರು ಮತ್ತೆ ಡಿ ಕೆ ಅವರು ಅಂದ್ರೆ ನನಗೆ ತುಂಬಾ ವಿಶ್ವಾಸ ಅವ್ರ ಮೇಲೆ ಬಣ ಅಂತ ಅಷ್ಟೇ ಕೇಳಿದ್ರು ಬಟ್ ನೀವು ಡಿ ಕೆ ಮತ್ತು ಸಿದ್ದರಾಮಯ್ಯ ಎರಡು ಹೆಸರನ್ನು ಅವರಿಬ್ಬರು ನಮ್ಮ ನಾಯಕರು ನಾವ್ ಕೇಳಲಿಲ್ಲ ನೀವೇ ಹೇಳ್ತಾ ಇದ್ದೀರ ನಮ್ಮ ನಾಯಕರು ಸರ್ ಅವರು ಒಟ್ಟಿಗೆ ಒಗ್ಗಟ್ಟಾಗಿದ್ದಾರೆ ಪಕ್ಷವನ್ನು ಆಡಳಿತರಕ್ಕೆ ಅವ್ರದೇ ಆದ ಹೋರಾಟಗಳು ಪ್ರಯತ್ನ ನಡೀತಾ ಇದೆ ಓಕೆ ನಾಯಕರು ಯಾರೇ ಇದ್ರು ಕೂಡ ಕಾಯಕಕ್ಕೆ ಏನು ಸಮಸ್ಯೆ ಇಲ್ಲ ಅಂತ ಇಲ್ಲ ಸರ್ ಓಕೆ ಎಸ್ ಸರ್ ಈಗ ಒಂದೊಂದು ಕ್ಷೇತ್ರದಲ್ಲಿ ಒಂದೊಂದು ವಿಚಾರ ಒಂದೊಂದು ವಿವಾದ ಸದ್ದು ಮಾಡ್ತಾ ಇರತ್ತೆ ಸದ್ಯಕ್ಕೆ ಈ ಹಿಜಾಬ್ ವಿವಾದ ಧ್ವಜ ಪ್ರಕರಣ ನಿಮ್ಮ ಕ್ಷೇತ್ರದಲ್ಲಿ ಏನಾದರೂ ಸದ್ದು ಮಾಡ್ತಾ ಇದೆಯಾ ಅದೇನಾದ್ರೂ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನನ್ನ ತಾಲೂಕಲ್ಲಿ ಇಲ್ಲ ಸರ್ ಅದು ಬರೋದು ಕೂಡ ಬೇಡ ಅಂತ ನಾನು ಬಯಸ್ತೇನೆ ಇದು ಸಂಪ್ರದಾಯ ಸರ್ ನಾನು ಇಂದು ನನ್ನ ನಂಜೇಗೌಡ ನನ್ನ ಧರ್ಮದ ಮೇಲೆ ನನಗೆ ಗೌರವ ವಿಶೇಷದ ಗೌರವ ಸರ್ ಯಾವುದೇ ಜಾತಿ ಜನಾಂಗ ಇರ್ತದೆ ಅವ್ರ ಧರ್ಮದ ಮೇಲೆ ಅವ್ರಿಗೆ ಒಂದು ವಿಶ್ವಾಸ ಇರ್ತದೆ ಹೊಸ ಇದೀವಿ ಅಷ್ಟೇ ಇದು ಬಹಳ ಡಿಪ್ಲೋಮ್ಯಾಟಿಕ್ ಆಗಿದೆ ಇವತ್ತು ಅಲ್ಲ ಸರ್ ಡಿಪ್ಲೊಮ್ಯಾಟಿಕ್ ಆಗಿ ಕಾಂಗ್ರೆಸ್ ಈ ವಿಚಾರವನ್ನು ಎದುರಿಸ್ತಾ ಇದೆ ಬಹಳ ಎಲ್ಲಿ ವೋಟ್ ಬ್ಯಾಂಕ್ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಹೇಳಿ ಅಲ್ವೇ ಈ ಒಂದು ನಿಲುವು ನಿಮ್ಮ ಪ್ರಕಟಣೆ ಸ್ಟ್ರೈಟ್ ಆಗಿ ನಿಮ್ಮ ನಿಲುವನ್ನು ಪ್ರಕಟಿಸೋಕೆ ಹಿಜಾಬ್ ವಿವಾದಕ್ಕೆ ಕಾಂಗ್ರೆಸ್ ಸ್ವಲ್ಪ ಹಿಂದೆ ಸರಿತು ಇಲ್ಲ ಸರ್ ನಾವು ಹಿಂದೆ ಸದ್ದಿದ್ದಲ್ಲ ಸರ್ ಇದು ಸರ್ ಬಿ ಜೆ ಪಿ ಅವ್ರಿಗೆ ಏನಾಗಿದೆ ಅಂದ್ರೆ ಎಲೆಕ್ಷನ್ ಸಂದರ್ಭ ಬಂದಾಗ ಏನಾದ್ರೂ ಇಂಥ ಒಂದು ಬಿಡ್ತಾರೆ ನಮ್ಮ ಹುಡುಗರನ್ನ ದಾರಿಯನ್ನ ತಪ್ಸೋ ನಂಜ್ರೆ ನೀವು ವೆರಿ ಮೆಚೂರ್ಡ್ ಪಾಲಿಟಿಷನ್ ನೀವು ಪಾಲಿಟಿಕ್ಸ್ ಈವಾಗ ಬಂದವರಲ್ಲ ರಾಜಕಾರಣಕ್ಕೆ ರಾಜಕಾರಣಿಗಳಿಗೆ ಧರ್ಮ ಎಷ್ಟು ಅನಿವಾರ್ಯ ಸರ್ ಅವರವ್ರ ಧರ್ಮ ಅವ್ರಿಗೂ ಅನಿವಾರ್ಯ ಸರ್ ಆದರೆ ನಮ್ಮ ದೇಶ ಧರ್ಮದಿಂದನೇ ವೋಟ್ ಬ್ಯಾಂಕ್ ಧರ್ಮದ ಧರ್ಮವನ್ನೇ ಉಪಯೋಗಿಸಿಕೊಂಡು ಬ್ಯಾಂಕ್ ಸರ್ ಅದು ಯಾವತ್ತಿಂದ ಸರ್ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ ಸರ್ ನಮ್ಮ ದೇಶ ಜಾತ್ಯತೀತವಾದ ಒಂದು ದೇಶ ಅಲ್ವಾ ಸರ್ ಒಪ್ಕೊಂತೀರಾ ಸರ್ ಖಂಡಿತವಾಗಿ ಹೌದು ಇಷ್ಟು ಜಾತಿಗಳಿದ್ರು ಕೂಡ ನಮ್ಮ ದೇಶದಲ್ಲಿ ಶಾಂತಿ ನಮ್ಮ ದೇಶದಲ್ಲಿ ಹೊರಡಲಿ ಇಲ್ವೇನೋ ಅಷ್ಟೊಂದು ಶಾಂತಿತ್ವ ಬಂದಂತ ದೇಶ ಸರ್ ಯಾವಾಗಿಂದ ಆಯ್ತು ಸರ್ ಇದು ಜಾತಿ ಓಲೈಕೆಗಳು ಈಗ ನೀವು ವಿರೋಧ ಪಕ್ಷ ವಿರೋಧ ಪಕ್ಷದಲ್ಲಿ ಇರುವವರು ಬಿಜೆಪಿ ಅನ್ನೋದು ಓಲೈಕೆಗಳು ಎಲ್ಲಾ ಪಕ್ಷಗಳಲ್ಲೂ ನಡೀತಾ ಇದೆ ಇಲ್ಲ ಮೊದಲೊಬ್ಬರನ್ನು ಓಲೈಕೆ ಮಾಡೋದು ಮೊದಲೇ ಇರಲಿಲ್ಲ ಈ ಬಿಜೆಪಿ ಅವರು ಸುಳ್ಳು ಹೇಳಿ ಹೇಳಿ ದೊಡ್ಡವರು ಶಾಸ್ತ್ರ ಹೇಳ್ತಾರೆ ಸಾವಿರ ಸುಳ್ಳು ಹೇಳಿದ ಒಂದು ಕಡೆ ಎಲ್ಲೋ ಒಂದು ಕಡೆ ನಂಬಿಡ್ತಾರೆ ಅಲ್ಲ ಇದು ಜನರಲ್ ಆಗಿ ಎಲ್ಲ ಮಾತನಾಡಿದ್ರೆ ಸುಳ್ಳು ಹೇಳಿ ಹೇಳಿ ನಮ್ಮ ರೀತಿಯಲ್ಲಿ ಜನಗಳು ನಂಜೇಗೌಡ ಸರ್ ನಂಜೇಗೌಡ ಸರ್ ಯಾಮರಿಸ್ತಾ ಸೆಕ್ಯುಲರ್ ಅಂತ ಹೇಳ್ತಾ ಇದ್ದೀರಿ ನಮ್ಮ ದೇಶದ ಬಗ್ಗೆ ಜಾತ್ಯತೀತ ರಾಷ್ಟ್ರವೇ ಆದ್ರೆ ಯಾವ್ದೋ ಒಂದು ಬಣವನ್ನ ಅಥವಾ ಒಂದು ಸಮುದಾಯವನ್ನು ಓಲೈಸೋ ಪ್ರಯತ್ನ ನೀವು ಮಾಡಿ ಮತ್ತೆ ಸೆಕ್ಯುಲರ್ ಅಂತ ಹೇಳಕ್ ಹೆಂಗ ಸಾಧ್ಯ ಆಗುತ್ತೆ ಒಂದು ಜನಾಂಗ ಹೋಲಿಕೆ ಮಾಡ್ಕೊಂತ ನಾಯಕರಿಗೂ ಸರ್ ನಮ್ ನಾಯಕರು ಇಲ್ಲ ಈ ಮುಸ್ಲಿಂ ವಿರೋಧಿಗಳೆಲ್ಲ ಹಿಂದೂಗಳಿಗೆ ವಿರೋಧಿಗಳೆಲ್ಲ ಸರ್ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ಸರ್ ಎಲ್ಲ ಜಾತಿ ಒಟ್ಟಿಗೆ ತಗೊಂಡೋಗ ಒಂದು ಸಿದ್ಧಾಂತ ಇಲ್ಲ ಕಾಂಗ್ರೆಸ್ ಪಾರ್ಟಿ ಅಷ್ಟೇ ಸರ್ ಆಗ್ಲಿ ಸರ್ ಆ ವಿಶ್ವಾಸ ಹಾಗೆ ಇರಲಿ ಆ ನಿಟ್ಟಿನಲ್ಲಿ ನೀವು ಕೂಡ ಕೆಲಸ ಮಾಡಲಿ ಸಾಮಾನ್ಯವಾಗಿ ಮೊದಲ ಕೆಲಸ ಅಂತ ಯಾವುದೇ ವಿಭಾಗದಲ್ಲಿ ಇದ್ರು ಕೂಡ ಒಂದು ಭಯ ಇರುತ್ತೆ ನೀವು ಶಾಸಕರ ಆಗಬೇಕು ಅಂದಾಗ ಅಥವಾ ಆಗ್ತೀರಿ ಅಂದಾಗ ಇದ್ದಂತ ಭಯ ಏನು ಆ ಭಯ ನಿವಾರಣೆ ಆಗಿದೆಯಾ ಇದ್ರೆ ಸರ್ ನಾನು ಆಗಬೇಕು ಅಂತ ಇದ್ದಾಗ ನಾನು ಆಗಬೇಕು ಅಂತ ಒಟ್ಟಾಗೆ ನಂಗೆ ನಂಬಿಕೆ ಬಂದ್ಬಿಡ್ತು ಸರ್ ನಾನು ಆಗ್ತೇನೆ ಶಾಸಕ ಈ ತಾಲೂಕಲ್ಲಿ ಭಯ ಏನು ಇರಲಿಲ್ಲ ಸರ್ ನನಗೆ ಯಾಕಂದ್ರೆ ಮೊದಲಿಂದ ಕೂಡ ನಾನು ತಾಲೂಕಿನಲ್ಲಿ ಒಂದು ಕೆಳಂತದಿಂದ ಎಲ್ಲ ಅವಕಾಶಗಳು ಮಾಡಿಕೊಟ್ಟಂತ ಒಂದು ಸೋಲು ಕಂಡಿಲ್ಲ ಸರ್ ನನ್ನ ತಾಲೂಕಿನ ಜನತೆ ಕೊಟ್ಟಂತ ಅವಕಾಶ ಶಾಸಕರ ಅವಕಾಶ ಆಗುವಂತ ಕಾಂಗ್ರೆಸ್ ಪಕ್ಷ ನನಗೆ ಕೊಟ್ಟಾಗ ನಾನು ಫಸ್ಟ್ ಡೇಯಿಂದ ಹಿಡಿದು ಕೌಂಟಿಂಗ್ವರೆಗೂ ಕೂಡ ನಾನು ಗೆದ್ದಿದ್ದೇನೆ ಓಕೆ ನಾನು ನಂಬಿಕೆ ಇಟ್ಕೊಂಡೆ ನಾನು ಬಂದಿದೆ ಸರ್ ನನಗೆ ಭಯನೇ ಗೊತ್ತಾಗಲಿಲ್ಲ ನನಗೆ ಎಸ್ ಸರ್ ನಿಮ್ಮ ಕ್ಷೇತ್ರದ ಜನತೆ ನಿಮ್ಮ ಸಂಪರ್ಕದಲ್ಲಿದ್ದಾರೆ ನೀವು ಅವ್ರ ಸಂಪರ್ಕದಲ್ಲಿದ್ದರೆ ಅವ್ರ ಸಹಕಾರ ಕೂಡ ಇದೆ ನಿಮ್ಮ ಕುಟುಂಬ ವೈಯಕ್ತಿಕವಾಗಿ ಯಾವ ರೀತಿ ಸಹಕಾರ ಇದೆ ಇಬ್ಬರು ಹೆಣ್ಣು ಮಕ್ಕಳು ಇಬ್ರು ಮಕ್ಕಳು ನಿಮಗೆ ಅವರ ಒಂದು ಪಾರ್ಟಿಸಿಪೇಷನ್ ನಿಮ್ಮ ರಾಜಕಾರಣದಲ್ಲಿ ಯಾವ ರೀತಿ ಇದೆ ಒಳ್ಳೆಯ ವಿಷಯ ಕೇಳಿದೆ ಸರ್ ಸರ್ ನನ್ನ ಕುಟುಂಬ ನನ್ನ ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಆಗಲ್ಲ ಸರ್ ನಾನು ನನ್ನ ತಮ್ಮ ನಂಜೇಗೌಡ ಮತ್ತು ಹಿರೇಗೌಡ ನನ್ನ ತಮ್ಮ ನಾವು ಪಟೇಲ್ ಪಟೇಲಿ ಎಲ್ಲೇಗೌಡ ಮತ್ತು ಗೌರಮ್ಮ ನಾವು ನಾನು ನನ್ನ ಮಗ ತಮ್ಮ ನಾವು ಇವತ್ತುವರೆಗೂ ಕೂಡ ನನ್ನ ತಮ್ಮನಿಗೂ ಐವತ್ತು ವರ್ಷ ಮೇಲೆ ಆಗಿದೆ ಸರ್ ನನಗೂ ಐವತ್ತೆಂಟು ವರ್ಷ ಆಗಿದೆ ಸರ್ ನನ್ನ ತಮ್ಮನಿಗೆ ಮೂರು ಜನ ಮಕ್ಕಳು ಇದ್ದಾರೆ ನನಗೆ ನಾಲ್ಕು ಜನ ಮಕ್ಕಳಿದ್ದಾರೆ ನನ್ನ ತಮ್ಮನ ಮಕ್ಕಳು ನಮ್ಮ ಮಕ್ಕಳು ನಮ್ಗೆ ಡಿಫ್ರೆನ್ಸ್ ಗೊತ್ತಿಲ್ಲ ಮತ್ತು ನನಗೆ ನಾಲ್ಕು ಜನ ಇದ್ದಾರೆ ಸರ್ ದೊಡ್ಡ ಮಗ ಹರೀಶ್ ದೊಡ್ಡ ಮಗಳು ಆಶಾ ಇನ್ನೊಬ್ಬ ಮಗಳು ಸುಧಾ ಇನ್ನೊಬ್ಬ ಮಗ ಸುನಿಲ್ ಮತ್ತೆ ನನ್ನ ನನ್ನ ಜೊತೆಯಲ್ಲಿ ಹುಟ್ಟಿದಂಥವ್ರ ಹೆಣ್ಮಕ್ಳು ಆರು ಜನ ಸರ್ ಓಕೆ ಆರು ಜನ ಹೆಣ್ಮಕ್ಳು ನಾ ಇಬ್ಬರು ಇದ್ದೀವಿ ಸರ್ ನಮ್ಮ ಅಕ್ಕ ತಂಗಿ ಮಕ್ಕಳು ಅವರೆಲ್ಲ ಒಳ್ಳೆ ಒಳ್ಳೆ ಡಾಕ್ಟರ್ಸು ಮತ್ತು ಇಂಜಿನಿಯರ್ಸು ಎಲ್ಲ ಇದ್ದಾರೆ ಸರ್ ನಮ್ಮ ಕುಟುಂಬ ಎಲ್ಲ ಒಂದು ಕಡೆ ಸೇರಿಕೊಂಡ್ರೆ ತೃಪ್ತಿ ಹಬ್ಬ ವಾತಾವರಣ ವಿಭಕ್ತ ಕುಟುಂಬ ಅಂತ ಹೇಳಿದಾಗ ಸಂಬಂಧಗಳ ಬೆಲೆ ಚೆನ್ನಾಗಿ ಗೊತ್ತಿರುತ್ತೆ ಸರ್ ಅದು ತಿಳ್ಕೊಂಡ್ರೆ ನನಗಂತೂ ಅದಕ್ಕಿಂತ ತೃಪ್ತಿ ರಾಜಕಾರಣ ಮತ್ತೆ ಐಶ್ವರ್ಯ ಮತ್ತೆ ನನ್ಗೆ ಏನು ಬೇಕಾಗಿದೆ ಸರ್ ನನ್ನ ಕುಟುಂಬ ನನಗೆ ಮುಖ್ಯ ಸರ್ ನನ್ನ ಕುಟುಂಬ ನನಗೆ ಆ ಶಕ್ತಿ ಸರ್ ಅದನ್ನು ನಿಮ್ಮ ಮಾತುಗಳಲ್ಲಿ ಗೊತ್ತಾಗ್ತಾ ಇದೆ ಸರ್ ಅದು ಹಾಗೆ ಎಲ್ಲರೂ ಕೂಡ ಚೆನ್ನಾಗಿರ್ಲಿ ನಾವು ಭಾವಿಸ್ತೀವಿ ಕೊನೆಯದಾಗಿ ಶಾಸಕರಾಗಿ ಬಯಸುವವರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾಕಂತ ಹೇಳಿದ್ರೆ ತುಂಬ ಓದ್ಕೊಂಡಿರ್ಬೇಕು ಅನ್ನೋ ಒಂದು ವರ್ಗ ಕೂಡ ಇರುತ್ತೆ ಓದಿ ಬೇಕಾಗಿಲ್ಲ ರೀ ಜನಸಂಪರ್ಕ ಇದ್ದರೆ ಸಾಕು ಅನ್ಸುತ್ತೆ ಕಿವಿ ಮಾತು ಕೊನೆಯದಾಗಿ ಚುಟುಕಾಗಿ ಸರ್ ಒಳ್ಳೆ ವಿಷಯ ಹೇಳಿದ್ರಿ ನೋಡಿ ವಿದ್ಯಾವಂತರು ಎಲ್ಲ ಮಾಡಬಹುದು ಅಂತ ಸುಳ್ಳೆ ಸರ್ ಅನುಭವಕ್ಕಿಂತಲೂ ವಿದ್ಯೆ ದೊಡ್ಡದಲ್ಲ ಸರ್ ಓಕೆ 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 ಅನುಭವಕ್ಕಿಂತಲೂ ದೊಡ್ಡದಲ್ಲ ಅಂತೇಳಿ ದೇಶದಲ್ಲಿ ಒಳ್ಳೆ ಒಳ್ಳೆ ಅವಕಾಶ ಅಂತ ನಮ್ಮ ಪಿಕ್ಚರ್ ಇದೆ ಸರ್ ನನ್ನ ತಾಲೂಕಿನ ಜನತೆ ವಿದ್ಯಾವಂತರಿಗಿಂತಲೂ ಅನುಭವಿಸ್ತಾರೆ ಬೇಕು ನಂಜೇ ಹೊಡ್ರಂತವ್ರು ಬೇಕು ಅಂತೇಳಿ ನಾನು ಒಪ್ಕೊಂಡಿದ್ದೇನೆ ನಾನು ಈಗಲೂ ಅಷ್ಟೇ ನಿಮ್ಗೆ ಖುಷಿ ಇದೆ ಒಂದು ಹೆಮ್ಮೆ ಇದೆ ಹೆಮ್ಮೆ ಇದೆ ಜೊತೆಯಲ್ಲಿ ನಾನು ಇನ್ನು ಮುಂದೆ ಕೂಡ ಒಬ್ಬ ಕಾಮನ್ ಸಾಮಾನ್ಯ ಜನರ ಎಮ್ ಎಲ್ ಐ ಕೆಲಸ ಓಕೆ ಸಾಮಾನ್ಯ ಜನರಲ್ಲಿ ಅಸಾಮಾನ್ಯ ಕೆಲಸಗಳನ್ನ ಮಾಡಲಿ ಅಂತ ನಾವು ಕೂಡ ಕೇಳ್ಕೊಳ್ತೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮಗೆ ಏನು ಅನ್ನಿಸ್ತು ತುಂಬಾ ತುಂಬ ಒಳ್ಳೆ ಅವಕಾಶ ಕೊಟ್ರಿ ಪವರ್ಟಿ ಟಿವರ್ ಸರ್ ಇದನ್ನು ನಮ್ಮ ತಾಲೂಕಿನ ಕ್ಷೇತ್ರದ ಜನ ಎಲ್ಲ ರಾಜ್ಯದ ಜನ ಕೂಡ ನೋಡ್ತಾ ಇದ್ದಾರೆ ನಂಜೇಗೌಡರು ಅಂತೇಳಿ ನೀವು ತೋರಿಸ್ಕೊಟ್ಟಿದ್ರಿ ನಾನು ಬರೀ ನನ್ನ ಕ್ಷೇತ್ರದಲ್ಲಿ ನನ್ನ ತಾಲೂಕಿನ ಜನತೆ ಮಧ್ಯದಲ್ಲೇ ಇರ್ತಾ ಇದ್ದೆ ಆದರೆ ಇವತ್ತು ರಾಜ್ಯದಲ್ಲಿ ಕೂಡ ಒಬ್ಬ ಶಾಸಕ ಮಾಲೂರಲ್ಲಿ ಇಂತ ಅವರು ಇದಾರೆ ಅಂತೇಳಿ ನೀವು ತೋರಿಸ್ಕೊಟ್ಟಿದ್ದಕ್ಕೆ ನಿಮಗೆ ಪವರ್ ಟಿವಿ ಅವರಿಗೆ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ನೀವು ಆಗಮಿಸಿದ್ದಕ್ಕಾಗಿ ಮತ್ತು ನಿಮ್ಮ ಸಮಯ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸರ್ ಸರ್ ಯು ಸ್ನೇಹಿತರೆ ಇದು ಮಾಲೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಕೆ ವೈ ನಂಜೇಗೌಡರ ಮನದಾಳದ ಮಾತು ರಾಜಕೀಯವಾಗಿ ವೈಯಕ್ತಿಕವಾಗಿ ಎಲ್ಲವನ್ನೂ ಕೂಡ ಅವರು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ ಮುಂದಿನ ಹಂತದಲ್ಲಿ ಮತ್ತೊಬ್ಬ ಶಾಸಕರ ಜೊತೆ ಮಾತನಾಡೋಣ ನಮಸ್ಕಾರ